Good afternoon, everybody. Welcome all of you for this meeting where we are going to tell you the next process that you all need to undergo with regards to the seat selection process at the seat matrix and then option entry and then yen maadbeku yen maadbadu baala jana students gotilla baala jana agle sadana students adar bage tilkondidira ee meeting na samadhanavagi full end tana nodi madhya yavudu skip maadbedi friends ella information tumba important ನಾವು ಇದನ್ನ ತರುವಾಗಿ ಆರ್ ಎನ್ ಡಿ ಮಾಡಿ ನಿಮಗೆ ಸಿದ್ಧಗಂಗಾ ಕಾಲೇಜಿಂದ ಇದನ್ನ ಕೊಡ್ತಾ ಇದೀವಿ ಆಲ್ ಆಫ್ ಯು ಸಿದ್ಧಗಂಗಾ ಸ್ಟೂಡೆಂಟ್ಸ್ ವೆಲ್ಕಮ್ ಯು ಫಾರ್ ದಿಸ್ ಮೀಟಿಂಗ್ ಬಿಫೋರ್ ಐ ಕುಡ್ ಆಕ್ಚುಲಿ ಬಿಗಿನ್ ಗೋ ಹೆಡ್ ವಿತ್ ದಿಸ್ ಮೀಟಿಂಗ್ ಐ ವುಡ್ ವರ್ಚುಲಿ ವೆಲ್ಕಮ್ ಆ ಬಿಲವರ್ಡ್ ಪ್ರಿನ್ಸಿಪಲ್ ಜೆ ಸಿ ನಿರಂಜನ್ ಸರ್ ಫಾರ್ ದಿಸ್ ಮೀಟಿಂಗ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಂಗ್ ವಿತ್ ಅಸ್ ಸರ್ ಥ್ಯಾಂಕ್ ಯು ಅಂಡ್ ದಿಸ್ ಇಸ್ ಯುವರ್ ನಫೀಸ್ ಸರ್ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೋ ಹೆಡ್ ವಿತ್ ಆಲ್ ಯುವರ್ ಡೌಟ್ಸ್ ಅಂಡ್ ಆಲ್ ಯುವರ್ ಪ್ರಾಬ್ಲಮ್ಸ್ ಸರ್ ಮತ್ತೆ ಹೇಳ್ತಾ ಇದ್ದೀನಿ ಈ ಮೀಟಿಂಗ್ ಕೇಳುವಾಗ ಒಂದು ಪೆನ್ ಅಂಡ್ ಪೇಪರ್ ತಗೊಳ್ಳಿ ಅ ಗುಡ್ ಪ್ರಾಕ್ಟೀಸ್ ಆಲ್ ಇಫ್ ಯು ಕ್ಯಾನ್ ಟೇಕ್ ಡೌನ್ ಎನಿಥಿಂಗ್ ದಟ್ ಯು ಫೀಲ್ ಇಂಪಾರ್ಟೆಂಟ್ ಅದರ್ವೈಸ್ ಆಲ್ಸೋ ಈ ಮೀಟಿಂಗ್ ರೆಕಾರ್ಡ್ ಆಗ್ತಾ ಇದೆ ಇದನ್ನ ನಮ್ಮ ಕಾಲೇಜ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಅದಾದ್ಮೇಲೂ ನೀವು ನೋಡ್ಕೋಬಹುದು ಯಾರಿಗಾದ್ರೂ ಡೌಟ್ಸ್ ಇದೆ ನಿಮ್ಮ ಡೌಟ್ಸ್ಗಳನ್ನ ಚಾಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಆ ಟೈಪ್ ಅಲ್ಲಿ ಇರುವಂತಹ ಚಾಟ್ ಸೆಕ್ಷನ್ ಇರೋ ಡೌಟ್ಸ್ ಈ ಮೀಟಿಂಗ್ ಎಂಡ್ ಅಲ್ಲಿ ಒಂದು 5 to 10 minutes ತಗೊಂಡು ಅಡ್ರೆಸ್ ಮಾಡ್ತೀವಿ ಎಲ್ಲರಿಗೂ ಅಡ್ರೆಸ್ ಮಾಡಲ್ಲ ಯಾವ್ದು ಇಂಪಾರ್ಟೆಂಟ್ ಇದೆ ಯಾವ್ದು ರೆಪಿಟೇಟಿವ್ ಇದೆ ಅದನ್ನ ಅಡ್ರೆಸ್ ಮಾಡಲ್ಲ ಸೊ ಯಾರು ಬೇಜಾರಾಗಬೇಕಾಗಿಲ್ಲ ಫ್ರೆಂಡ್ಸ್ ನೌ ಬಿಫೋರ್ ವಿ ಕುಡ್ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್ ಯು ಅಬೌಟ್ ದ ಆಪ್ಷನ್ ಎಂಟ್ರಿ ಅಂಡ್ ಸೀಟ್ ಮ್ಯಾಟ್ರಿಕ್ಸ್ ಪ್ರೋಸೆಸ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಜೆಸಿಎನ್ ಸರ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಬಟ್ ನಂಗೆ ಒಂದ್ ಎರಡು ಮೂರು ಇಂಪಾರ್ಟೆಂಟ್ ವಿಷಯ ಇದೆ ವಿತೌಟ್ ಎನಿ ಲಾಟ್ ಆಫ್ ಟೈಮ್ ಟೇಕಿಂಗ್ ಲಾಟ್ ಆಫ್ ಯುವರ್ ಟೈಮ್ ಲೆಟ್ ಮೀ ಕ್ವಿಕ್ಲಿ ಪುಟ್ ದಿಸ್ ಪಾಯಿಂಟ್ ಅಕ್ರಾಸ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿನ್ನೆ ನೀಟ್ ದ ರಿಸಲ್ಟ್ ಬಂದಿದೆ ನಿನ್ನೆ ಬಹಳ ಜನ ರಿಸಲ್ಟ್ ನೋಡಿದ್ವಿ ಬಹಳ ಜನ ಒಳ್ಳೆ ಮಾರ್ಕ್ಸ್ ತೆಗೀರ ಸಿದ್ಧಗಂಗಾ ಇಸ್ ದ ಎಕ್ಸೀಡಿಂಗ್ ವೆಲ್ ಫ್ರಮ್ ದ ಎಂಟೈರ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಂಡ್ ಆನ್ ಬಿಹಾಫ್ ಆಫ್ ಪ್ರಿನ್ಸಿಪಲ್ ಸರ್ ಐ ವುಡ್ ಎಕ್ಸ್ಟೆಂಡ್ ಮೈ ಕಂಗ್ರಾಚುಲೇಷನ್ಸ್ ಅಂಡ್ ದ ಗ್ರೇಟ್ ಫ್ಯೂಚರ್ ಫಾರ್ ಆಲ್ ಆಫ್ ಯು ಯು ಹ್ಯಾವ್ ಡನ್ ಎಕ್ಸೀಡಿಂಗ್ ವೆಲ್ ಫಾರ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೂ ಡಿಡ್ ನಾಟ್ ಡೂ ವೆಲ್ ನೀಡ್ ನಾಟ್ ದಿಸ್ ಹಾರ್ಟನ್ ದರ್ ಇಸ್ ಆಲ್ವೇಸ್ ಅ ವೇ ಔಟ್ ವಿ ಆಲ್ ಆರ್ ಆಲ್ವೇಸ್ ದೇ ಫಾರ್ ಯು ವಿ ವಿಲ್ ಫೈಂಡ್ ಅ ಬೆಟರ್ ವೇಸ್ ಫಾರ್ ಯು ಫಾರ್ ದ ಫ್ಯೂಚರ್ ಆಸ್ಪಿರೆಂಟ್ಸ್ ದಟ್ ಯು ಆರ್ ದೇ ಫಾರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಮಾರ್ಜಿನ್ ಅಲ್ಲಿ ಇದೆ ದೇ ಆರ್ ಅಂಡರ್ ಡಿಫಿಕಲ್ಟ್ ಸಿಚುವೇಶನ್ ದಟ್ ಸರ್ ನಮ್ಮ ಮಾರ್ಕ್ಸ್ ಎಕ್ಸಾಕ್ಟ್ ಮಾರ್ಜಿನ್ ಅಲ್ಲಿ ಬಂದಿದೆ ನಮಗೆ ಸೀಟ್ ಸಿಕ್ಕರೂ ಸಿಗ್ಬಹುದು ಸಿಗ್ದೇನೋ ಇರ್ಬೋದು ಅಂತ ಯಾರಿಗೆ ಸೀಟ್ ಸಿಗೋದು ಕನ್ಫರ್ಮ್ ಇದೆ ಅವ್ರು ಇವಾಗಲೇ ಏನೇನು ಪ್ರೋಸೆಸ್ ಮಾಡ್ಲಿಕ್ಕೆ ಇದೆ ಈ ಅಡ್ರೆಸ್ ಈ ಮೀಟಿಂಗ್ ಅಲ್ಲಿ ಅಡ್ರೆಸ್ ಆಗುತ್ತೆ ಯಾರಿಗೆ ಮಾರ್ಜಿನ್ ಅಲ್ಲಿ ಇದೆ ಅವ್ರು ಚೂರು ಕಷ್ಟದ ಕೆಲಸ ಏನ್ ಮಾಡುದು ಸರ್ ನಾವೀಗ ಮಾರ್ಜಿನ್ ಅಲ್ಲಿ ಮಧ್ಯಕ್ಕೆ ಸೀಟ್ ಬಂದ್ಬಿಡಿದೆ ನಮಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ ಕನ್ಫರ್ಮ್ ಇಲ್ಲ ಅಂತ ಅಂತ ಸ್ಟೂಡೆಂಟ್ಸ್ ಗೆ ಸಿದ್ಧಗಂಗಾ ಇಸ್ ಗಿವಿಂಗ್ ಯು ದ ವಂಡರ್ಫುಲ್ ಆಪ್ಷನ್ ಆಫ್ ಗೋಯಿಂಗ್ ಟು ದ ಲಾಂಗ್ ಟರ್ಮ್ ಕೇಳಿಸ್ಕೊಳ್ಳಿ ಯಾರ್ಯಾರು ಸ್ಟೂಡೆಂಟ್ಸು 100% ನೀವು ನೀಟ್ ಅಲ್ಲಿ ಈ ವರ್ಷ ಕ್ವಾಲಿಫೈ ಆಗಿಲ್ಲ ಬೇಜಾರಾಗಬೇಕಾಗಿಲ್ಲ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ದಟ್ ಲಾಸ್ಟ್ ಇಯರ್ ತುಂಬಾ ಸಿಚುವೇಶನ್ಸ್ ಗಳಿತ್ತು ಕೋವಿಡ್ ಸಿಚುವೇಶನ್ ಇದ್ದು ಯು ಡಿಡ್ ನಾಟ್ ಗೆಟ್ ಆಫ್ಲೈನ್ ಕ್ಲಾಸಸ್ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಸೊ ಯು ನೀ ನಾಟ್ ಫೀಲ್ ಡಿಸ್ಹಾರ್ಟನ್ ಕನ್ವಿನ್ಸ್ ಯುವರ್ ಪೇರೆಂಟ್ಸ್ ಶೋ ದಿಸ್ ವಿಡಿಯೋ ಟು ದಮ್ ಇಫ್ ಯು ವಾಂಟ್ ಟು ಜಾಯಿನ್ ದ ಆನ್ಲೈನ್ ಕ್ಲಾಸಸ್ ಇಯರ್ ಸಿದ್ಧಗಂಗಾ ವಿ ಆಲ್ವೇಸ್ ವೆಲ್ಕಮ್ ಯು ಫಾರ್ ದಟ್ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸಿದ್ಧಗಂಗಾ ನೀವು ಆನ್ಲೈನ್ ಇದು ಎಂತ ನೀಟ್ ಲಾಂಗ್ ಟರ್ಮ್ ಅಡ್ಮಿಷನ್ ಆದ್ರೆ ಬೈ ಚಾನ್ಸ್ ನಿಮ್ಮ ಮಾರ್ಕ್ಸ್ ಮಾರ್ಜಿನ್ ಇದ್ದು ನಿಮಗೆ ಸೀಟ್ ಸಿಗ್ಬಹುದು ನಾವು ಅದಕ್ಕೆ ವೇಟ್ ಮಾಡಿ ನೋಡ್ತೀವಿ ಸಿಗದೆ ಇದ್ದು ಪಕ್ಷದಲ್ಲಿ ಆಮೇಲೆ ಬಂದು ಸೇರ್ಕೊಂತೀವಿ ಡೋಂಟ್ ಡೂ ದಟ್ ಇಮಿಡಿಯೇಟ್ಲಿ ಸಿದ್ಧಗಂಗಾಗ್ ಬನ್ನಿ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಮಾಡಿ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಿ ಅಡ್ಮಿಷನ್ ಫೀಸ್ ಏನಿದೆ ಅದು ಮಿನಿಮಮ್ ಫೀಸ್ ಏನು ತಗೊಂತಾರೆ ಕಾಲೇಜಿಂದ ಆಫೀಸ್ ಇಂದ ಬಂದು ಎನ್ಕ್ವೈರಿ ಮಾಡಿ ಆ ಫೀಸ್ ಪೇ ಮಾಡಿ ನೀವು ಅಲಾಂಗ್ ಟರ್ಮ್ ಜಾಯ್ನ್ ಆಗಿ ಬೈ ಚಾನ್ಸ್ ನಿಮಗೆ ಏನಾದ್ರು ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಡ್ಯೂ ಟು ಯುವರ್ ಲಕ್ ಆರ್ ಡ್ಯೂ ಟು ಯುವರ್ ಕ್ಯಾಟಗರಿ ಯುವರ್ ಸ್ಪೆಷಲ್ ಕ್ಯಾಟಗರಿ ವಾಟ್ ಎವರ್ ದ ರೀಸನ್ ಇಫ್ ಯು ಬೈ ಚಾನ್ಸ್ ಗೆಟ್ ದ ಸೀಟ್ ಆಲ್ಮೋಸ್ಟ್ 1-2 months ಆಗುತ್ತೆ ಈಗ ಫೈನಲ್ ರೌಂಡ್ ಗೊತ್ತಾಗುತ್ತಾರ ಅದು ಬೈ ಚಾನ್ಸ್ ನಿಮಗೆ ಸೀಟ್ ಸಿಕ್ಕರೆ ನಮ್ಮ ಸಿದ್ಧಗಂಗಾ ಕಾಲೇಜಿಂದ ನಿಮ್ಮ ಟೋಟಲ್ ಫೀಸ್ ನ ರೀಫಂಡ್ ಮಾಡ್ತಾರೆ ಅಂತ ಜಯಂತ್ ಸರ್ ಈಗ ತಾನೇ ಕನ್ಫರ್ಮ್ ಮಾಡಿದ್ದಾರೆ ಸೊ ನೀವುಗಳು ವಾಪಸ್ ಬಂದು ನಿಮ್ಮ ಫೀಸ್ ನ ತಗೊಂಡ್ಬಹುದು ಸಿದ್ಧಗಂಗಾ ಕಾಲೇಜಿಂದ ಅಂಡ್ ಯು ಕ್ಯಾನ್ ಗೋ ವಿತ್ ಯುವರ್ ಪ್ರೊಫೆಷನಲ್ ಕೋರ್ಸಸ್ ಗೈಸ್ ಸರ್ ಸೊ ದಿಸ್ ಇಸ್ ದ ಬೆಸ್ಟ್ ಪಾಯಿಂಟ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಐ ಸೆಡ್ ನಿನ್ನೆ ನೀಟ್ ದ ರಿಸಲ್ಟ್ ಏನ್ ಬಂದಿದೆ ಮೈ ರೆಫರೆನ್ಸ್ ಟು ಯು ಇಸ್ ದಟ್ ಫಸ್ಟ್ ಡೌನ್ಲೋಡ್ ದ PDF ಕಾಪಿ ಆಫ್ ದ ನೀಟ್ ರಿಸಲ್ಟ್ ರಿಪೋರ್ಟ್ ಕಾರ್ಡ್ ಅದು ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ನೋಡಿ ಹಾಗೆ ಬಿಟ್ಬೇಡಿ ಅದು ರಿಪೋರ್ಟ್ ಕಾರ್ಡ್ ನ ಡೌನ್ಲೋಡ್ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಏನಾದ್ರು ಡೂಸ್ ಅಂಡ್ ಡೋನ್ಸ್ ಇದೆ ಹಾಗೆ ಸ್ಟೇಟ್ ಲೆವೆಲ್ ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಏನಾದ್ರು ಡೂಸ್ ಅಂಡ್ ಡೋನ್ಸ್ ಇದೆ ಅದು ಇವಾಗ ಒಂದು 5 minutes ಅಲ್ಲಿ ನಿಮಗೆ ಬರುತ್ತೆ ಬಟ್ ಈಗ ಸದ್ಯದಲ್ಲಿ ನೆಕ್ಸ್ಟ್ ಏನಾಗ್ಬೋದು ಅಂತ ಹೇಳ್ತೀನಿ ನಿಮಗೆ ಈಗ ನೀಟ್ ಎಕ್ಸಾಮ್ ರಿಸಲ್ಟ್ ಔಟ್ ಆಗಿದೆ ನಂಗೆ ಗೊತ್ತಿರೋಂಗೆ ಇನ್ನೊಂದು 3 or 4 days ಅಲ್ಲಿ KEA ಇಂದ ಒಂದು ಹೊಸ ಲಿಂಕ್ ರಿಲೀಸ್ ಆಗುತ್ತೆ ಇದು ತುಂಬಾ ಗಮನ ಇಟ್ಟು ಕೇಳಿಸ್ಕೊಳ್ಳಿ KEA ಇಂದ ಒಂದು ಹೊಸ ಲಿಂಕ್ ರಿಲೀಸ್ ಆಗುತ್ತೆ ಆ ಲಿಂಕ್ ಅಲ್ಲಿ ನೀವುಗಳೆಲ್ಲ ನಿಮ್ಮ ನೀಟ್ ರಿಜಿಸ್ಟರ್ ನಂಬರ್ ಮತ್ತೆ ನೀಟ್ ಮಾರ್ಕ್ಸ್ ಗಳನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು ಯಾವ ಸ್ಟೂಡೆಂಟ್ಸ್ ಅವ್ರ ನೀಟ್ ಮಾರ್ಕ್ಸ್ ಗಳನ್ನ KEA ಕಳಿಸಿರುವಂತ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಲ್ಲ ಅವರು ಸ್ಟೇಟ್ ಲೆವೆಲ್ ಅಲ್ಲಿ ಎಲಿಜಿಬಿಲಿಟಿ ತಗೊಳ್ಳಲ್ಲ ನ್ಯಾಷನಲ್ ಲೆವೆಲ್ ಅಷ್ಟೇ ಎಲಿಜಿಬಿಲಿಟಿ ಆಗ್ತಾರೆ ಸೊ ನಿಮ್ಮ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಬಟ್ ನಿಮ್ಮ ಸೀಟ್ ಅಲಾಟ್ಮೆಂಟ್ ಸ್ಟೇಟ್ ಲೆವೆಲ್ ಅಲ್ಲಿ ಸೀಟ್ ಅಲಾಟ್ ಮಾಡೋದು KEA ಈಗ KEAಗೆ ನಿಮ್ಮ ನೀಟ್ ಮಾರ್ಕ್ಸ್ ಗೊತ್ತಾಗ್ಬೇಕಲ್ಲ ಸೊ ಆ ಲಿಂಕ್ ಒಂದು ಪ್ರೊವೈಡ್ ಆಗುತ್ತೆ ನಂಗೆ ಗೊತ್ತಿರೋಂಗೆ ಬೆಸ್ಟ್ ಆಫ್ ದ ನಾಲೆಜ್ ಇನ್ನೊಂದು 24 hours ಅಲ್ಲಿ ಅಥವಾ 48 hours ಅಲ್ಲಿ 2 days ಅಲ್ಲಿ ಆ ಲಿಂಕ್ ರಿಲೀಸ್ ಮಾಡ್ತಾರೆ
ಆ ಲಿಂಕ್ ರಿಲೀಸ್ ಮಾಡಿದ ತಕ್ಷಣ ಅಲ್ಲಿ ಹೇಗೆ ಲಿಂಕ್ ಮಾಡಬೇಕು ಅಂತ ನಾನು ನಿಮಗೆ ಆನ್ಲೈನ್ ಬಂದು ಹೇಳಕ್ ಟ್ರೈ ಮಾಡ್ತೀನಿ. ಇಲ್ಲ ಅದು ತುಂಬಾ ಸಿಂಪಲ್ ಪ್ರೋಸೆಸ್, ಆ ಲಿಂಕ್ ನ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡಿ ಒಂದು ವಾಯ್ಸ್ ರೆಕಾರ್ಡ್ ಹಾಕ್ತೀನಿ ಅಂತ ಈ ಮೂಲಕ ಹೇಳ್ತಿರ್ತೀನಿ ಸರ್. ದಟ್ಸ್ ಅ ಫಸ್ಟ್ ಪಾಯಿಂಟ್. ನೀವು ಆ ಲಿಂಕ್ ಅಲ್ಲಿ ನಿಮ್ಮ ನಿಮ್ಮ ನೀಟ್ ರೋಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಮತ್ತೆ ನಿಮ್ಮ ಮಾರ್ಕ್ಸ್ ಗಳನ್ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಏನಾಗುತ್ತೆ, ಕರ್ನಾಟಕ ಕೆಇ ಅಥಾರಿಟಿಯಿಂದ ಕರ್ನಾಟಕದಲ್ಲಿ ಈ ವರ್ಷ ಮೆಡಿಕಲ್ ಗೆ ಹೋಗುವಂತ ಆಸ್ಪಿರೆಂಟ್ ಸ್ಟೂಡೆಂಟ್ಸ್ ನೀಟ್ ಹಾಕಿದಳ ಅವ್ರದ್ದು ಒಂದು ಲಿಸ್ಟ್ ಅನೌನ್ಸ್ ಆಗುತ್ತೆ. ಅದಕ್ಕೆ ನೀವು ಯಾವ ಪೊಸಿಷನ್ ಅಲ್ಲಿ ಕರ್ನಾಟಕದಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ. ಈಗ ನಾನು ನಿನ್ನೆ ರಾತ್ರಿ ವಾಯ್ಸ್ ಮೆಸೇಜ್ ಹಾಕಿದ್ದೆ, ನೀವು ನ್ಯಾಷನಲ್ ಲೆವೆಲ್ ಆಲ್ ಇಂಡಿಯಾ ರ್ಯಾಂಕ್ ನೋಡ್ಕೊಂಡು ನಾನು ತುಂಬಾ ಜಾಸ್ತಿ ರ್ಯಾಂಕ್ ತೆಗ್ದಿದ್ದೀನಿ, ನಂಗೆ ಮೆಡಿಕಲ್ ಸೀಟೇ ಸಿಗಲ್ಲ ಅಂತ ಡಿಸ್ಹಾರ್ಟನ್ ಆಗ್ಬೇಕಾಗಿಲ್ಲ. ನೀವು ಫಸ್ಟ್ ಟೈಮ್ ನೀಟ್ ಎಕ್ಸಾಮ್ ಬರ್ದಿರಾ, ನಿಮಗೆ ಈ ವಿಷಯ ಗೊತ್ತಿಲ್ಲ, ಅದಕ್ಕೆ ನಾನು ಕ್ಲಿಯರ್ ಆಗಿ ಮಾಡ್ತಾ ಇದ್ದೀನಿ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಸೀಟ್ಸ್ ಅಟ್ ಯು ಕ್ಯಾನ್ ಗೋ ಫಾರ್ ಮೆಡಿಸನ್. ಒನ್ ಇಸ್ ದ ನ್ಯಾಷನಲ್ ಲೆವೆಲ್ ಕೋಟಾ, ಅದರ್ ಒನ್ ಇಸ್ ದ ಸ್ಟೇಟ್ ಲೆವೆಲ್ ಕೋಟಾ. ನೀವು 16 ಲಕ್ಷ ಜನ ಸ್ಟೂಡೆಂಟ್ಸ್ ಈ ಸತಿ ನೀಟ್ ಎಕ್ಸಾಮ್ ಬರ್ರಿ, ಅವರ ಕಂಪ್ಯಾರಿಸನ್ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ. ಅದು ತುಂಬಾ ಜಾಸ್ತಿ ನಂಬರ್ ಅನ್ಸ್ಬೋದು ನಿಮ್ಗೆ, ಬಟ್ ನಿಮ್ಮ ಮಾರ್ಕ್ಸ್ ಬೇಸಿಸ್ ಮೇಲೆ ನೀವು ಕಾಂಪಿಟೇಷನ್ ಕೊಡೋದು ಕರ್ನಾಟಕದಲ್ಲಿರುವಂತ ಸ್ಟೂಡೆಂಟ್ಸ್ ಗೆ. ಸೊ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸ್ ಬಹಳ ಜನ ಏನಾದ್ರು ತುಂಬಾ ಕಡಿಮೆ ಮಾರ್ಕ್ಸ್ ಇದ್ರೆ, ಕಡಿಮೆ ಮಾರ್ಕ್ಸ್ ಅಲ್ಲೂ ನಿಮಗೆ ಒಳ್ಳೆ ಪೊಸಿಷನ್ ಅಲ್ಲಿ ಸೀಟ್ ಸಿಗೋ ಚಾನ್ಸಸ್ ಈಗಲೂ ಇದೆ. ಡೋಂಟ್ ಬಿ ಡಿಸ್ಹಾರ್ಟನ್. ಈ ಮೀಟಿಂಗ್ ನ ತುಂಬಾ ಜನ ಪೇರೆಂಟ್ಸ್ ಗಳು ಕೇಳ್ತಾ ಇದ್ರು ಅನ್ಕೊಂತೀವಿ. ಈ ಪೇರೆಂಟ್ಸ್ ಗಳು ಸಮಾಧಾನವಾಗಿ ನಿಮ್ಮ ಮಕ್ಳು ಏನ್ ಹೇಳ್ತಾರೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಎಕ್ಸ್ಪರ್ಟ್ಸ್ ಗಳನ್ನ ಕೇಳಿ ಈ ಡಿಸಿಷನ್ ತಗೋಬೇಕು. ಸೊ ಪುಟಿಂಗ್ ಇಟ್ ವೆರಿ ಕ್ಲಿಯರ್ಲಿ ಟು ಯು ಅಬೌಟ್ ದ ನೀಟ್, ಆಲ್ ಆಫ್ ಯು ಕ್ಯಾನ್ ಜಾಯಿನ್ ಸಿದ್ಧಗಂಗಾ, ಅಂಡ್ ವಿ ಆರ್ ಪ್ರೊವೈಡಿಂಗ್ ಯು ದ ಬೆಸ್ಟ್ ಆಫ್ ದ ನಾಲೆಜ್ ಅಂಡ್ ದ ಬೆಸ್ಟ್ ಆಫ್ ದ ಫೆಸಿಲಿಟೀಸ್. ಸೆಕೆಂಡ್ ಥಿಂಗ್, ದೇರ್ ಇಸ್ ಅ ಲಿಂಕ್ ವಿಚ್ ಇಸ್ ಗೋಯಿಂಗ್ ಟು ಕಮ್, ವೆರಿ ನೀಡ್ ಟು ಕ್ಲಿಕ್ ದ ನೀಟ್ ರಿಜಿಸ್ಟರ್ ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್ ದಟ್ ವಿಲ್ ಗಿವ್ ಯು ದಟ್ ವಿಲ್ ಮೇಕ್ ದ ನೀಟ್ ಮಾರ್ಕ್ಸ್ ಟು ಬಿ ಲಿಂಕ್ ಟು ದ ಕೆಇಎ ಅಂಡ್ ಫರ್ ದ ಪ್ರೋಸೆಸ್. Now coming to the seat selection process that is going to expected to be begin from today at 4 PM. I think 2nd November 4 PM in the shuru aglagide anta helidare. First point nana recommendation enandre ivat bandide ivatte nan martini anta maadbedi. Daivittu 8th November tara time ide. Nanna best of the knowledge andre ee need do inu confirmation e agilla. ಅದಕ್ಕೆ ಫಸ್ಟ್ ರೌಂಡ್ ಗೆ ಇಂಜಿನಿಯರಿಂಗ್ ಡೈರೆಕ್ಟ್ ಆಗಿ ರೌಂಡ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ, ಅಥವಾ ಜೊತೆಗೆ ಮೆಡಿಸಿನ್ ತಗೊಳ್ಳೋರು ಏನ್ ಮಾಡೋದು, ಎರಡು ಟ್ರೈ ಮಾಡ್ತಿರೋರು ಏನ್ ಮಾಡೋದು, ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಉತ್ತರ ಕೊಡ್ತೀವಿ. ಪಾಯಿಂಟ್ ಏನಂದ್ರೆ ಇವತ್ತು ಕೇಳಿರುವಂತ ಮೀಟಿಂಗ್ ನ ಸಮಾಧಾನವಾಗಿ ಕೇಳ್ಕೊಳ್ಳಿ. ಬಹಳಷ್ಟು ನಿಮಗೆ ಡೌಟ್ಸ್ ಗಳು ಬರುತ್ತೆ, ಅದನ್ನ ಪಟ್ಟಿ ಮಾಡಿ ಅದನ್ನ ಎಕ್ಸ್ಪರ್ಟ್ಸ್ ಕೇಳಿ ಸಾಲ್ವ್ ಮಾಡಿ. ನನ್ನ ಪ್ರಕಾರ ಇವತ್ತು ಸ್ಟಾರ್ಟ್ ಆದ್ರೆ ಇವತ್ತೇ ಮಾಡೋದು ನಾಟ್ ರೆಕಮೆಂಡೆಡ್. ನನ್ನ ಪ್ರಕಾರ 4th November ಗೆ ಮಾಡಿ. ಸೊ 4th ಇಂದ 8th November ತನಕ ಅಲ್ಲಿ 4 ದಿವಸ ನಿಮಗೆ ಟೈಮ್ ಇರುತ್ತೆ. ಆ 4th November ತನ ಏನ್ ಪ್ರಿಲಿಮಿನರಿ ರೆಡಿ ಮಾಡ್ಬೇಕು, ನಿಮಗೆ ಗೊತ್ತಿರೋಂಗೆ ಮೆಸೇಜ್ ಎಲ್ಲ ಕ್ಲಿಯರ್ ಆಗಿ ಹಾಕಿದೆ. ಸೀಟ್ ಇದು ಮ್ಯಾಟ್ರಿಕ್ಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಮುಂಚೆ ಫಸ್ಟ್ ಏನ್ ರೆಡಿ ಆಗಬೇಕಿದೆ, ನಾನು ಯಾವ್ಯಾವ ಡಾಕ್ಯುಮೆಂಟ್ಸ್ ನ ನೋಡಿ ಯಾವ್ಯಾವ ಲಿಸ್ಟ್ ರೆಡಿ ಮಾಡಬೇಕು, ನಂತರ ನಾವು ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಎಂಟರ್ ಮಾಡಬೇಕು. ಅದ್ ಎಂಟರ್ ಮಾಡಿದ್ಮೇಲೆ ಅದನ್ನ ಎಡಿಟ್ ಆಪ್ಷನ್ ಹಿಂಗಿರುತ್ತೆ, ನಾನು ಯಾವ ಬೇಸಿಸ್ ಮೇಲೆ ಎಂಟರ್ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಜೇಸಿ ನಿರಂಜನ್ ಸರ್ ನಿಮಗೆ ಅಡ್ರೆಸ್ ಮಾಡ್ತಾರೆ. I think on this note, I would request our beloved principal G.C. Nandan sir to please take over the next information. Over to you, sir. Thank you. Okay. So good afternoon, my dear students. Parents of Saita Jayana Gidra, Aurigo Saita, very, very good afternoon. So, Nafis sir, only yesterday the NEET result is out and many of you have scored very well. Congratulations. Mathe, Mundina, ಆ ಒಂದು ಪ್ರೊಸೆಸ್ಸು ನೀಟ್ನಲ್ಲಿ ಮತ್ತು ಸಿಇಟಿನಲ್ಲಿ ಬೇರೆ ಬೇರೆ ಲಿಂಕ್ನಲ್ಲಿ ನೀವು ಅದನ್ನು ಮಾಡಲಿಕ್ಕಿರ್ತದೆ. ಅದರ ಎಲ್ಲ ಇನ್ಫಾರ್ಮೇಶನ್ ಅನ್ನು ನಾವು ಸಿಇಟಿ ಬಗ್ಗೆ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ, ಯಾಕಂದರೆ ಇಮಿಡಿಯೇಟ್ ಪ್ರೊಸೆಸ್ಸು ಸಿಇಟಿನಲ್ಲಿ ಆಪ್ಷನ್ ಎಂಟ್ರಿ ಏನು ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿನ್ನೆ ದಿವಸದ ಒಂದು ನೋಟಿಫಿಕೇಶನ್ ಪ್ರಕಾರ ಸಿಇಟಿನಲ್ಲಿ ಏನಿದೆ, 4 ಗಂಟೆ ಇವತ್ತಿನ ದಿವಸ 2nd ತಾರೀಕು 4 ಗಂಟೆಯಿಂದ ಪ್ರೊಸೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ದ ಗವರ್ಮೆಂಟ್ ಹ್ಯಾಸ್ ರಿಲೀಸ್ಡ್ ಟೆಂಪರರಿ ಮೀನ್ಸ್ ಟೆಂಟೇಟಿವ್ ಡ್ರಾಫ್ಟ್ ಕಾಪಿ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್ ಟು ಯು. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ, ಸರ್ಕಾರ ಈ ವರ್ಷ ಬೇರೆ ಬೇರೆ ಪ್ರೊಫೆಷನಲ್ ಕಾಲೇಜ್ಗಳಲ್ಲಿ ನಿಮಗೆ ಗೊತ್ತಿದೆ, ನಿಮ್ಮ ಸಿಇಟಿ ಎಕ್ಸಾಮ್ ಮೂಲಕ ನೀವು ಯು ಹ್ಯಾವ್ ಅಚೀವ್ಡ್ ರ್ಯಾಂಕಿಂಗ್ಸ್ ಇನ್ 4 ಡಿಫ್ರೆಂಟ್ ಸ್ಟ್ರೀಮ್ಸ್. ಅದು ಯಾವುದು ಅಂತ ಹೇಳಿದ್ರೆ ಇಂಜಿನಿಯರಿಂಗ್, ವೆಟರ್ನರಿ, ಫಾರ್ಮ್ ಸೈನ್ಸಸ್ ಅಂಡ್ ಫಾರ್ಮಸಿ. ಯಾರು ಬಿ ಆರ್ಕ್ ಅನ್ನ ಬರೆದಿದ್ದೀರೋ ಅಥವಾ ಜೆಇ ಪೇಪರ್ 2 ಅನ್ನ ಬರೆದಿದ್ದೀರೋ ಅವರಿಗೆ ಆರ್ಕಿಟೆಕ್ಚರ್ ರ್ಯಾಂಕ್ ಬಂದಿದೆ, ದಟ್ ಈಸ್ ಅಡಿಷನಲ್ ರ್ಯಾಂಕಿಂಗ್. ಸೊ ಅವರಿಗೆ ಏನ್ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಹೇಳಿದ್ರೆ, ಯಾವ್ಯಾವ ಕಾಲೇಜ್ಗಳಲ್ಲಿ ಪ್ರೊಫೆಷನಲ್ ಕಾಲೇಜ್ಗಳಲ್ಲಿ ಎಲ್ಲಾ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸೀಟ್ಗಳು ಅವೈಲಬಿಲಿಟಿ ಇದೆ, ಅದು ಹೇಗೆ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಗೊತ್ತಾಯ್ತಲ್ಲ. ಒಬ್ಬ 2A ಕ್ಯಾಟಗರಿ ಸ್ಟೂಡೆಂಟ್ ಇದ್ದಾನೆ ಅಂತ ಹೇಳಿದ್ರೆ, ಅವನು ನಾವು ದಾವಣಗೆರೆಯಿಂದ ಮಾತನಾಡ್ತಾ ಇರೋದ್ರಿಂದ ದಾವಣಗೆರೆಯ BIT ಕಾಲೇಜ್ನಲ್ಲಿ ಒಂದು ಎಂಜಿನಿಯರಿಂಗ್ ಸೀಟ್ ಅನ್ನು ಅವನು ಆಪ್ಟ್ ಮಾಡ್ತಾ ಇದ್ರೆ ಅವನಿಗೆ ಬೇಕಂತ ಹೇಳಿದ್ರೆ,
ಸೊ ಅವನಿಗೆ ಸೀಟ್ ಮೆಟ್ರಿಕ್ಸ್ ನಲ್ಲಿ ಏನು ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಬಿ ಐ ಟಿ ಕಾಲೇಜ್ ನ ಸೀಟ್ ಮೆಟ್ರಿಕ್ಸ್ ನೀವು ಹೋದ್ರೆ ಬಿ ಐ ಟಿ ಕಾಲೇಜ್ ನಲ್ಲಿ, ಓಕೆ, ಆ ಬಿ ಐ ಟಿ ಕಾಲೇಜ್ ನಲ್ಲಿ ಅವನಿಗೆ ಬೇಕಾದ ಬ್ರಾಂಚ್ ಸಿ ಎಸ್ ಅಂತ ತಿಳ್ಕೊಳ್ಳುವ, ಕಂಪ್ಯೂಟರ್ ಸೈನ್ಸ್ ಅಂತ ತಿಳ್ಕೊಳ್ಳುವ. ಆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ನಲ್ಲಿ ನೀವು ಕ್ಲಿಕ್ ಮಾಡ್ತಾ ಹೋದ್ರೆ ಗೊತ್ತಾಗತ್ತೆ, ಲಾಗಿನ್ ಆಗ್ಬಿಟ್ಟು ಕ್ಲಿಕ್ ಮಾಡ್ತಾ ಹೋದ್ರೆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ನಲ್ಲಿ ಆ ಕೋರ್ಸ್ ನಲ್ಲಿ ಅವನಿಗೆ ಅವನ ಕ್ಯಾಟಗರಿ 2A ಇದೆ ಅಂತ ಹೇಳಿದ್ರೆ 2A ಅಷ್ಟೇ ಇರ್ಲಿಕ್ಕಿಲ್ಲ, ಅವನು ಅವ್ನು ರೂರಲ್ ಇರ್ಬೋದು ಅಥವಾ ಕನ್ನಡ ಮೀಡಿಯಂ ಇರ್ಬೋದು, ಅವನು ಸ್ಪೆಷಲ್ ಕ್ಯಾಟಗರಿ ಇರ್ಬೋದು. ಸೊ ಅವನ್ ಆ ಒಂದು ಕ್ಯಾಟಗರಿ ಅಂಡರ್ ನಲ್ಲಿ ಕೋರ್ಸ್ ವೈಸ್, ಕಾಲೇಜ್ ವೈಸ್, ಕೋರ್ಸ್ ವೈಸ್, ಓಕೆ, ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಸರ್ಕಾರ ಇವಾಗ ಟೆಂಟೇಟಿವ್ ಆಗಿ ರಿಲೀಸ್ ಮಾಡಿದೆ. ಸೊ ಅದನ್ನ ನೀವು ನೋಡ್ಬೇಕು, ನೀವು ಬ್ಲೈಂಡ್ ಆಗಿ ಆಪ್ಷನ್ಸ್ ಅನ್ನ ಕೊಡೋದಲ್ಲ. ಸೊ ಅಲ್ಲಿ ಅವೈಲಬಿಲಿಟಿ ಆಫ್ ಸೀಟ್ಸ್ ಇದೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಇರ್ತದೆ. ಸೊ ನಿಮಗೆ ಬೇಕಾದಂತಹ ಕಾಲೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಬೇಕಾದಂತಹ ನಿಮಗೆ ಇರುವಂತಹ ಕೋರ್ಸ್, ಸಾರಿ, ಕ್ಯಾಟಗರಿಯನ್ನ ನಿಮ್ಮ ಅಡಿಷನಲ್ ರಿಸರ್ವೇಷನ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಏನೋ ಅಡಿಷನಲ್ ಏನೋ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಇರ್ಬೋದು, ಬೇರೆ ಏನಾದರೂ ಇದ್ರೆ ಅದ್ರ ಪ್ರಕಾರವಾಗಿ ನೀವು ಸೀಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಪ್ಷನ್ಸ್ ಅನ್ನ ಡಿಸೈಡ್ ಮಾಡಿ. ಈ ಕ್ವೇರಿ ಏನಾಗಿದೆ ಜಾಸ್ತಿ ಸರ್ ಹೇಳಿದ್ರೆ ನನಗೆ ಹೆಂಗ್ ಅರ್ಥ ಆಯ್ತು ಅಂತ ನಾನು ನಿಮ್ಗೆ ಒಂದು ಪಾಯಿಂಟ್ ಹೇಳ್ತೀನಿ. ಹೇಗೆ ಅಂದ್ರೆ, ಅಸ್ಯೂಮ್ ಮಾಡಿ ಸ್ಟೂಡೆಂಟ್ಸ್, ನೀವೆಲ್ಲರೂ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡ್ತಾ ಇದೀರ, ಒಂದು ಬಸ್ ಇದೆ, ಆ ಬಸ್ ಅಲ್ಲಿ ಒಂದು 100 ಸೀಟ್ಸ್ ಗಳಿದೆ. ಆ ಬಸ್ ಅಲ್ಲಿ ಇರುವಂತ 100 ಸೀಟ್ಸ್ ಯಾರು ಡಿಸೈಡ್ ಮಾಡಿದ್ರು? ಕರ್ನಾಟಕ ಗವರ್ಮೆಂಟ್. ಆ ಬಸ್ ಏನ್ KSRTC ಬಸ್ ಬಿಡ್ತಾ ಇದೆ, ಅದ್ರಲ್ಲಿ 100 ಸೀಟ್ಸ್ ಈ ಡೈರೆಕ್ಷನ್ ಅಂದ್ರೆ ಈ ಡೈರೆಕ್ಷನ್, ಓಕೆ, ಒಂದ್ 100 ಸೀಟ್ ಇದೆ ಅಂತ. ಅದೇ ತರ ಈಗ ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ, ಎಲ್ಲಾ ಪ್ರೊಫೆಷನಲ್ ಕೋರ್ಸಸ್ ಗಳಲ್ಲಿ ಎಷ್ಟು ಸೀಟ್ಸ್ ಇದೆ ಅಂತ ಗವರ್ಮೆಂಟ್ ಆಗ್ಲೇ ಈಗ ಹೇಳಿದೆ. ಎಕ್ಸಾಂಪಲ್, ಸೇಮ್ ಒಂದ್ ಬಸ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ ಆತರ. ಅದೇ ತರ ಒಂದ್ ಬಸ್ ಅಲ್ಲಿ ಜನರಲ್ ಸೀಟ್ಸ್ ಗಳಿರುತ್ತೆ, ಅಂಗವಿಕಲರಿಗೆ ಅಂತ ಇರುತ್ತೆ, ಅದೇ ತರ ಮಹಿಳೆಯರಿಗೆ ಅಂತ ಇರುತ್ತೆ, ಅಥವಾ ಬ್ಲೈಂಡ್ಸ್ ಗೆ ಅಂತ ಇರುತ್ತೆ. ಹೆಂಗೆ ಇದು ರಿಸರ್ವೇಷನ್ಸ್. ಅದೇ ತರ ಯಾವ್ದಾದ್ರು ಒಂದು ಕಾಲೇಜ್ ಅಲ್ಲಿ ಒಂದು ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ನೀವು ತಗೊಳೋದಾದ್ರೆ ಹಂಗೆ 2B ಕ್ಯಾಟಗರಿ, 2A ಕ್ಯಾಟಗರಿ, ರೂರಲ್, ಹೈದರಾಬಾದ್ ಅಂತ ಇರುತ್ತೆ. ಹೆಂಗೆ ಬಸ್ ಅಲ್ಲಿ ನಂಬರ್ ಆಫ್ ಸೀಟ್ಸ್ ಇರುತ್ತಲ್ಲ ಆತರ. ಕರೆಕ್ಟ್ ಸರ್? ಎಸ್, ಯು ಆರ್ ರೈಟ್, ಎಕ್ಸಾಕ್ಟ್ಲಿ. ಐ ಥಿಂಕ್ ಎಸ್, ಕ್ಯಾರಿ ಆನ್ ಸರ್. ಹಿ ಹ್ಯಾಸ್ ಅನಲೈಸ್ಡ್ ಇಟ್ ವೆರಿ ವೆಲ್. ಈಗ ವಿದ್ಯಾರ್ಥಿಗಳೇ, ಇದು ಟೆಂಪರರಿ ಸೀಟ್ ಮ್ಯಾಟ್ರಿಕ್ಸ್. ಪರ್ಮನೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ರೌಂಡ್ ನೆನ್ಪಿಟ್ಕೊಳ್ಳಿ, ಫಾರ್ ಎವ್ರಿ ರೌಂಡ್ ದೇರ್ ವುಡ್ ಬಿ ಅ ಸೆಪರೇಟ್ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡಿ ಗೌರ್ಮೆಂಟ್. ಓಕೆ, ಇದು ಫಸ್ಟ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಇದು ಏನಿದೆ, ಟೆಂಟೇಟಿವ್ ಇದೆ, ಡ್ರಾಫ್ಟ್ ಕಾಪಿ ಇದೆ. ಇದ್ರದ್ದು ಫೈನಲ್ ಕಾಪಿ ಅನ್ನ ಶಾರ್ಟ್ಲಿ ಶಾರ್ಟ್ಲಿ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ಸ್ ಅನ್ನ ಎಂಟರ್ ಮಾಡೋಕ್ಕಿಂತ ಪೂರ್ವದಲ್ಲಿ, ಯಾಕಂದ್ರೆ ಅದನ್ನ ನೋಡಿಯೇ ನೀವು ನಿಮ್ಮ ಆಪ್ಷನ್ಸ್ ಅನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ನೀವು ಫಸ್ಟ್ ಥಿಂಗ್ ಇಸ್ ಯು ರೆಫರ್ ಟು ದಿ ಸೀಟ್ ಮ್ಯಾಟ್ರಿಕ್ಸ್. ಹೋಪ್ ಸೀಟ್ ಮ್ಯಾಟ್ರಿಕ್ಸ್ ಇಸ್ ಕ್ಲಿಯರ್ ಟು ಯು. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ಈ ಈ ದಿವಸಗಳಲ್ಲಿ ಯಾವ ದಿವಸಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಈ ಇಲ್ಲಿಯವರೆಗೆ ನೀವೇನ್ ಮಾಡಿರ್ಬೋದು ಈಗಾಗಲೇ ಅಂತ ಹೇಳಿದ್ರೆ, ನಾವು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ಯು ಮೇಕ್ ಅ ಲಿಸ್ಟ್ ಆಫ್ ಕೋರ್ಸಸ್ ಅಂಡ್ ಕಾಲೇಜಸ್. ಯಾವ ಕಾಲೇಜ್ ನಲ್ಲಿ ನೀವು ಓದ್ಲಿಕ್ಕೆ ಸಾಧ್ಯ ಇದೆ, ಯಾವ ಕೋರ್ಸ್ ಅನ್ನ ಓದ್ಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ, ಪೇರೆಂಟ್ಸ್ ಅದಕ್ಕೆ ಒಪ್ತಾ ಇದ್ದಾರೋ ಹೇಗೆ ಅನ್ನುವಂತ ಒಂದು ಲಿಸ್ಟ್ ಅನ್ನು ನೀವು ಆಗ್ಲೇ ಮಾಡ್ಕೊಂಡಿರ್ಬೇಕು. ಆ ಲಿಸ್ಟ್ ಅನ್ನ ನೀವು ಈಗ ಒಮ್ಮೆ ಮತ್ತೆ ರಿಫ್ರೆಶ್ ಮಾಡ್ಬೇಕಾಗತ್ತೆ. ಬಿಫೋರ್ ಯು ಆಕ್ಚುಲಿ ಗೋ ಫಾರ್ ಆಪ್ಷನ್ ಎಂಟ್ರಿ, ಯು ಹ್ಯಾವ್ ಟು ಶಾರ್ಟ್ ಲಿಸ್ಟ್ ಯುವರ್ ಲಿಸ್ಟ್, ಓಕೆ, ಕಟ್ ಶಾರ್ಟ್ ಯುವರ್ ಆಪ್ಷನ್ಸ್ ಅಂಡ್ ಮೇಕ್ ಅ ಫೈನಲ್ ಲಿಸ್ಟ್ ಆಫ್ ಆಪ್ಷನ್ಸ್. ನಾನು ಒಂದು ವಿಷಯವನ್ನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೇನೆ ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ವಾಟ್ ಎವರ್ ಆಪ್ಷನ್ಸ್ ಯು ವಾಂಟ್ ಟು ಗಿವ್, ಯು ಹ್ಯಾವ್ ಟು ಗಿವ್ ಇನ್ ದ ಫಸ್ಟ್ ರೌಂಡ್ ಇಟ್ ಸೆಲ್ಫ್. ಓಕೆ, ನಾನು ಕೆಲವೊಂದು ಕಾಲೇಜ್ಗಳನ್ನ ಫಸ್ಟ್ ರೌಂಡ್ ಅಲ್ಲಿ ಬಿಟ್ಟು ಸೆಕೆಂಡ್ ರೌಂಡಿಗೆ ಮತ್ತೆ ಅದನ್ನ ಆಡ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಪ್ರಿಫರೆನ್ಶಿಯಲ್ ಆರ್ಡರ್ ಪ್ರಕಾರವಾಗಿ ಆಪ್ಷನ್ಸ್ ಅಂದ್ರೆ ನಿಮಗೆ ಗೊತ್ತಲ್ಲ, ನಿಮ್ಮ ಆಯ್ಕೆಗಳು, ನಿಮ್ಮ ಆಯ್ಕೆಗಳು ಹೇಗಿರಬೇಕು, ನಿಮ್ಮ ಪ್ರಿಫರೆನ್ಶಿಯಲ್ ಆರ್ಡರ್ ನಲ್ಲಿ ಇರಬೇಕು, ನಿಮ್ಮ ಒಂದು ಪ್ರಾತಿನಿಧ್ಯದ ಪ್ರಕಾರವಾಗಿರಬೇಕು. ಆ ಪ್ರಾತಿನಿಧ್ಯವನ್ನು ಡಿಸೈಡ್ ಮಾಡೋರು ಯಾರು, ನೀವು ಪ್ರೈಮರಿಲಿ ಅಂಡ್ ಯುವರ್ ಪೇರೆಂಟ್ಸ್. ಓಕೆ, ನನಗೆ ಬೆಂಗಳೂರಿನ ಒಂದು RV ಕಾಲೇಜ್ ನಲ್ಲಿ ಒಂದು ಸೀಟ್ ಸಿಗ್ಬೇಕು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ನ ಏನೋ ಬ್ರಾಂಚ್ ನಲ್ಲಿ ನೀವು ಅದಕ್ಕೆ ಎಲಿಜಿಬಲ್ ಇರಬೇಕು ಅಂತ ಹೇಳಿ ನಿಮಗೆ ರ್ಯಾಂಕ್ ಇರಬೇಕು ಅಷ್ಟು. ಕಟ್ ಆಫ್ ಅನ್ನ ನೋಡ್ಬೇಕು, ಕಟ್ ಆಫ್ ಅಂದ್ರೆ ಏನಂತ ಹೇಳ್ತೇನೆ. ಸೊ ನಿಮಗೆ ಅಲ್ಲಿ ಸೀಟ್ಸ್ ಇರಬೇಕು, ಕಟ್ ಆಫ್ ಇರಬೇಕು, ಕಟ್ ಆಫ್ ಎಲಿಜಿಬಿಲಿಟಿ ಇರಬೇಕು, ಮತ್ತೆ ನಿಮಗೆ ಅಲ್ಲಿ ಕಳಿಸುವಂತಹ ಒಂದು ಒಪ್ಪಿಗೆ, ನಿಮ್ಮ ಕನ್ಸೆಂಟ್ ನಿಮ್ಮ ಪೇರೆಂಟ್ಸ್ ಇಂದ ಇರಬೇಕು, ನಿಮಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇರಬೇಕು. ಓಕೆ, ಇಷ್ಟೆಲ್ಲ ಇದ್ದಾಗ ಯು ಕ್ಯಾನ್ ಗೋ ಫಾರ್ ದಟ್ ಆಪ್ಷನ್. ಸೊ ನಿಮ್ಮ ಆಪ್ಷನ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ, ನೀವು ನಿಮ್ಮ ಪ್ರಿಫರೆನ್ಶಿಯಲ್ ಆರ್ಡರ್ ನಲ್ಲಿ ಇರಬೇಕು. ಈ ಪ್ರಿಫರೆನ್ಶಿಯಲ್ ಆರ್ಡರ್ ನ ಹೇಗೆ ಡಿಸೈಡ್ ಮಾಡ್ತೀರಾ, ನಾನು ನಿಮಗೆ ಹೇಳ್ತೀನಿ ಈಗ. ಸೊ ನೀವು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದೀರಾ, ಆ ಲಿಸ್ಟ್ ಪ್ರಕಾರವಾಗಿ ನಿಮ್ಮನ್ನ ನಿಮ್ಮ ಒಂದು ಆಪ್ಷನ್ಸ್ ಏನಿದೆ ಅಂತ ಹೇಳಿದ್ರೆ ಒಂದು 70-80 ಇದೆ ಅಂತ ತಿಳ್ಕೊಳ್ಳುವ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಏನಂತ ಹೇಳಿದ್ರೆ ನಿಮ್ಮ ಆಪ್ಷನ್ಸ್ ಏನಿರ್ಬೇಕು ಅಂತ ಏನಿಲ್ಲ, ಕಂಪಲ್ಸರಿ ಏನಿಲ್ಲ, ಒಂದು ಸ್ಟ್ರೀಮ್ ವೈಸ್ ಇರ್ಬೇಕಂತ ಏನಿಲ್ಲ,
ಒಂದು ಸ್ಟ್ರೀಮ್ ಆದ್ಮೇಲೆ ಮತ್ತೊಂದು ಸ್ಟ್ರೀಮು ಹಾಗೇನಿಲ್ಲ. ಯು ಕ್ಯಾನ್ ರ್ಯಾಂಡಮ್ಲಿ ಚೂಸ್ ಯುವರ್ ಆಪ್ಷನ್ಸ್, ಗಿವ್ ಯುವರ್ ಆಪ್ಷನ್ಸ್. ಒಂದು ವೆಟರ್ನರಿ ಆದ್ಮೇಲೆ ನೀವು ಅಗ್ರಿ ಫಾರ್ಮ್ ಸೈನ್ಸ್ ಕೋರ್ಸ್ ನಲ್ಲಿ ಬಿ ಎಸ್ ಸಿ ಅಗ್ರಿ ಹೋಗ್ಬೋದು. ಇಮಿಡಿಯೇಟ್ಲಿ ಆಫ್ಟರ್ ದಟ್ ಆಸ್ ಯುವರ್ ಥರ್ಡ್ ಆಪ್ಷನ್ ಯು ಕ್ಯಾನ್ ಗೋ ಫಾರ್ ಎಂಜಿನಿಯರಿಂಗ್ ಸೀಟ್. ಅಥವಾ ಆರ್ಕಿಟೆಕ್ಚರ್ ಮಾಡಿದ್ರೆ ಫಸ್ಟ್ ಆರ್ಕಿಟೆಕ್ಚರ್ ಕೊಡ್ತೀನಿ ಅಂತ ಹೇಳ್ತೀರಾ, ಆನಂತರ ಎಂಜಿನಿಯರಿಂಗ್ ಕೊಡ್ಬೋದು, ಆನಂತರ ಫಾರ್ಮ್ ಸೈನ್ಸ್ ಕೊಡ್ಬೋದು, ಆನಂತರ ಫಾರ್ಮಸಿ ಕೊಡ್ಬೋದು, ಆನಂತರ ಮತ್ತೆ ಎಂಜಿನಿಯರಿಂಗ್ ಕೊಡ್ಬೋದು, ಎನಿ ವೇ ಯು ಲೈಕ್. ಆದರೆ ಒಂದು ಆಪ್ಷನ್ ಅನ್ನು ಕೊಟ್ಟಮೇಲೆ ಅದು ಕಾನ್ಸಿಕ್ವೆನ್ಸಿಯಲ್ ಸಾರಿ ಸಿಕ್ವೆನ್ಷಿಯಲ್ ಆರ್ಡರ್ ನಲ್ಲಿ ಇರಬೇಕು, ನೆಕ್ಸ್ಟ್ ಆಪ್ಷನ್ಸ್ ಗೆ ನೀವು ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್ ಒಂದ್ಸಲ ಎಕ್ಸಾಂಪಲ್ ಅವರಿಗೆ ಸ್ಟೂಡೆಂಟ್ಸ್ ಗೆ ಎಕ್ಸಾಂಪಲ್, ನನಗೆ ತುಂಬಾ ತಮಾಷೆ ಅನ್ಸುತ್ತೆ ಆನ್ಲೈನ್ ನಾನು ಹೇಳ್ತಾ ಇದ್ದೀನಿ, ಐ ಡೋಂಟ್ ನೋ ವೆದರ್ ಐ ಶುಡ್ ಗೋ ಫಿಟ್ ಅಂತ. ಅಸ್ಯೂಮ್ ಮಾಡಿ ನೀವು ಯಾವುದೋ ಒಂದು ರೆಸ್ಟೋರೆಂಟ್ ಗೆ ಹೋಗ್ತೀರಾ, ರೆಸ್ಟೋರೆಂಟ್ ಗೆ ಹೋದಾಗ ಅಲ್ಲಿ ತುಂಬಾ ಅಷ್ಟು ತಿಂಡಿಗಳು ಇರುತ್ತೆ, ಒಂದು ರೆಸ್ಟೋರೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಫುಡ್ ಆರ್ಡರ್ಸ್. ನಿಮ್ಮ ವೇಟರ್ ಬಂದು ನೀವು ವೇಟರ್ ಕೇಳ್ತೀರಾ, ಒಂದು ವೇಟರ್ ನಿಮ್ಗೆ ಕೇಳ್ತಾನೆ ಏನ್ ಬೇಕು ನಿಮ್ಗೆ ಅಂತ. ಸೊ ವೇಟರ್ ನಿಮ್ಗೆ ಆರ್ಡರ್ ಹೇಳ್ತಾರೆ, ನೀವೇನ್ ಹೇಳ್ತೀರಾ, ಅಲ್ಲಿ ಅಲ್ಲಿ ದೋಸೆ ಇದೆ, ಉಪ್ಪಿಟ್ಟು ಇದೆ, ಕೆಸಿ ಬಾದ ಇದೆ, ರವೆ ಇದೆ, ಇಟ್ಟಿ ಇದೆ, ತುಂಬಾ ಆರ್ಡರ್ ಹೇಳ್ತಾನೆ. ಅದ್ರಲ್ಲಿ ಯಾವ್ದಾದ್ರೂ ಒಂದು ನೀಮ್ಗಳು ಸೆಲೆಕ್ಟ್ ಮಾಡಿದ್ರೆ ಅವನು ಅದು ಒಂದೇ ತರ್ತಾನ ಎಲ್ಲಾದ್ರೂ ತರ್ತಾನ ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಏನು, ಅದೊಂದೇ ತರ್ತಾನೆ ಅಲ್ವಾ. ಸೀಟ್ ಮ್ಯಾಟ್ರಿಕ್ಸು ಅದೇ ತರ, ನೀವು ಕೊಡುವಂತ ಎಲ್ಲಾ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ್ದು ಸೀಟ್ ಅಲಾಟ್ ಆಗುತ್ತಲ್ಲ ಅದೊಂದೇ ಸಿಗುತ್ತೆ ನಿಮ್ಗೆ, ಬಾಕಿ ಎಲ್ಲ ಸಿಗಲ್ಲ. ಸೊ ಸೀಟ್ ಮ್ಯಾಟ್ರಿಕ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಆ ಆರ್ಡರ್ ಪ್ರಿಫರೆನ್ಸ್ ಸರ್ ಅದ ಹೇಳಿರೋದು, ಆ ಆರ್ಡರ್ ಪ್ರಿಫರೆನ್ಸ್ ಆಗಿ ಡಿಸೈಡ್ ಮಾಡಿ ಅಂತ. ಅದು ರ್ಯಾಂಡಮ್ ಆಗೂ ಇರ್ಬೋದು ಅಥವಾ ಆರ್ಡರ್ ಅಲ್ಲಿ, ಎರಡ್ ತರ ಆರ್ಡರ್ ಪ್ರಿಫರೆನ್ಸ್ ಇದೆ. ತುಂಬಾ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿದ್ರಿ, ಏನು ಸ್ವಲ್ಪ ಜನ ಸ್ಟೂಡೆಂಟ್ಸ್ 100% ಸಿ ಎಸ್ ಎ ಓದ್ಬೇಕು ಅಂತಿದ್ದಾರೆ. ಅವ್ರೇನ್ ಮಾಡ್ತಾರೆ, ಕರ್ನಾಟಕದಲ್ಲಿರುವಂತ ಎಲ್ಲಾ ಕಾಲೇಜಸ್ ಅಲ್ಲಿ ಸಿ ಎಸ್ ಎಲ್ ಎಲ್ಲೆಲ್ಲಿದೆ ಅವ್ರು ಎಲ್ಲೆಲ್ಲಿ ಓದ್ಬೋದು ಅಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕಾಲೇಜ್ ವೈಸ್ ಹೋಗ್ತಾರೆ, ನಂಗೆ ಇದು ಬೆಸ್ಟ್ ಕಾಲೇಜ್, ಅಲ್ಲಿ ಯಾವ ಫೀಲ್ಡ್ ಆದ್ರೂ ಸಿಗ್ಲಿ ನಾನು ಹೋಗ್ತೀನಿ ಅಂತ. ಸೊ ಅದಕ್ಕೆ ದೇರ್ ಆರ್ ಟೂ ಕೈಂಡ್ಸ್. ಅದೇ ಸರ್ ನಿಮ್ಗೆ ಈಗ ಹೇಳಿದ್ದು, ರ್ಯಾಂಡಮ್ ಆಗಿ ನೀವು ಸೀಟ್ ಸೆಲೆಕ್ಷನ್ ಸೀಟ್ ಆಪ್ಷನ್ ನ ಕೊಡ್ಬೋದು, ಅಥವಾ ನೀವು ಬೇಕಿದ್ರೆ ಆರ್ಡರ್ ನಲ್ಲಿ ಕೂಡ ಕೊಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ನನ್ನ ಸೈಡ್, ಸರ್ ಒಂದು ಆರ್ ವಿ ಕಾಲೇಜ್ ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಅಸ್ಯೂಮ್ ಮಾಡಿ ನೀವು ಫಸ್ಟ್ ರ್ಯಾಂಕ್, ಕರ್ನಾಟಕದಲ್ಲಿ ನಿಮ್ಮ ರ್ಯಾಂಕ್ 1 ಅಂತ ಅನ್ಕೊಳ್ಳಿ. ಈಗ ನಿಮಗೆ ಯಾವ ಸೀಟ್ ಸಿಗುತ್ತೆ ಅಂತ ಕ್ವಶನ್ ಕೇಳಿದ್ರೆ, ದ ಆನ್ಸರ್ ಇಸ್ ವೆರಿ ಆಬ್ವಿಯಸ್. ಕರ್ನಾಟಕದಲ್ಲಿರುವಂತ ಎಲ್ಲಾ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಯಾಕೆ? ಬಿಕಾಸ್ ನೀವು ಕ್ಯೂ ಅಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ನಿಂತಿದ್ದೀರಾ. ಅದೇ ತರ ಬೈ ಚಾನ್ಸ್ ನೀವು ಒಂದು 25,000 ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಈಗ ನಿಮ್ಮ ಮುಂದೆ 24,999 ಜನ ಇದ್ದಾರೆ, ಅವ್ರು ಎಲ್ಲರೂ ಸೀಟ್ ಸೆಲೆಕ್ಷನ್ ಆದ್ಮೇಲೆ ನಿಮ್ಗೆ ಸಿಗ್ಬೇಕು. ಅದಕ್ಕೆ ನೀವುಗಳು ಫಸ್ಟ್ ರ್ಯಾಂಕ್ ಸಿಗಾಗ ಒಂದೇ ಒಂದು ಆಪ್ಷನ್ ಆರ್ ವಿ ಕಾಲೇಜ್ ಕೊಟ್ಟರೆ ಹೋಗ್ತೀರಿ ಅಂತ ಹಾಕಂಗಿಲ್ಲ. ಬಿಕಾಸ್ ಯುವರ್ ಪೊಸಿಷನ್ ಇಸ್ ವೆರಿ ಫಾರ್. ನೀವು ಇವಾಗ ಬಹಳಷ್ಟು ಆಪ್ಷನ್ಸ್ ಗಳು ಸೆಲೆಕ್ಟ್ ಮಾಡಬೇಕು. ಬೈ ಚಾನ್ಸ್ ನೀವೇನಾದ್ರು ಫಸ್ಟ್ ರ್ಯಾಂಕ್ ಆಗಿದ್ರೆ ಒಂದೇ ಆಪ್ಷನ್ ಕೊಟ್ಟು ಅದೊಂದೇ ನಿಮಗೆ ಕನ್ಫರ್ಮ್ ಆಗಿ ಸಿಗ್ತಾ ಇತ್ತು, ನೀವು ಬಹಳ ರ್ಯಾಂಕ್ ಹಿಂದ್ಗಡೆ ಇದ್ದೀರಾ ಅಂತ ತುಂಬಾ ಅಷ್ಟು ಆಪ್ಷನ್ಸ್ ಈಗ ಚೂಸ್ ಮಾಡಬೇಕು. ರೈಟ್ ಸರ್? ಎಸ್ ಡನ್ ಸರ್. ಓವರ್ ಟು ಯು ಸರ್. ಓಕೆ, ಈಗ ನೀವು ಆಪ್ಷನ್ಸ್ ಅನ್ನು ಕೊಡಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರು, ಅದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೀವಿ. ಈಗ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಏನ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಪೇರೆಂಟ್ಸ್ ದೇ ವುಡ್ ನಾಟ್ ಲೈಕ್ ಟು ಗೋ ಮೀನ್ ಸೆಂಡ್ ದೇರ್ ಡಾಟರ್ಸ್ ಔಟ್ ಸೈಡ್ ದೇರ್ ಹೋಮ್ ಟೌನ್. ಅದೇನಿರ್ಬೋದು, ಬಾಗಲಕೋಟೆ ಇರ್ಬೋದು, ಹುಬ್ಳಿ ಇರ್ಬೋದು, ಅಥವಾ ದಾವಣಗೆರೆ ಇರ್ಬೋದು, ಅಥವಾ ಎನಿ ಟೌನ್. ಅಲ್ಲಿ ಸಾಕಷ್ಟು ಅಲ್ಲಿ ಅಥವಾ ಹತ್ತಿರದಲ್ಲಿ ಸಾಕಷ್ಟು ಕಾಲೇಜುಗಳು ಇರ್ತದೆ. ಸೊ ನೀವು ಎರಡು ಡಿಸೈಡ್ ಮಾಡಬೇಕು, ಎರಡರಲ್ಲಿ ಒಂದನ್ನು ಡಿಸೈಡ್ ಮಾಡಬೇಕು. ಒಂದು ವೆದರ್ ಯು ಆರ್ ಗೋಯಿಂಗ್ ಫಾರ್ ಕಾಲೇಜ್, ಓಕೆ, ಆರ್ ಟೌನ್ ಆರ್ ಕೋರ್ಸ್. ಕಾಲೇಜ್ ಸೆಂಟರ್ಕ್ ಇದ್ರೆ ದಾವಣಗೆರೆ ಅಂತ ಊರಿನಲ್ಲಿ 4 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಗೌರ್ಮೆಂಟ್ ಕಾಲೇಜ್ನಲ್ಲಿನ ನೀವು ಫಸ್ಟ್ ಪ್ರಿಫರ್ ಮಾಡಿ, ಯಾಕೆಂದ್ರೆ ಅಲ್ಲಿ ಏನಿರ್ತದೆ, ಫೀಸ್ ಕಡಿಮೆ ಇರ್ತದೆ, ಆನಂತರ ನಿಮಗೆ ಓದಲಿಕ್ಕೆ ಮತ್ತೆ ಎಲ್ಲ ಫೆಸಿಲಿಟೀಸ್ ಇರ್ತದೆ. ಇರೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ನಾಟ್ ಆಲ್ ಗೌರ್ಮೆಂಟ್ ಕಾಲೇಜಸ್ ಆರ್ ಆಸ್ ಗುಡ್ ಆಸ್ ಪ್ರೈವೇಟ್ ಕಾಲೇಜಸ್ ಆಲ್ಸೋ. ಅದು ಇದೆ, ನೀವು ಅದನ್ನು ಡಿಸೈಡ್ ಮಾಡ್ತೀರಾ. ಫೀಸ್ ವಿಷಯದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಬೆಟರ್. ಸೊ ಗೌರ್ಮೆಂಟ್ ಕಾಲೇಜ್ ಹೊರತುಪಡಿಸಿ ಯು ಹ್ಯಾವ್ 3 ಮೋರ್ ಎಂಜಿನಿಯರಿಂಗ್ ಕಾಲೇಜಸ್ ಇನ್ ದಾವಣಗೆರೆ. ಸೊ ಅಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಸಾಮಾನ್ಯವಾಗಿ ಇಲ್ಲಿ ಊರಲ್ಲಿ ಮನೆಯಲ್ಲಿ ಇದ್ದು ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವೇನು ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರ. ಮಗುವಿಗೆ ನನ್ನ ಪೇರೆಂಟ್ಸ್ ಗೆ ಒಂದು ಕಿವಿಯ ಮಾತು ಹೇಳೋದು ಏನಂತ ಹೇಳಿದ್ರೆ, ಲೆಟ್ ಯುವರ್ ಚೈಲ್ಡ್ ಸ್ಟಡಿ ವಾಟ್ ಎವರ್ ಹಿ ಆರ್ ಶಿ ವಾಂಟ್ಸ್ ಟು ಸ್ಟಡಿ. ಅವರಿಗೆ ನೀವು ನಿಮ್ಮ ಒಂದು ಆಯ್ಕೆಯನ್ನ ಹೇರ್ಬೇಡಿ. ಓಕೆ, ಅವರು ತಮ್ಮ ಒಂದು ಏನಿದೆಯಲ್ಲ ಕೋರ್ಸ್ ಅನ್ನ ಅವರು ಸೆಲೆಕ್ಟ್ ಮಾಡಿಟ್ಬಿಡಿ. ನಿಮಗೆ ಆಗತ್ತೆ ಇಲ್ಲ, ನಿಮ್ಮ ಬಜೆಟ್ ಅನ್ನ ನಿಮ್ಮ ಒಂದು ಪರ್ಸನ್ನ ನೀವು ಮೇಲೆ ಡಿಪೆಂಡ್ ಆಗಿ ಆ ಊರಿನಲ್ಲಿ ಆಗೋದಿಲ್ಲ, ಈ ಊರಿನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿ ನಾವು ಅಂತ ಹೇಳ್ಬಿಟ್ಟು ನೀವು ಹೇಳ್ಬೋದು. ಓಕೆ, ಆ ಚಾಯ್ಸ್ ನಿಮಗಿದೆ. ಬಟ್ ಲೆಟ್ ದ ಸ್ಟೂಡೆಂಟ್ ಸ್ಟಡಿ ವಾಟ್ ಎವರ್ ಹಿ ಆರ್ ಶಿ ವಾಂಟ್ಸ್ ಟು ಸ್ಟಡಿ. ಸೊ ನೀವು ಏನ್ ಮಾಡ್ಬೇಕು, ಕೋರ್ಸ್ ಸೆಂಟ್ರಿಕ್ ಇದ್ದೀರಾ. ಓಕೆ ಸರ್, ಹೇಳಿದ್ರು ಈಗ ನಿಮಗೆ ಸಿ ಎಸ್ ಎ ಸ್ಟಡಿ ಮಾಡ್ಬೇಕಂತ ಇದೆ. ನೀವು ದಾವಣಗೆರೆ ಅಂತ ಊರಿನಲ್ಲಿ 4 ಕಾಲೇಜ್ ಆಪ್ಷನ್ಸ್ ಇದೆ ನಿಮಗೆ. ಇದು ಯಾವರಿಗಾದ್ರೂ ಅಪ್ಲೈ ಆಗ್ಬೋದು, ಔಟ್ ಸೈಡ್ ಯುವರ್ ಟೌನ್ ಆಲ್ಸೋ ಅಪ್ಲೈ ಆಗುತ್ತೆ. ನೀವು ಒಂದು ಕಾಲೇಜ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿ ಎಸ್ ಒಂದು ಕಾಮನ್ ಬ್ರಾಂಚ್ ಇದೆ ನಿಮಗೆ,
ಒಂದು ಕಾಲೇಜ್ ಲಿಸ್ಟ್ ಅನ್ನು ಮಾಡ್ಕೊಳ್ಳಿ. ಆ ಕಾಲೇಜ್ ಲಿಸ್ಟ್ ಹೇಗಿರ್ಬೇಕೋ ಪೇರೆಂಟ್ಸ್ ಅನ್ನು ಕನ್ಸಲ್ಟ್ ಮಾಡಿ. ಸೊ ನಾನು ಈ ಕಾಲೇಜ್ ಅಂದ್ರೆ ಈ ಕಾಲೇಜ್ ವರೆಗೂ ಒಂದು ಸೆಲೆಕ್ಟ್ ಮಾಡಿದ್ದೇನೆ, ಅಲ್ಲೆಲ್ಲ ಓದಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅವರಿಗೆ. ಬೈ ಚಾನ್ಸ್ ನೀವು ಆಪ್ಷನ್ಸ್ ಕೊಟ್ಬಿಟ್ಟು ಅದು ಸೆಲೆಕ್ಷನ್ ಆಯ್ತು ಅಥವಾ ಅದಕ್ಕೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಅವಾಗ ಅವರು ನೆಗೆಟ್ ಮಾಡ್ಬಾರ್ದು. ಓಕೆ, ಸೊ ಅವರಿಗೆ ನೀವು ಕನ್ಸಲ್ಟ್ ಮಾಡಿ ಓಕೆ ಅಂತ ಹೇಳಿದ್ಮೇಲೆ ನೀವೇನ್ ಮಾಡ್ಬೇಕು, ಆ ಕೋರ್ಸ್ ಅನ್ನ ಕಾಮನ್ ಆಗಿ ಇಟ್ಕೊಂಡು ಒಂದೊಂದೇ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ದಾವಣಗೆರೆಯ 3 ಕಾಲೇಜ್ ಮುಗಿತದೆ. ನಂತರ ನಿಮಗೆ ಕಾಲೇಜ್ ಹತ್ತಿರದಲ್ಲಿ ಯಾವ್ದು ಸಿಗುತ್ತೆ, ರಾಣೆಬೆನ್ನೂರಿನಲ್ಲಿ RTS ಕಾಲೇಜ್, ಸರಿ, ಯಾವುದು ನಮ್ಮ ತರಳಬಾಳು ಸಂಸ್ಥೆಯ ಕಾಲೇಜ್ ಇದೆ. ಆ ನಂತರ ನಿಮಗೆ ಹೂವಿನ ಅಡಿಗಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ. ಆ ನಂತರ ದುರ್ಗದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಓಕೆ, ಶಿವಮೊಗ್ಗದಲ್ಲಿ ಎರಡು ಒಳ್ಳೆ ಕಾಲೇಜುಗಳು ಇದ್ದಾವೆ, JNMC ಮತ್ತು ಪೆಸಿಟ್ ಅಂತ ಹೇಳ್ಬಿಟ್ಟು. ಸೊ ಹೀಗೆ ನೀವೇನ್ ಮಾಡ್ಬೇಕು, ನಿಮ್ಮ ಆಯ್ಕೆಯನ್ನ ವಿಸ್ತರಿಸ್ತಾ ಹೋಗ್ಬೇಕು, ನಿಮ್ಮ ಆಪ್ಷನ್ಸ್ ಅನ್ನು ವಿಸ್ತರಿಸ್ತಾ ಹೋಗ್ಬೇಕು. ಸೊ ನಿಮಗೆ ಆರ್ಡರ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ಒಂದು ಎಕ್ಸಾಂಪಲ್ ಯಾವುದು, CS ಅನ್ನೇ ಆಯ್ಕೆ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿ ಮೊದಲು CS ಆಪ್ಷನ್ಸ್ ಅನ್ನು ಕೊಡಬೇಕು, ಅದೇ ಓದ್ಬೇಕಂತ ಇದ್ರೆ. ನೀವು ಬೇರೆ ಆಪ್ಷನ್ಸ್ ಅನ್ನ ಇಲ್ಲಿ ತಂದ್ಬಿಟ್ಟು ಇರ್ಲಿ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್, ನಾನು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೇನೆ. BIT ಫಾರ್ ಎಕ್ಸಾಂಪಲ್, ಅಲ್ಲಿ ನಿಮಗೆ CS ಓದ್ಬೇಕಂತಿದೆ, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ GMAT ಓದ್ಬೇಕಂತಿದೆ, ಅಲ್ಲಿ ಇಲ್ಲ ಅಂದ್ರೆ JN ಗೆ ಹೋಗ್ಬೇಕಂತ ಇದ್ದೀರಾ, ಅಲ್ಲಿ ಇಲ್ಲ ಅಂತ ಹೇಳಿದ್ರೆ UBDT ಹೋಗ್ಬೇಕಂತ ಇದ್ದೀರಾ, ಇಲ್ಲ ಅಂದ್ರೆ ಪೆಸಿಟ್ ಗೆ ಹೋಗ್ಬೇಕಂತ ಇದ್ದೀರಾ ಶಿವಮೊಗ್ಗ. ಆಗ ನೀವೇನ್ ಮಾಡಬಾರ್ದು ಅಂತ ಹೇಳಿದ್ರೆ, ಇರ್ಲಿ ಅಂತ ಹೇಳ್ಬಿಟ್ಟು BIT ನಲ್ಲಿ IAS ಅನ್ನ ನೀವು ಕೊಡಬಹುದು ಆಸ್ ನೆಕ್ಸ್ಟ್ ಆಪ್ಷನ್. ಯಾಕೆ IAS ಅಲಾಟ್ ಆಗ್ಬಿಟ್ರೆ, IAS ಅಲಾಟ್ ಆಗ್ಬಿಟ್ರೆ ನೆಕ್ಸ್ಟ್ ಕಾಲೇಜ್ಗಳ CS ಹೋಗ್ಬಿಡ್ತದೆ ನಿಮಗೆ. ನಾ ಒಂದು ನಾನು ನೆನ್ಪಿಟ್ಟುಕೊಳ್ಳಿ, ನಿಮಗೆ ಫಸ್ಟ್ ರೌಂಡ್ ನಲ್ಲಿ ಯಾವ ಸೀಟೆ ಅಲಾಟ್ ಆದರೂ ಸಹಿತ ನೆಕ್ಸ್ಟ್ ಆಪ್ಷನ್ಸ್ ನೆಕ್ಸ್ಟ್ ರೌಂಡಿಗೆ ಇರೋದಿಲ್ಲ, ಡಿಲೀಟ್ ಆಗ್ಬಿಡ್ತದೆ. ನಾನು ಹೇಳಿದ ರೆಸ್ಟೋರೆಂಟ್ ಎಕ್ಸಾಂಪಲ್, ಅದೇ ನಿಮಗೆ ಅದು ಏನಾಗುತ್ತೆ, ಡಿಲೀಟ್ ಆಗ್ಬಿಡ್ತದೆ, ಮತ್ತೆ ಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ, ರೀಆ್ಯಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೊರಗೆ ನೀವು ಕೇಳದೆ ಬಿಟ್ಟಿದ್ದನ್ನು ಸೇರಿಸ್ಲಿಕ್ಕೆ ಬರೋದಿಲ್ಲ. ನೀವು ಅಲಾಟ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಏನಿದೆಯಲ್ಲ ನಿಮ್ಮ ಲಿಸ್ಟ್ ನಲ್ಲಿ ಇದ್ದೋ ಅದು ಟೋಟಲಿ ಡಿಲೀಟ್ ಆಗ್ಬಿಟ್ಟು ನೀವು ಮತ್ತೆ ಅದನ್ನು ಇದಕ್ಕೆ ಕಾಣಿಸೋದಿಲ್ಲ. ಮೇಲ್ನ ಆಪ್ಷನ್ಸ್ ಅನ್ನ ಕೇಳ್ಬೋದು ಸೆಕೆಂಡ್ ರೌಂಡಿಗೆ, ಆದ್ರೆ ಫಸ್ಟ್ ರೌಂಡ್ ನಲ್ಲಿ ನಿಮಗೆ ಬೇಕಾಗಿದ್ದನ್ನ ನೀವು ಕೇಳ್ಬೇಕು. ಆದ್ರೆ ಯಾವ ರೀತಿ ಕೇಳ್ಬೇಕು, ನಿಮ್ಮ ಪ್ರಿಫರೆನ್ಶಿಯಲ್ ಆರ್ಡರ್ ಪ್ರಕಾರ. ನಾನು ಹೇಳ್ತಾ ಇದ್ದೆ CS ನೀವು ಕೊಡಿ, ನಿಮಗೆ ಬೇಕಾದ ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡ್ಕೊಂಡು CS ಬ್ರಾಂಚ್ ಅನ್ನೇ ಕೊಡ್ತಾ ಬನ್ನಿ. ಆ ನಂತರ ನೀವು ಇಂಜಿನಿಯರಿಂಗ್ ಬೇರೆ ಯಾವ್ದಾದ್ರು ಬ್ರಾಂಚ್ ಇದ್ರೆ ಅದನ್ನ ಕೊಡಿ, ಇಲ್ಲ ಬೇರೆ ಕೋರ್ಸ್ಗೆ ಹೋಗ್ತಾನೆ ಅಂತ ಹೇಳಿ ನಿಮಗೆ ಎಲಿಜಿಬಿಲಿಟಿ ಇದ್ರೆ ಎಲಿಜಿಬಿಲಿಟಿ ಪ್ರಶ್ನೆ ಬರುತ್ತೆ. ಈಗ ಎಲಿಜಿಬಿಲಿಟಿ ಹೇಗೆ ಡಿಸೈಡ್ ಮಾಡೋದು, ಒಂದು ಪ್ರೆಡಿಕ್ಟರ್ ಇದೆ, ಯಾವ್ದದು, ಕಟ್ ಆಫ್ ರ್ಯಾಂಕ್ ಅಂತ ಇದೆ. ಲಾಸ್ಟ್ KEA ವೆಬ್ಸೈಟ್ ನಲ್ಲಿ ಲಾಸ್ಟ್ 2 ಇಯರ್ಸ್ ಕಟ್ ಆಫ್ ರ್ಯಾಂಕ್ ಈಗಾಗಲೇ ನೀವು ನೋಡಿರ್ಬೇಕು, ಜಾಣ ಬುದ್ಧಿವಂತ ಮಕ್ಕಳಾದ್ರೆ. ಸೊ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ, ಎಲಿಜಿಬಿಲಿಟಿ ಅಂದ್ರೆ ಏನಪ್ಪಾ, ನಿಮ್ಮ ಮೆರಿಟ್, ಆ ನಂತರ ನಿಮ್ಮ ಕೆಟಗರಿ, ಆ ನಂತರ ನಿಮ್ಮ ರಿಸರ್ವೇಷನ್ಸ್. ಕೆಟಗರಿ ಅಂತ ಹೇಳಿದ್ರೆ ನಿಮಗೆ ಜಾತಿ ಮೀಸಲಾತಿ, ಆದಾಯ ಮೀಸಲಾತಿ, SC ST ಇರ್ಬೋದು, ಕೆಟಗರಿ 1 ಇರ್ಬೋದು, 2A ಎಂದು ಹಿಡಿದ್ಬಿಟ್ಟು 3B ವರೆಗೆ ಇರ್ಬೋದು. ಆ ನಂತರ ನಿಮ್ಮ ವಿಶೇಷ ಮೀಸಲಾತಿಗಳು, ರಿಸರ್ವೇಷನ್ಸ್ ಏನಿದೆ, ನಿಮ್ ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಕೋಟಾ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಕೋಟಾ ಇರ್ಬೋದು, ಅಥವಾ ಸ್ಪೆಷಲ್ ಕ್ಯಾಟಗರಿ. ಓಕೆ, ಸೊ ನಿಮಗೆ ಆ ಸ್ಪೆಷಲ್ ಕ್ಯಾಟಗರಿ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ, ಸ್ಪೋರ್ಟ್ಸ್, NCC ಮತ್ತು PH ಮತ್ತೆ ಓಕೆ ಡಿಫೆನ್ಸ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದ ಸ್ಟೂಡೆಂಟ್ಸ್ ಗೆ ನೀವು ಖಂಡಿತವಾಗಿಯೂ ಸಹಿತ ನಿಮಗೆ ಅದು ಆಡ್ ಆಗತ್ತೆ. ನೀವು ಯಾವುದೇ ಕೋರ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ. ಇನ್ನೊಂದು ಸ್ಪೆಷಲ್ ಕ್ಯಾಟಗರಿ ಬಗ್ಗೆ ಹೇಳ್ಬಿಡ್ತೇನೆ. ಏನಂತ ಹೇಳಿದ್ರೆ, ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಒಂದು ವಿಶೇಷತೆ ಇರ್ತದೆ ಏನಂತ ಹೇಳಿದ್ರೆ, BIT ಎಕ್ಸಾಂಪಲ್ ಅನ್ನೇ ತಗೊಳ್ತೇನೆ, ಮತ್ತೆ ದಾವಣಗೆರೆಯಲ್ಲಿ ಇರೋದ್ರಿಂದ ಒಂದು BVB ತಗೊಳ್ಳುವ, ಹುಬ್ಬಳ್ಳಿ BVB ಇಂಜಿನಿಯರಿಂಗ್ ಕಾಲೇಜ್ ತಗೊಳ್ಳುವ. ಸೊ BVB ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಬೇಕಾದಷ್ಟು ಬ್ರಾಂಚಸ್ ಇದೆ, ಆರ್ಕಿಟೆಕ್ಚರ್ ಕೂಡ ಇದೆ ಅಲ್ಲಿ. ಸೊ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ವಿಶೇಷತೆ ಗೋಚರಿಸುತ್ತೆ ಏನಂತ ಹೇಳಿದ್ರೆ, ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಕೆಲವೊಂದು ಕಾಲೇಜ್ಗಳ ಮೇಲೆ ಅಲ್ಲಿ ಒಂದು ರೌಂಡ್ ಒಂದು ಬಬಲ್ ಮಾಡಿಬಿಟ್ಟು ಅಲ್ಲಿ PH ಅಂತ ಬರೆದಿರ್ತಾರೆ ಯಾವುದೋ ಒಂದು ಕೋರ್ಸ್ಗೆ. ಓಕೆ, ಯಾವ ಕೋರ್ಸ್ಗೆ ಇರ್ಬೋದು, ಮೆಕ್ಯಾನಿಕಲ್ ಬ್ರಾಂಚ್ ಇರ್ಬೋದು. ಓಕೆ, ಅಲ್ಲಿ PH ಅಂತ ಬರೆದಿರ್ತಾರೆ. ಇನ್ನೂ ಒಂದು ಬ್ರಾಂಚ್ಗೆ ಏನಂತ ಬರೆದಿರ್ತಾರೆ, CAPF ಅಂತ ಬರೆದಿರ್ತಾರೆ. ಅಥವಾ ಇನ್ನೊಂದು ಬ್ರಾಂಚ್ಗೆ SP ಅಂತ ಬರೆದಿರ್ತಾರೆ. SP ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತ ತಿಳ್ಕೊಬೇಡಿ ಅಲ್ಲಿ. ಇಲ್ಲಿ ಏನಿದೆ SP ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಸ್ಪೋರ್ಟ್ಸ್ ಅಂತ ಅರ್ಥ. ಅಥವಾ ಇನ್ನೊಂದು ಬ್ರಾಂಚ್ಗೆ ಏನಂತ ಇರ್ತದೆ, NCC ಅಂತ ಇರ್ತದೆ. ಈ ಒಂದು ಸ್ಪೆಷಲ್ ಕ್ಯಾಟಗರಿದು ವಿಶೇಷತೆ ಏನಂತ ಹೇಳಿದ್ರೆ, ಅದು ಒಂದು ಕಾಲೇಜಿಗೆ ಒಂದೇ ಬ್ರಾಂಚ್ಗೆ ಯಾವುದೇ ಎಲ್ಲಾ ವರ್ಷಗಳು ಫಿಕ್ಸ್ ಆಗಿರೋದಿಲ್ಲ. ಅದೇನಾಗತ್ತೆ, ರೊಟೇಷನ್ ಪ್ರಕಾರವಾಗಿ, ಬ್ರಾಂಚ್ ವೈಸ್ ರೊಟೇಷನ್ ಪ್ರಕಾರವಾಗಿ, ಕಾಲೇಜ್ ವೈಸ್ ಎಲ್ಲರಿಗೂ ಕೊಡ್ಬೇಕಲ್ಲ,
ಎಲ್ಲಾ ಒಂದು ಏನೋ ಝೋನಲ್ ಏರಿಯಾದವರಿಗೆ ಎಲ್ಲಾ ವಿಭಾಗದವರಿಗೆ ಎಲ್ಲಾ ಬ್ರಾಂಚ್ಗಳಿಗೆ ಒಂದು ಮೀಸಲಾತಿ ಕೊಡ್ಬೇಕಲ್ಲ, ಹಾಗಾಗಿ ಏನ್ ಮಾಡ್ತಾರೆ ಗೌರ್ಮೆಂಟ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದರ ರೊಟೇಷನ್ ಸಿಸ್ಟಮ್ ನಲ್ಲಿ ಅದರ ಪ್ರತಿ ವರ್ಷ ಡಿವೈಡ್ ಮಾಡ್ತಾ ಹೋಗ್ತದೆ. ಸೊ ನಿಮಗೆ ನಿಮಗೇನಾದ್ರೂ ಸ್ಪೆಷಲ್ ಕ್ಯಾಟಗರಿ ಅವರಾಗಿದ್ರೆ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲಿ ನೀವು ನಿಮ್ಮ ಆಪ್ಷನ್ಸ್ ಅನ್ನು ಕೊಟ್ರೆ ಓಕೆ ಆಪ್ಷನ್ಸ್ ಅಂತ ಹೇಳಿದ್ರೆ ನೀವು ಆ ಕಾಲೇಜ್ ನಲ್ಲಿ ಆ ಬ್ರಾಂಚ್ ಗೆ ಒಂದು ಚಾಯ್ಸ್ ಅನ್ನು ಕೊಟ್ರೆ ಒಂದು ಆಪ್ಷನ್ ಎಂಟರ್ ಮಾಡಿದ್ರೆ ನಿಮಗೆ ಅಲ್ಲಿ ಸೀಟ್ ಸಿಗೋ ಚಾನ್ಸ್ ಜಾಸ್ತಿ ಇರ್ತದೆ. ಓಕೆ ಸೀಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಬೇಡವಾದ ಆಪ್ಷನ್ ಅನ್ನು ಕೊಟ್ಟು ಸೀಟ್ ತಗೊಂಡು ಬೇಕಾಗಿದ್ದನ್ನ ಕಳ್ಕೋಬೇಡಿ. ಬೇಕಾಗಿದ್ದನ್ನ ನೀವೇನ್ ಮಾಡ್ಬೇಕು ಮೇಲೆ ಕೊಡ್ಬೇಕು. ಎಲ್ಲೂ ಸಿಗದೆ ಇದ್ದಾಗ ಇದಾದ್ರೂ ಸಿಗಲಿ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ನೀವು ಸ್ಪೆಷಲ್ ಕ್ಯಾಟಗರಿ ಅಥವಾ ಹೈದರಾಬಾದ್ ಕರ್ನಾಟಕ ಅಥವಾ ಯಾವುದೇ ಒಂದು ಇದ್ರೂ ಸಹಿತ ಓಕೆ ಮತ್ತೊಂದೇನ್ ಇರ್ತದೆ ಕಟ್ ಆಫ್ ಸಾರಿ ನಿಮ್ಮ ಕಟ್ ಆಫ್ ರ್ಯಾಂಕ್ ಸಾರಿ ನಿಮ್ಮ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಸ್ಲಿಪ್ ಅನ್ನು ಕೊಟ್ಟಿದ್ದೀವಲ್ಲ ಅದರಲ್ಲಿ 2A ಕ್ಯಾಟಗರಿ ಒಬ್ಬ ಕ್ಯಾಂಡಿಡೇಟ್ ರೂರಲ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ ಕನ್ನಡ ಮೀಡಿಯಂ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಹೈದರಾಬಾದ್ ಕರ್ನಾಟಕನೂ ಇದೆಯಾ ಅಂತ ತಿಳ್ಕೊಳ್ಳಿ. ಅವರಿಗೆ ಸೆಪರೇಟ್ ಆಗಿ ಡೂ ಯು ಕ್ಲೇಮ್ ಅಲ್ಲಿ 2A ಕ್ಯಾಟಗರಿ ಅಂತ ಬಿಟ್ಬಿಟ್ಟು 2A ಅಂತ ಇರ್ತದೆ, ಕನ್ನಡ ಮೀಡಿಯಂ ಎಸ್ ಅಂತ ಇರ್ತದೆ, ರೂರಲ್ ಎಸ್ ಅಂತ ಇರ್ತದೆ, ಹೈದರಾಬಾದ್ ಕರ್ನಾಟಕ ಎಸ್ ಅಂತ ಇರ್ತದೆ. ಆದ್ರೆ ಸೀಟ್ ಮೆಟ್ರಿಕ್ಸ್ ನಲ್ಲಿ ಸೆಪರೇಟ್ ಇರೋದಿಲ್ಲ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಅಲ್ಲಿ ಒಬ್ಬ ಕ್ಯಾಟಗರಿ 2A ಕ್ಯಾಟಗರಿ ಸ್ಟೂಡೆಂಟ್ ಏನಂತ ಇದ್ರೆ ಅವನು ರೂರಲ್ ಇದ್ರೆ 2A R ಅಂತ ಬರ್ತದೆ, ಆ ನಂತರ ಅವನು 2A ಕನ್ನಡ ಮೀಡಿಯಂ ಇದ್ರೆ 2A K ಅಂತ ಬರ್ತದೆ, ಓಕೆ 2A HK ಅಂತ ಬರ್ತದೆ, ಹೈದರಾಬಾದ್ ಕರ್ನಾಟಕ ಅಂತ ಬರ್ತದೆ. ಇದೆಲ್ಲವೂ ಸಹಿತ ನಿಮಗೆ ಏನಾಗುತ್ತೆ, ಇವೆಲ್ಲವನ್ನೂ ನೀವು ಪ್ಲೇ ಮಾಡ್ತಾ ಇದ್ರೆ ನೀವು ಆಪ್ಷನ್ಸ್ ಅನ್ನ ಕೊಟ್ಟಾಗ ಅದೆಲ್ಲವೂ ನಿಮಗೆ ಆಡ್ ಆಗುತ್ತೆ. ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಕಂಪ್ಯೂಟರ್ ಏನ್ ಸೆಲೆಕ್ಷನ್ ಮಾಡ್ತದಲ್ಲ ಓಕೆ, ಆ ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ನಿಮ್ಮ ಎಲ್ಲಾ ರಿಸರ್ವೇಷನ್ಸ್ ಅನ್ನು ಆಡ್ ಆಗ್ಬಿಟ್ಟು ನಿಮಗೆ ಒಂದು ಒಳ್ಳೆಯ ಸೀಟ್ ಸಿಗ್ತದೆ. ಸೊ ನೀವು ಯಾರ್ಯಾರು ರಿಸರ್ವೇಷನ್ ಅಲ್ಲಿ ಕ್ಲೇಮ್ ಮಾಡ್ತಿರೋ, ಬೇರೆ ಯಾವುದೇ ಕ್ಯಾಟಗರಿಯನ್ನು ಕ್ಲೇಮ್ ಮಾಡ್ತಿರೋ, ಹೈದರಾಬಾದ್ ಕರ್ನಾಟಕ ಅಥವಾ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ ಮಾಡ್ತಿರೋ, ನೀವು ನಿಮ್ಮ ಆಯ್ಕೆಯನ್ನ ನಿಮಗೆ ಬೇಕಾದ ಕೋರ್ಸ್ ಅನ್ನ ಕಾಲೇಜನ್ನ ಮೇಲೆ ಕೊಡಿ, ಟಾಪ್ ನಲ್ಲಿ ಕೊಡಿ. ಆ ನಂತರ ನೀವು ಆಡ್ ಮಾಡಬೇಕು ಒಂದು ಹೆಚ್ಚುವರಿಯಾಗಿ ಒಂದು ಸೀಟ್ಗಳನ್ನ ನೀವು ಕೇಳ್ಬೋದು, ಕೇಳಿ. ಓಕೆ ಸೊ ಏನು ಕಟ್ ಆಫ್ ಅಂತ ಹೇಳ್ತಾ ಇದ್ದೆ ನಾನು. ಕಟ್ ಆಫ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ 2 ಇಯರ್ಸ್ ಕಟ್ ಆಫ್ ಇದೆ, 2019 ಬಿಟ್ಬಿಡಿ, 2020-21 ಕಟ್ ಆಫ್ ಅನ್ನ ನೀವು ನೋಡ್ಬೇಕು. ಅಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳುವ, ಒಬ್ಬ ಕ್ಯಾಂಡಿಡೇಟ್ ಓಕೆ ಸುರೇಶ್ ಅಂತ ಇದ್ದಾರೆ, ಆ ಸುರೇಶ್ನಿಗೆ 4 ರ್ಯಾಂಕ್ ಬಂದಿದೆ, ವೆಟರ್ನರಿ 8221 ಬಂದಿದೆ. ಆ ನಂತರ ಅಗ್ರಿ ಫಾರ್ಮ್ ಸೈನ್ಸ್ ಕೋರ್ಸ್ ನಲ್ಲಿ BSc ಅಗ್ರಿ ಎಷ್ಟು ಬಂದಿದೆ, ಒಂದು 6200 ಬಂದಿದೆ ಅಂತ ತಿಳ್ಕೊಳ್ಳಿ. ಆ ನಂತರ ಇಂಜಿನಿಯರಿಂಗ್ ಹ್ಯಾಸ್ ಸ್ಕೋರ್ಡ್ ವೆರಿ ವೆಲ್, ಒಂದು 1510 ಬಂದಿದೆ ಅಂತ ತಿಳ್ಕೊಳ್ಳಿ. ಸೊ ಅವನೇನ್ ಮಾಡ್ತಾನೆ, ಹಿ ವಾಂಟ್ಸ್ ಟು ಸ್ಟಡಿ ಬೆಟರ್, ಓಕೆ ವೆಟರ್ನರಿ ಹೋಗ್ಬೇಕಂತ ಇಷ್ಟ ಇದೆ. ಅವನೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇರ್ಲಿ, ಅವನ್ ರಿಸರ್ವೇಷನ್ ಏನಿದೆ 2A ಕ್ಯಾಟಗರಿ ಇದೆ, ರೂರಲ್ ಇದ್ದಾನೆ, ಸಿಗ್ಬೋದೇನೋ ಅಂತ ನೋಡಿ ಒಂದ್ ಚಾನ್ಸ್ ತಗೊಳ್ಳುವ ಅಂತ ಹೇಳ್ತಾನ. ಕಟ್ ಆಫ್ ರ್ಯಾಂಕ್ ಪ್ರಕಾರವಾಗಿ ಲಾಸ್ಟ್ ಇಯರ್ ಇರುವಂತಹ 4 ವೆಟರ್ನರಿ ಕಾಲೇಜ್ನಲ್ಲಿ, ಕರ್ನಾಟಕದಲ್ಲಿ ಇರುವಂತಹ 4 ವೆಟರ್ನರಿ ಕಾಲೇಜ್ನಲ್ಲಿ ನೀವು ನೋಡಿದ್ರೆ ಕಟ್ ಆಫ್ ನೋಡಿದ್ರೆ, ಕಟ್ ಆಫ್ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಇಂದ ಹೇಳ್ಬಿಟ್ಟು ಕೊನೆ ರೌಂಡ್ ವರೆಗೆ ಯಾವ ಯಾವ ಕಟ್ ಆಫ್ ಅಂತ ಹೇಳಿದ್ರೆ ರ್ಯಾಂಕ್ ಪ್ರಕಾರವಾಗಿ, ಕ್ಯಾಟಗರಿ ವೈಸ್ ರ್ಯಾಂಕ್ ಪ್ರಕಾರವಾಗಿ ಲಾಸ್ಟ್ ಅಲಾಟ್ಮೆಂಟ್ ಪ್ರೊಸೆಸ್ ನಿಂತಿತ್ತು, ಯಾವ ಕ್ಯಾಂಡಿಡೇಟ್ಗೆ ಎಷ್ಟನೇ ರ್ಯಾಂಕ್ನ ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕಿತ್ತು ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗತ್ತೆ. ಸೊ ನಿಮ್ಮ ಒಂದು ಏನು ಸುರೇಶ್ನ ಒಂದು ವೆಟರ್ನರಿ ಏನಿದೆ ರ್ಯಾಂಕ್ ಏನಿದೆ 8220 ಬಂದಿದೆ. ಸೊ ಅವನೇನ್ ಮಾಡ್ತಾನೆ, ನೋಡ್ತಾನೆ ಕಟ್ ಆಫ್ ಅನ್ನ, ಅದೆಷ್ಟು ನಿಂತಿದೆ 2A ರೂರಲ್ ನಲ್ಲಿ, ಎಷ್ಟು ನಿಂತಿದೆ 3500 ನಿಂತಿದೆ. ಸೊ ಅವನಿಗೆ ಸಿಗುವ ಚಾನ್ಸ್ ಇದೆಯಾ ವಿಚಾರ ಮಾಡ್ಬೇಕು. ಆದರೂ ಸಹಿತ ಅವನೇನ್ ಮಾಡ್ತಾನೆ, ಯಾರಿಗೆ ಗೊತ್ತು ಏನಾದ್ರೂ ಪವಾಡ ನಡೀಬೋದೇನೋ, ಏನು ಪವಾಡ. ರಿಮೆಂಬರ್ ಸ್ಟೂಡೆಂಟ್ಸ್, ಇಲ್ಲಿ ಯಾವುದೇ ಒಂದು ಏನು ಮ್ಯಾಜಿಕ್ ನಡೆಯುವುದಿಲ್ಲ, ಇಲ್ಲಿ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಲಾಜಿಕ್. ಸಾಫ್ಟ್ವೇರ್ ಎಲ್ಲ ಡಿಸೈಡ್ ಮಾಡ್ತದೆ, ಅದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದೆ, ನೀವು ಡಿಸೈಡ್ ಮಾಡ್ಬೇಕು. ಆದ್ರೂ ಕೇಳ್ಬೇಕಂತ ಹೇಳಿದ್ರೆ ಕೇಳಿ, ತೊಂದರೆ ಇಲ್ಲ, ಅದ್ರ ಬೇಕಾದ ಆರ್ಡರ್ ನಲ್ಲೂ ಕೇಳ್ಬೋದು ನೀವು. ಟಾಪ್ ನಲ್ಲಿ ಕೇಳಿ, ನಿಮಗೆ ಯಾವ ಕೋರ್ಸ್ ಅನ್ನು ಓದ್ಬೇಕಂತ ಇದೆಯೋ ಕೇಳಿ. ಒಂದು ಆಪ್ಷನ್ ವೇಸ್ಟ್ ಆಗುತ್ತೆ, ನಥಿಂಗ್ ವಿಲ್ ಡ್ಯಾಮೇಜ್ ಯುವರ್ ಆಪ್ಷನ್ ಇಟ್ ಲಿಸ್ಟ್. ಸೊ ನೀವು ಕೇಳ್ಬೋದು, ಕೇಳಬಾರ್ದು ಅಂತ ನಾವು ಹೇಳೋದಿಲ್ಲ, ಆದ್ರೆ ಸಿಕ್ಕೋ ಚಾನ್ಸಸ್ ಬಹಳ ಮೀಗರ್ ಇದೆ, ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತೇನೆ. ಆ ನಂತರ ಏನ್ ಮಾಡ್ಬೇಕು ನೀವು, ಕಟ್ ಆಫ್ ರ್ಯಾಂಕ್ ಅಲ್ಲಿ ಏನ್ ನೋಡ್ಬೇಕು, ಓಕೆ ನಿಮಗೆ ಬೇಕಾದಂತ ಸುರೇಶ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಏನ್ ಮಾಡ್ತಾನೆ, ವೆಟರ್ನರಿ ಆದ್ಮೇಲೆ ಫಾರ್ಮ್ ಸೈನ್ಸ್ ಹೋಗ್ತಾನ, ಒಂದು 5000 ಸಮಥಿಂಗ್ ಇದೆ ಅಂತ ನಾನು ಹೇಳಿದೆ ನಿಮಗೆ. ಆ 2A ಕ್ಯಾಟಗರಿನಲ್ಲಿ ರೂರಲ್ ನಲ್ಲಿ ಅವನಿಗೆ ನೋಡಿದಾಗ ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ,
ಫಾರ್ಮ್ ಸೈನ್ಸ್ ಅಲ್ಲಿ ಬಿ ಎಸ್ ಸಿ ಎಗ್ರಿ ಮಾತ್ರ ಕೊಡಬೇಕು, ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಫಾರೆಸ್ಟ್ಗೆ ಹೋಗಿ, ಅನಿಮಲ್ ಹಸ್ಬೆಂಡ್ರಿಗೆ ಹೋಗಿ, ಅಥವಾ ಮಾರ್ಕೆಟಿಂಗ್ ಹೋಗಿ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಬಿ ಎಸ್ ಸಿ ಮಾರ್ಕೆಟಿಂಗ್ ಅಂತ ಕೊಡ್ತೀರಾ, ನಿಮ್ಗೆ ಗೊತ್ತಿರೋದಿಲ್ಲ ಅದು, ನೀವೇನ್ ಮಾಡ್ತೀರಾ ಬಿ ಎಸ್ ಸಿ ಎಗ್ರಿ ತಿಳ್ಕೊಂಡು ಮಾರ್ಕೆಟಿಂಗ್ ಕೊಡ್ತೀರಾ, ಅಲರ್ಟ್ ಆಗ್ಬಿಡ್ತದೆ ಯಾರು ಯಾರು ಕ್ಯಾಂಡಿಡೇಟ್ಸ್ ಇರೋದಿಲ್ಲ ಹೋಗ್ಲಿಕ್ಕೆ. ಆ ನಂತರ ಕೆಳಗಿರಮೇಲೆ ಡಿಲೀಟ್ ಆಗ್ತದೆ, ನೀವು ಹೋಗ್ಲಿಕ್ಕೆ ಆಗುದಿಲ್ಲ, ಒಂದು ಆಪ್ಷನ್ ವೇಸ್ಟ್ ಆಗುತ್ತೆ. ಮೇಲೆ ಕೊಟ್ಟಿರ್ತಾರೆ ಮತ್ತೆ ಆಪ್ಷನ್ಸ್ ಇರೋದಿಲ್ಲ ಎಂದು ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಬೇಕಾಗಿದ್ದ ಕೋರ್ಸ್ ಅನ್ನ ಮೇಲ್ ಕೊಡಿ ಅಂತ ಹೇಳಿದಾಗ ನೋಡಿ ಕೊಡ್ಬೇಕು, ನಿಮಗೆ ಬೇಕಾಗಿದ್ದ ಕೋರ್ಸ್ ಇದೆಯಾ ಕಾಲೇಜ್ ಇದೆಯಾ ಅಂತ ನೋಡಿ ಕೊಡ್ಬೇಕು. ಅದರದ್ದು ಕೋಡ್ ನಂಬರ್ ಇರ್ತದೆ, ಆ ಕೋಡ್ ನಂಬರ್ನ ಎಂಟರ್ ಮಾಡ್ಬೇಕಾಗತ್ತೆ ನೀವು. ಯಾಕೆಂದ್ರೆ ಹೆಸರುಗಳು ಏನಾಗತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಕನ್ಫ್ಯೂಸಿಂಗ್ ಹೆಸರುಗಳಿದೆ. ಏನೋ ಒಂದೇ ಕಾಲೇಜ್ ನ ಕೋರ್ಸ್ ಕಾಮನ್ ಇರ್ತದೆ, ಕಾಲೇಜ್ ನ ಹೆಸರು ಬೇರೆ ಬೇರೆ ಊರ್ನಲ್ಲಿ ಇರ್ತದೆ. ಎಸ್ ಐ ಟಿ ಫಾರ್ ಎಕ್ಸಾಂಪಲ್, ಓಕೆ, ತುಮಕೂರ್ನ ಎಸ್ ಐ ಟಿ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಇದೆ, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಇದೆ, ಓಕೆ. ಸೊ ಅಲ್ಲಿ ಏನಾಗತ್ತೆ, ಆ ನಂತರ ನೀವು ಇದಕ್ಕೆ ಬಂದ್ರೆ ನಿತ್ಯ ಇದು ಓಕೆ ಮೀನಾಕ್ಷಿ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಇದೆ, ಮಂಗಳೂರಿನಲ್ಲಿ ಇದೆ ನಿತ್ಯ ಮೀನಾಕ್ಷಿ, ಓಕೆ. ಸೊ ನೀವು ಡಿಸೈಡ್ ಮಾಡ್ಬೇಕು ಯಾವ ಊರ್ನಲ್ಲಿ ಯಾವ ಕೋರ್ಸು ಯಾವ ಕಾಲೇಜು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಅದ್ರ ಕಾಲೇಜ್ ಕೋಡ್ ನಂಬರ್ ನ ಕೊಡ್ಬೇಕು. ಸೊ ಏನ್ ನಿಮಗೆ ಕಟ್ ಆಫ್ ನಲ್ಲಿ ಏನ್ ಸಿಗತ್ತೆ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಇಷ್ಟಕ್ಕೆ ನಿಂತಿತ್ತು. ಸೊ ಸುರೇಶ್ ಏನ್ ಮಾಡ್ದ ಈಗ, ಮತ್ತೆ ಇರ್ಲಿ ವೆಟರ್ನರಿ ಆದ್ಮೇಲೆ ಅಗ್ರಿ ಸಿಗ್ಬೋದೇನೋ ಅಂತ ಹೇಳ್ಬಿಟ್ಟು ಬಿ ಎಸ್ ಸಿ ಇದ್ದೇ ಆಪ್ಷನ್, ನೋ ಪ್ರಾಬ್ಲಮ್. ಆ ನಂತರ ಅವನ ಇಂಜಿನಿಯರಿಂಗ್ ಬರ್ತಾನೆ, ಈಸ್ ರಿಯಲಿ ಎಲಿಜಿಬಲ್ ಫಾರ್ ಅ ಗುಡ್ ಕಾಲೇಜ್ ಇನ್ ಇಂಜಿನಿಯರಿಂಗ್. ಗುಡ್ ಕಾಲೇಜ್ ಅಂತ ಹೇಳಿದ್ರೆ ಅವನಿಗೆ 1500 ಬಂದಿದೆ, ಮತ್ತು ಒಳ್ಳೆ ಕಾಲೇಜ್ನಲ್ಲಿ ಒಳ್ಳೆ ಒಂದು ಒಳ್ಳೆ ಒಳ್ಳೆ ಸೀಟ್ ಸಿಗ್ತದೆ, ಅವನು ಸಿ ಎಸ್ ಬ್ರಾಂಚ್ ಅನ್ನು ಆಪ್ ಮಾಡ್ಬೇಕು ಅಂತ ಇದ್ರೆ ಅವನೇನ್ ಮಾಡ್ಬೇಕು, ಈಗ ಕಟ್ ಆಫ್ ಅನ್ನ ನೋಡ್ಬಿಟ್ಟು ಯಾವ ಕಾಲೇಜ್ನಲ್ಲಿ ಯಾವ ಕಾಲೇಜ್ನಲ್ಲಿ ಲಾಸ್ಟ್ ಇಯರ್ ಏನ್ ಆಗಿತ್ತು 1500 ಹತ್ತಿರವಾಗಿ ಅಂತ ಹೇಳಿದ್ರೆ ಇಸ್ ರೆಡಿ ಟು ಹಿಸ್ ಪೇರೆಂಟ್ಸ್ ರೆಡಿ ಟು ಗೋ ಆಮೇಲೆ ಸೆಂಡ್ ಔಟ್ ಸೈಡ್ ದಾವಣಗೆರೆ ಆಲ್ಸೋ, ಅಥವಾ ಔಟ್ ಸೈಡ್ ಇಸ್ ಹೋಮ್ ಟೌನ್. ಸೊ ಅವನು ಒಳ್ಳೆ ಕಾಲೇಜ್ನಲ್ಲಿ, ಒಳ್ಳೆ ಕಾಲೇಜ್ ಬೆಂಗಳೂರಿನಲ್ಲಿರ್ಬೋದು, ಮೈಸೂರಿನಲ್ಲಿ ಇರ್ಬೋದು, ಓಕೆ. ಇಲ್ಲಿ ನಮ್ಮ ಮೈಸೂರಿನಲ್ಲಿ ಬೇಕಾದಷ್ಟು ಒಳ್ಳೆ ಕಾಲೇಜ್ ಇದ್ದಾವೆ, ಅಥವಾ ಬೆಂಗಳೂರಿನಲ್ಲಿ ಬೇಕಾದಷ್ಟು ಕಾಲೇಜ್ ಇದ್ದಾವೆ, ಅಲ್ಲಿ ಯಾವ್ದಾದ್ರು ಒಳ್ಳೆ ಒಳ್ಳೆ ಕಾಲೇಜ್ನಲ್ಲಿ ಹೋಗ್ಬೇಕಂತ ಇದ್ರೆ ಅವನೇನ್ ಮಾಡ್ಬೇಕು, ಕಟ್ ಆಫ್ ಅನ್ನ ಹೇಗ್ ನೋಡ್ಬೇಕು. ಇಂಜಿನಿಯರಿಂಗ್ ಕೋರ್ಸ್ ಆದ್ರೆ ಅವನೇ ಬೇಕಾದ ಬ್ರಾಂಚ್ ನಲ್ಲಿ ಸುಮಾರು 200-500 ಡಿಫ್ರೆನ್ಸ್ ಇದ್ರು ಸಹಿತ ಗೋ ಫಾರ್ ಆಪ್ಷನ್ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ. ಯಾಕಂದ್ರೆ ಲಾಸ್ಟ್ ಇಯರ್ ಇದ್ದಂತ ಒಂದು ಕ್ರೇಜ್, ಲಾಸ್ಟ್ ಇಯರ್ ಇದ್ದಂತ ಒಂದು ಡಿಮಾಂಡ್, ಈ ವರ್ಷ ಅದೇ ಕಾಲೇಜ್ ನಲ್ಲಿ ಅದೇ ಒಂದು ಬ್ರಾಂಚ್ ಗೆ ಇರ್ಬೇಕಂತ ಏನಿಲ್ಲ. ಸೊ ಏನ್ ಮಾಡ್ಬೋದು, ಬೇರೆ ಮಕ್ಕಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಆಪ್ಷನ್ಸ್ ಅನ್ನ ಕೊಡದೇ ಇರ್ಬೋದು, ಅವಾಗ ಇವನಿಗೆ ಸಿಗೋ ಚಾನ್ಸ್. ಹತ್ರ ಇದ್ರೆ 50-100 ಅಥವಾ ಒಂದು 200 ಒಳಗೆ ಇದ್ರೆ ಖಂಡಿತ ಅವನೇ ಸಿಗ್ತದೆ. ಸೊ ಅವನೇನ್ ಮಾಡ್ಬೇಕು, ಅಂತ ಕಾಲೇಜ್ಗಳು ಲಿಸ್ಟ್ ಮಾಡ್ಕೋಬೇಕು. ಲಿಸ್ಟ್ ಮಾಡೋದಷ್ಟೇ ಇಲ್ಲ, ಅವನಿಗೆ ಬೇಕಾದ ಕಾಲೇಜ್ ನ ಮತ್ತೆ ಶಾರ್ಟ್ಲಿಸ್ಟ್ ಮಾಡ್ಬೇಕು. ಸೊ ಅವನೇನ್ ಮಾಡ್ಬೇಕು, ಆ ಕಾಲೇಜ್ನ ಲಿಸ್ಟ್ ಅನ್ನ ಅವನು ಟಾಪ್ ನಲ್ಲಿ ಕೊಡ್ಬೇಕು. ಓಕೆ, ಆ ಪ್ರಿಫರೆನ್ಷಿಯಲ್ ಆರ್ಡರ್ ಕೊಡ್ಬೇಕಾದ್ರೆ ಆಪ್ಷನ್ಸ್ ಕೊಡ್ಬೇಕಾದ್ರೆ 1-2-3 ಒಂದು ಎಲ್ಲಾ ಬೇಕಾದ ಕಾಲೇಜ್ಗಳನ್ನು ಮುಗಿಸ್ಬಿಟ್ಟು ಈ ಕಟ್ ಆಫ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಟ್ ಆಫ್ ಅನ್ನ ನೋಡ್ಬಿಟ್ಟು ನಿಮಗೆ ಬೇಕಾಗಿದ್ದ ಕಾಲೇಜ್ಗಳ ಲಿಸ್ಟ್ ಅನ್ನ ಖಂಡಿತ ಕೊಡಿ, ಖಂಡಿತ ಕೊಡಿ ಅಂತ ಹೇಳಿ ಕೋರ್ಸ್ ಮತ್ತು ಕಾಲೇಜ್ ವೈಸ್ ಕೊಡಿ. ಆ ನಂತರ ಏನ್ ಮಾಡಿ ನೀವು ಅಂತ ಹೇಳಿದ್ರೆ ಅಡಿಷನಲ್ ಆಗಿ ನಿಮಗೆ ಬೇಕಾದ ಆಪ್ಷನ್ಸ್ ಎಲ್ಲ ಮುಗಿದ ಮೇಲೆ ಅದು ಏನಾಗ್ಬೋದು, ಎಂಡ್ಲೆಸ್ ಆಗ್ಬೋದು. ಇಂಜಿನಿಯರಿಂಗ್ ನಾನು ಹೇಳ್ತಾ ಇದ್ದೆ ನಿಮಗೆ ವಿದ್ಯಾರ್ಥಿಗಳಿಗೆ ವೆಟರ್ನರಿ ಅಥವಾ ಅಗ್ರಿ ಆದ್ರೆ ನೀವು ಒಂದು ಕಾಲೇಜಿಗೆ ಒಂದೇ ಆಪ್ಷನ್ ಅನ್ನು ಕೊಡ್ಬೋದು. ವೆಟರ್ನರಿ ಒಂದು ಬೀದರ್ ಕಾಲೇಜ್ ನಲ್ಲಿ ವೆಟರ್ನರಿ ಅಂತ ಹೇಳಿದ್ರೆ ಒಂದೇ ಆಪ್ಷನ್ ಅನ್ನು ಕೊಡ್ಬೋದು ಅಷ್ಟೇನೆ. ನೀವು ಜಿ ಕೆ ವಿ ಕೆ ಒಂದು ಆಪ್ಷನ್ ಅನ್ನು ಕೊಡ್ಬೋದು, ಓಕೆ, ಅಗ್ರಿಗೆ. ಅದು ಬಿಟ್ಟು ನೀವು ಒಂದೇ ಕಾಲೇಜ್ ನಲ್ಲಿ ಎರಡು ಆಪ್ಷನ್ ಯಾವ್ದು ಕೊಡ್ಲಿಕ್ಕೆ ಬರೋದಿಲ್ಲ, ಇಂಥ ಕೋರ್ಸ್ಗಳಿಗೆ ಕೊಡ್. ವೆರಿಯಾಸ್ ಇನ್ ಇಂಜಿನಿಯರಿಂಗ್ ಏನೋ ಪ್ರತಿ ಕಾಲೇಜ್ ನಲ್ಲಿ ಎಷ್ಟು ಬ್ರಾಂಚ್ ಇದೆಯೋ ಎಲ್ಲಾ ಬ್ರಾಂಚ್ ಗೆ ಒಂದೊಂದು ಆಪ್ಷನ್ ಅನ್ನು ಕೊಡ್ಬೋದು. ಸೊ ಇಟ್ ಬಿಕಮ್ಸ್ ಇನ್ ಇಂಪ್ರೂವ್. ಓಕೆ, ಸೊ ನಿಮಗೆ ಸಾಕಾಗ್ಬೇಕು ಎಷ್ಟಪ್ಪ ಆಪ್ಷನ್ ಕೊಡೋದು ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ಥಿಂಗ್ ಇಸ್ ಲುಕ್ ಫಾರ್ ದಿ ಕಟ್ ಆಫ್. ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮಗೆ ಸಿಗ್ಬೋದಂತ ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡ್ಕೊಂಡು ಅದನ್ನ ನೀವು ಕೊಟ್ಟ ಮೇಲೆ ಅಡಿಷನಲ್ ಆಗಿ ನಿಮಗೆ ಬೇಕಾದ ಕೋರ್ಸ್ಗಳನ್ನ ಕಾಲೇಜ್ಗಳನ್ನ ಆಡ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಿಬಿಟ್ಟು ಆಪ್ಷನ್ಸ್ ಅನ್ನು ಕೊಡ್ತೀರಾ ಸರ್ ಹೇಳಿದ್ರು. ಇವತ್ತು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇವತ್ತೇ ಹರಿ ಬರಿ ಮಾಡ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ. ಯು ಲಾಗಿನ್, ಲಿಂಕ್ ಯಾವಾಗ ಬಿಡ್ತಾರೋ ಅವಾಗ ಓಪನ್ ಮಾಡ್ಕೊಳ್ಳಿ. ಓಕೆ, ನಾನು ಹೇಳ್ತಾ ಇದ್ದೇನೆ ಎಷ್ಟೇ ನಂಬರ್ ಆಫ್ ಟೈಮ್, ಎನಿ ನಂಬರ್ ಆಫ್ ಟೈಮ್ಸ್ ಲಾಗಿನ್ ಅಂಡ್ ಲಾಗ್ ಔಟ್. ನೀವು ಪ್ರಾಕ್ಟೀಸ್ ಮಾಡಿ, ಒಂದು ದಿವಸ ಅಥವಾ ಎರಡು ದಿವಸ ನೀವೇನ್ ಮಾಡಿ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಆಪ್ಷನ್ಸ್ ಅನ್ನ ಎಂಟರ್ ಮಾಡಿ, ಲಾಗಿನ್ ಆಗಿ ಎಲ್ಲ ಡೀಟೇಲ್ಸ್ ಅನ್ನು ನೋಡಿ, ನಿಮ್ಮ ಎಲ್ಲಾ ಡೀಟೇಲ್ಸ್ ಬಂದಿರ್ತದೆ. ಓಕೆ, ಪರ್ಸನಲ್ ಡೀಟೇಲ್ಸ್ ಅಂಡ್ ಯುವರ್ ರ್ಯಾಂಕ್ ಲಿಸ್ಟ್ ಎಲ್ಲ ಬಂದಿರ್ತದೆ. ಲಿಸ್ಟ್ ಆಫ್ ಕಾಲೇಜಿಗೆ ಅಲ್ಲಿ ವಿಂಡೋ ಇರ್ತದೆ, ಇಂಜಿನಿಯರಿಂಗು ಅಥವಾ ಯಾವುದು ಯಾವ್ದನ್ನ ಕ್ಲಿಕ್ ಮಾಡ್ತಾರೋ ಆ ಲಿಸ್ಟ್ ಆಫ್ ಕಾಲೇಜ್ ಬರ್ತದೆ. ಆ ಕಾಲೇಜ್ನಲ್ಲಿ ನಿಮಗೆ ಬೇಕಾದ ಸ್ಕೂಲ್ ಮಾಡಿದ್ರೆ ನಿಮಗೆ ಬೇಕಾದ ಕಾಲೇಜ್ ಲಿಸ್ಟ್ ಸಿಕ್ಕೇ ಸಿಗುತ್ತೆ ಲಿಸ್ಟ್ನಲ್ಲಿ. ಅದನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಗೋ ಫಾರ್ ಆಪ್ಷನ್ಸ್. ಗೋ ಫಾರ್ ಆಪ್ಷನ್ಸ್ ಅಂದ್ರೆ ಒಂದು ಪ್ರಾಕ್ಟೀಸ್ ಸೆಷನ್ ಇದ್ದ ಹಾಗೆ, ಇದು ರೆಕಾರ್ಡ್ ಅಂದ್ರೆ ಮತ್ತೆ ನೀವೇನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು.
You can log in n number of times and change your options. Okay, change your options. Edit ಮಾಡಬಹುದು ಅಂತ ಹೇಳಿದ್ರು ಸರ್. ಎಡಿಟ್ ಅಂದ್ರೆ ಏನೇನ್ ಮಾಡಬಹುದು? ಡಿಲೀಟ್ ಮಾಡಬಹುದು, ಓಕೆ, ರೀಆರ್ಡರ್ ಮಾಡಬಹುದು, ಡಿಲೀಟ್ ಆಡ್ ಮಾಡಬಹುದು. ಓಕೆ, ಸೊ ಏನ್ ಬೇಕಾದ್ರೂ ಸರ್ಕಸ್ ಮಾಡಬಹುದು. ಆದ್ರೆ ಈ ಸರ್ಕಸ್ ಅನ್ನ ಏನ್ ಮಾಡ್ಬೇಕು ನೀವು? 8ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಇದ್ರೆ, ಯಾವುದೇ ಡೇ ಇದ್ರೆ, ಅವಾಗ ಅವತ್ತಿನ ದಿವಸ ನೀವು 4 ಗಂಟೆಗೆ ಸಂಜೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ ಹಿಂದಿನ ದಿವಸ ಒಳಗೆ ಎಲ್ಲ ಮುಗಿಸಿರ್ಬೇಕು. 7th November. ಎಸ್, 7th November ಗೆ ನೀವು ಹಿಂದಿನ ದಿವಸ, ವಾಟ್ ಎವರ್ ದ ಡೇಟ್ ಇಸ್, ಹಿಂದಿನ ದಿವಸ ನೀವು ಎಲ್ಲ ನಿಮ್ಮ ಆಪ್ಷನ್ಸ್ ಅನ್ನ ಫೈನಲ್ ಆಗಿ ಎಂಟರ್ ಮಾಡಿ ಅದರ ಒಂದು ಪ್ರಿಂಟ್ ಅನ್ನು ತಗೊಂಡಿರ್ಬೇಕು. ಅಕ್ನಾಲೆಜ್ಮೆಂಟ್ ಮತ್ತೆ ಎವ್ರಿ ಟೈಮ್ ಯು ಎಂಟರ್ ಯುವರ್ ಆಪ್ಷನ್ಸ್, ಆಫ್ಟರ್ ಎವ್ರಿ 5 ಆಪ್ಷನ್ಸ್ ಯು ಸಬ್ಮಿಟ್, ಸೇವ್ ಅಂಡ್ ಸಬ್ಮಿಟ್. ಓಕೆ, ಅದು ಸೇವ್ ಆಗ್ತಾ ಹೋಗ್ತದೆ, ಅದು ಡಿಸ್ಪ್ಲೇ ಆಗುತ್ತೆ. ಆಪ್ಷನ್ ಎಂಟ್ರಿ ಪೇಜ್ ಹೇಗಿದೆ ಅಂತ ಹೇಳಿದ್ರೆ, ಎಂಟರ್ ಯುವರ್ ಆಪ್ಷನ್ಸ್, ಓಕೆ, ಏನೋ ನಿಮ್ಮ ಒಂದು ಆಪ್ಷನ್ ಅನ್ನು ಎಡಿಟ್ ಮಾಡಬಹುದು, ಆ ನಂತರ ಏನು ಆಪ್ಷನ್ ಫೈನಲ್ ಆಗಿ ಬಿಡ್ತಾರೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನ ನೋಡ್ಬಿಟ್ಟು ನೀವೇನ್ ಮಾಡ್ಬೇಕು, ಫೈನಲ್ ಆಗಿ ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಫೈನಲ್ ಆಗಿ ಏನೇನು ಇಷ್ಟು ಬಿಡ್ತಿರಲ್ಲ ನೀವು, ನಾನು ಹೇಳಿದೆ ಇವತ್ತಿನ ದಿವಸ ಓಪನ್ ಆಗುತ್ತೆ. ಇವತ್ತಿನ ದಿವಸ ಓಪನ್ ಮಾಡಿದ್ರೆ ಇವತ್ತೇ ಕ್ಲೋಸ್ ಮಾಡ್ಬೇಕಂತೇನೇ ಇಲ್ಲ. ಇವತ್ತು ಪ್ರಾಕ್ಟೀಸ್ ಮಾಡಿ, ನಾಳೆ ಮತ್ತೆ ಲಾಗಿನ್ ಆಗಿ ಮತ್ತೆ ಲಿಸ್ಟ್ ನೋಡಿ, ಲಿಸ್ಟ್ ಇದೆಯಾ ನೋಡಿ ಫಸ್ಟ್. ಓಕೆ, ಆ ಲಿಸ್ಟ್ ಅನ್ನ ನೋಡಿ, ಆ ಲಿಸ್ಟ್ ನಲ್ಲಿ ನಿಮ್ಮ ಆಪ್ಷನ್ಸ್ ಏನ್ ಎಂಟರ್ ಮಾಡಿದಿಲ್ಲ ಎಲ್ಲ ನೆನಪಿರ್ತದೆ ನಿಮಗೆ, ಅದೆಲ್ಲ ಇದೆಯಾ ನೋಡಿ. ಆ ನಂತರ ಮತ್ತೆ ನೀವೇನೇ ಎಡಿಟ್ ಮಾಡಿದ್ರು ಮಾಡಿ. ಸೊ ನಿಮ್ಮ ಚಾಯ್ಸ್ ಹೇಗಿರ್ಬೇಕು ಅಂತ ಹೇಳಿದ್ರೆ, ಪೇರೆಂಟ್ಸ್ ಕನ್ಸಲ್ಟ್ ಮಾಡ್ತೀರಾ, ನಿಮ್ಮ ಆಯ್ಕೆ ಇದೆ. ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಯಾರಾದ್ರೂ ಮನೆಯಲ್ಲಿದ್ರೆ, ವೆಟರನ್ಸ್ ಯಾರಾದ್ರೂ ಇದ್ರೆ ಅವ್ರನ್ನ ಕೇಳಿ. ಕಾಲೇಜ್ ಬಗ್ಗೆ ಸ್ಟಡಿ ಮಾಡಿ, ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ಸ್ ಅನ್ನು ಕೊಟ್ಬಿಡ್ತಾರೆ. ನಮ್ಮ ಸೈಟ್ಗಳು ಹೇಗಿದೆ ಅಂತ ಹೇಳಿದ್ರೆ, ಕಾಲೇಜ್ ಅವರದೇ ಆದಂತಹ ಸೈಟ್ಗಳು ಇರ್ತದೆ, ಎಸ್ ಸೈಟ್ಸ್ ಇರ್ತದೆ. ಆ ಸೈಟ್ಸ್ ನಲ್ಲಿ ಕಲರ್ಫುಲ್ ಪಿಕ್ಚರ್ಸ್ ಇರ್ತದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರ್ತದೆ. ಓಕೆ, ಆ ಬಿಲ್ಡಿಂಗ್ಸ್ ಹೇಗಿರ್ತದೆ, ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅನ್ನುವಂತ ಒಂದು ಕಾಲೇಜ್ ಬಿಲ್ಡಿಂಗ್ಸ್ ಇರ್ತದೆ. ಆ ನಂತರ ಏನೆಲ್ಲ ಹೇಳ್ಬೇಕೋ ಎಲ್ಲ ಹೇಳ್ಕೊಂಡಿರ್ತಾರೆ, ಅವರ ಪ್ಲೇಸ್ಮೆಂಟ್ ಹೇಳ್ಕೊಂಡಿರ್ತಾರೆ, ಫ್ಯಾಕಲ್ಟಿ ಹೇಳಿರ್ತಾರೆ, ಅವರು ಹಿಂದಿನ ರೆಕಾರ್ಡ್ಸ್ ಹೇಳಿರ್ತಾರೆ, ಎಲ್ಲವನ್ನೂ ಹೇಳಿರ್ತಾರೆ. ಓಕೆ, ಕ್ಯಾಂಟೀನ್ ಬಗ್ಗೆ ಹೇಳ್ತಾರೆ, ಹಾಸ್ಟೆಲ್ ಬಗ್ಗೆ ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಫೈನ್ ಇನ್ ಪಿಕ್ಚರ್. ಆದ್ರೆ ಆಕ್ಚುಲಿ ಹೋಗಿ ನೋಡಿದಾಗ ಅದು ರಿಯಾಲಿಟಿ ಇರುವುದಿಲ್ಲ. ಅದರ ಬಗ್ಗೆ ಏನು ಸ್ಟಡಿ ಮಾಡ್ಬೇಕು ನೀವು? ಕಾಲೇಜ್ ಓಕೆ, ಬಿಲ್ಡಿಂಗ್ ಇಸ್ ಫೈನ್, ಇನ್ಫ್ರಾಸ್ಟ್ರಕ್ಚರ್ ಇಸ್ ಗುಡ್, ಲ್ಯಾಬ್ ನಡೀತದ, ಓಕೆ, ಫ್ಯಾಕಲ್ಟಿ ಹೌ ಇಸ್ ದ ಫ್ಯಾಕಲ್ಟಿ, ವಾಟ್ ಈಸ್ ಇಟ್ಸ್ ರೆಕಾರ್ಡ್, ರಿಸಲ್ಟ್ ರೆಕಾರ್ಡ್ ಅನ್ನ ನೋಡ್ಬೇಕು, ಸ್ಟಡಿ ಮಾಡ್ಬೇಕು. ಪೇರೆಂಟ್ಸ್ ಗೆ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಮಗು 4 ವರ್ಷ ಒಂದು ಇಂಜಿನಿಯರಿಂಗ್ ಕೋರ್ಸ್ ಮಾಡ್ಬೇಕಂತ ಹೇಳಿ 4 ವರ್ಷ ಒಂದು ಕಾಲೇಜ್ ನಲ್ಲಿ ಪ್ರೊಫೆಷನಲ್ ಕೋರ್ಸ್ ಗೆ ಹೋಗ್ತಾ ಇದೆ, ಅಲ್ಲಿ ಓದು ಹೇಗಾಗ್ತದೋ ಹಾಗೆ ಅವರ ಒಂದು ಭವಿಷ್ಯ ನಿರ್ಧಾರ ಆಗ್ತದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯು ಸ್ಟಡಿ ನಾ, ಯು ವರ್ಕ್ ನಾ. ಓಕೆ, ನೀವು ಕಳಿಸ್ತಾ ಇದ್ರೆ ನಿಮ್ಮ ಬಜೆಟ್ ಅನ್ನ ಖರ್ಚು ಮಾಡಿಬಿಟ್ಟು ನೀವು ನಿಮ್ಮ ಮಗುವನ್ನ ಓದ್ಲಿಕ್ಕೆ ಹೆಣ್ಮಗು ಆಗ್ಲಿ ಗಂಡು ಮಗು ಆಗ್ಲಿ ಕಳಿಸ್ತಾ ಇದ್ದೀರಾ, ಆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಪರವಾಗಿಲ್ಲ, ಲೋಕಲ್ ಆದ್ರೆ ಗೊತ್ತಿರ್ತದೆ, ಪರಿಚಯ ಇರ್ತಾರೆ. ಆದ್ರೆ ಹೊರಗಿನ ಕಾಲೇಜಿಗೆ ಕಳಿಸ್ಬೇಕಾದ್ರೆ ನೀವು ಕಂಪಲ್ಸರಿ ಸ್ಟಡಿ ಮಾಡ್ಬೇಕು, ಊರು ಹೇಗಿದೆ, ಊಟ ಅಡ್ಜಸ್ಟ್ ಆಗುತ್ತಾ, ಅಲ್ಲಿ ಒಂದು ವಾತಾವರಣ ಹೇಗಿದೆ, ಅಲ್ಲಿ ಪ್ಲೇಸ್ಮೆಂಟ್ ಹೇಗಿದೆ, ಅಲ್ಲಿ ಫ್ಯಾಕಲ್ಟಿ ಹೇಗಿದೆ, ರೆಕಾರ್ಡ್ಸ್ ಹೇಗಿದೆ, ಎಲ್ಲವನ್ನು ಸ್ಟಡಿ ಮಾಡ್ಬಿಟ್ಟು ಗೋ ಫಾರ್ ಆಪ್ಷನ್ಸ್. ನಾನು ಹೇಳಿದೆ ಎಕ್ಸಾಂಪಲ್ಸ್ ಹೇಗಿದೆ ಅಂತ ಹೇಳಿದ್ರೆ, ಅಡ್ಮಿಷನ್ ಆರ್ಡರ್ ಹಿಡ್ಕೊಂಡು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ಬೇಕಾದ್ರೆ ನಾನು ಈ ಕಾಲೇಜಿನಲ್ಲಿ ಯಾವ ಕಾರಣಕ್ಕೂ ಓದೋದಿಲ್ಲ ಅನ್ನುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಹಿಂದೆ. ಸೊ ಅವ್ರು ಏನ್ ಮಾಡ್ತಾರೆ, ದಿ ಲೂಸ್ ದರ್ ಸೀಟ್, ಗೌರ್ಮೆಂಟ್ ಸೀಟ್ ಕಳ್ಕೊಳ್ತಾರೆ, ಹೊರಗಡೆ ಮತ್ತೆ ಪ್ರೈವೇಟ್ ನಲ್ಲಿ ಸೇರ್ಕೊಳ್ತಾರೆ. ಸೊ ಈಗ ಆಗ್ಬಾರ್ದು ಅಂತ ಹೇಳಿದ್ರೆ ಸ್ಟಡಿ, ಓಕೆ, ಕಾಲೇಜ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ, ಕೋರ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ವಾಟ್ ಈಸ್ ದ ಲೇಟೆಸ್ಟ್ ಕ್ರೇಜ್ ನಾ, ಎಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಇವೆಲ್ಲ ಬರ್ತದೆ. ವೆಟರ್ನರಿ ಅಥವಾ ಅಗ್ರಿ ಆದ್ರೆ 4 ಲಿಮಿಟೆಡ್ ಕಾಲೇಜ್ ಇದೆ, ಅಲ್ಲಿ ಬೇರೆ ಏನು ಆಪ್ಷನ್ಸ್ ಇರುವುದಿಲ್ಲ. ವೇರ್ ಆಸ್ ಫಾರ್ ಎಂಜಿನಿಯರಿಂಗ್ ನೀವು ಕೋರ್ಸ್ ಬಗ್ಗೆ ಸ್ಟಡಿ ಮಾಡಬೇಕು, ಇದು ಈಸ್ ಇಟ್ ಔಟ್ಡೇಟೆಡ್, ಮಾರ್ಕೆಟ್ ನಲ್ಲಿ ಅದ್ರ ಬೆಲೆ ಇದೆಯಾ, 4 ವರ್ಷದ ನಂತರ ಅದ್ರ ಭವಿಷ್ಯ ಏನಿದೆ, ಪ್ಲೇಸ್ಮೆಂಟ್ ಆಗ್ತದ, ಎಲ್ಲವನ್ನೂ ನೋಡ್ಬಿಟ್ಟು ಸುಮ್ಮನೆ ಒಂದು ಕಾಲೇಜ್ ಓದ್ಬೇಕು, ಕಾಲೇಜಲ್ಲಿ ಓದ್ಬೇಕು, ಸೀಟ್ ಸೆಲೆಕ್ಟ್ ಮಾಡ್ಬೇಕು ಅಂತಲ್ಲ. ಸೊ ನೀವು ಅದನ್ನ ಮಾಡ್ಬಿಟ್ಟು ಹೋಮ್ವರ್ಕ್ ಅನ್ನು ಮಾಡ್ಬಿಟ್ಟು ಯು ಗೋ ಆಪ್ಷನ್ಸ್. ಓಕೆ, ಆಪ್ಷನ್ಸ್ ಹೇಗಿರ್ಬೇಕು ಅಂತ ನಾನು ಹೇಳಿದೆ, ಸೀಟ್ ಮ್ಯಾಟ್ರಿಕ್ಸ್ ಬೇಸ್ಡ್ ಇರಬೇಕು, ಅಲ್ಲಿ ನಿಮಗೆ ಸಿಗುವಂತ ಚಾನ್ಸ್ ಇರಬೇಕು, ಸ್ವಲ್ಪ ವೇರಿಯೇಷನ್ ಇದ್ರೂ ಪರವಾಗಿಲ್ಲ. ಆ ನಂತರ ನಿಮ್ಮ ಆಪ್ಷನ್ಸ್ ನಿಮ್ಮ ಪ್ರಿಫರೆನ್ಶಿಯಲ್ ಆರ್ಡರ್ ನಲ್ಲಿ ಇರಬೇಕು. ಪ್ರಿಫರೆನ್ಶಿಯಲ್ ಆರ್ಡರ್ ಅಂತ ಹೇಳಿದ್ರೆ ನಾನು ಏನ್ ಹೇಳಿದೆ, ನಿಮಗೆ ಬೇಕಾದ ಕಾಲೇಜ್ಗಳನ್ನ ಕೋರ್ಸ್ಗಳನ್ನ ಮೇಲ್ ಕೇಳ್ತಾ ಬಂದು ಸಿಗ್ಲಿ ಬಿಡ್ಲಿ. ಓಕೆ, ಎಲ್ಲಾ ಕಾಲೇಜ್ಗಳನ್ನ ನೀವು ಕೇಳಿದ್ದೆಲ್ಲ ಸಿಕ್ಬಿಡೋದಿಲ್ಲ. ಆಗ ಅಂತ ಹೇಳಿದ್ರೆ ಕೊಟ್ಟಂತ ಮೊದಲ ಆಪ್ಷನ್ನೇ ಕಟ್ ಆಫ್ ರ್ಯಾಂಕ್ ಪ್ರಕಾರವಾಗಿ ಅಥವಾ ಸೀಟ್ ಮೆರಿಟ್ಸ್ ಪ್ರಕಾರವಾಗಿ ಅವನ ಮೆರಿಟ್ ಪ್ರಕಾರವಾಗಿ ಅವನಿಗೆ ಏನಾಗ್ಬೇಕಾಗಿತ್ತು ಕೇಳಿದಂತ ಎಲ್ಲ ಕ್ಯಾಂಡಿಡೇಟ್ಗೂ ಫಸ್ಟ್ ಸೀಟ್ ಆಪ್ಷನ್ ಅಲಾಟ್ ಆಗ್ಬೇಕಾಗಿತ್ತು. ಹಾಗಾಗೋದಿಲ್ಲ, ಕೆಲವರಿಗೆ ಅಲಾಟೇ ಆಗೋದಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಅಲಾಟ್ ಆಗದೆ ಇದ್ದವರಿಗೆ ಏನಾಗುತ್ತೆ ಅಂತ ಹಾಗೆ ಇರ್ತದೆ. ಓಕೆ, ಸೆಕೆಂಡ್ ರೌಂಡಿಗೆ ಮತ್ತೆ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ. ಆ ಲಿಸ್ಟ್ ಅನ್ನು ನೀವು ಎಡಿಟ್ ಮಾಡಿಕೊಂಡು ಮತ್ತೆ ನೀವು ಗೋ ಫಾರ್ ಆಪ್ಷನ್.
ಈಗ ನಾನು ಸೀಲ್ ಲೆಟರ್ ಅಲರ್ಟ್ ಆಯ್ತು ಅಂತ ಹೇಳ್ಬಿಟ್ಟು ಓಕೆ ನಾನು ಹೇಳಿದೆ ನಿಮಗೆ ಗೋ ಫಾರ್ ಮ್ಯಾಕ್ಸಿಮಮ್ ಆಪ್ಷನ್ಸ್ ಇನ್ ದ ವೆರಿ ಫಸ್ಟ್ ರೌಂಡ್ ಓಕೆ ಸೀಟ್ ನಂಬರ್ ಒನ್ ಸೀಟ್ ಅಲರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ ಓಕೆ ಅದಕ್ಕೆ ನೀವು ಹೋಗ್ಲಿಕ್ಕೆ ರೆಡಿ ಇರಬೇಕು ಅವಾಗ ಮತ್ತೆ ಇಲ್ಲ ನನಗೆ ಎರಡನೇದು ಬೇಕಾಗಿತ್ತು ಮೂರನೇ ಆಪ್ಷನ್ ಬೇಕಾಗಿತ್ತು ಯು ಗೋ ಫಾರ್ ನಂಬರ್ ಒನ್ ಫಾರ್ ದಟ್ ಸೀಟ್ ಈಗ ನೀವು ಡಿಸೈಡ್ ಮಾಡಿ ಬಿಫೋರ್ ಯು ಗೋ ಫಾರ್ ಆಪ್ಷನ್ ಎಂಟ್ರಿ ಯು ಡಿಸೈಡ್ ವಿಚ್ ಕಾಲೇಜ್ ಸ್ಟ್ಯಾಂಡ್ಸ್ ಫಸ್ಟ್ ವಿಚ್ ಕೋರ್ಸ್ ಸ್ಟ್ಯಾಂಡ್ ಫಸ್ಟ್ ಅಕಾರ್ಡಿಂಗ್ ಟು ಯು ಓಕೆ ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ಪೇರೆಂಟ್ಸ್ ಅನ್ನ ಕನ್ಸರ್ನ್ ಮಾಡಿ ಏನೇ ಮಾಡಿ ನೀವು ಓಕೆ ಸೊ ಆ ಲಿಸ್ಟ್ ಡಿಸೈಡ್ ಮಾಡಿ ನೀವೇನ್ ಮಾಡಬೇಕು ಯು ಶುಡ್ ಗೋ ಫಾರ್ ಓಕೆ ಆಪ್ಷನ್ ಎಂಟ್ರಿ Right. Thank you very much, sir, for the detailed information. It was very educating information for me also, as I sitting beside him. Friends, ili sadhana students galu message martidira yenandre sir ee seat matrix en sir ide baala janakke inu clarity agila seat matrix enu andre idi karnataka dalli iruvanta ella professional courses yav yav college alli ide alli estest seat ide annuvanta one list ge seat matrix anta heltare adagle kea website release agide ಡೌನ್ಲೋಡ್ ಮಾಡಿ ಅದರಿಂದ ಏನಾಗುತ್ತೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಷ್ಟು ಏನೋ ಬಿ ಎಸ್ ಸಿ ಅಗ್ರಿ ಕಾಲೇಜ್ ಇದೆ ವೆಟರ್ನರಿ ಎಲ್ಲಾ ಲಿಸ್ಟ್ ಸಿಗುತ್ತೆ ನಿಮಗೆ ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಪಾಯಿಂಟ್ ಸರ್ ಇದು ಕಟ್ ಆಫ್ ಲಿಸ್ಟ್ ಅಂದ್ರೆ ಏನ್ ಸರ್ ಕಟ್ ಆಫ್ ಲಿಸ್ಟ್ ಅಂದ್ರೆ ಏನು ಅಂದ್ರೆ ಅದು ಸಪರೇಟ್ ಸೀಟ್ ಮ್ಯಾಟ್ರಿಕ್ಸೇ ಬೇರೆ ಕಟ್ ಆಫ್ ಲಿಸ್ಟೇ ಬೇರೆ ಕಟ್ ಆಫ್ ಲಿಸ್ಟ್ ಅಂದ್ರೆ ಏನು ಹೋದ ವರ್ಷ ಈ ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಕೊನೆ ಸೀಟ್ ಯಾರಿಗೆ ಸಿಕ್ಕಿತ್ತು ಯಾವ ರ್ಯಾಂಕಿಗೆ ಸಿಕ್ಕಿತ್ತು ಅನ್ನೋದು ಎಕ್ಸಾಂಪಲ್ ಇದು ಯಾಕೆ ನಾನು ಹೇಳ್ತಾ ಇದ್ದೆ ಅಂದ್ರೆ ಸ್ಕ್ರೀನ್ ಮೇಲೆ ಒಬ್ಬ ಸ್ಟೂಡೆಂಟ್ ನೇಮ್ ತಗೊಳೋದು ಬೇಡ ಸ್ಕ್ರೀನ್ ಮೇಲೆ ಒಬ್ಬ ಸ್ಟೂಡೆಂಟ್ ನಂಗೆ ಮಾರ್ಕ್ಸ್ ಮತ್ತೆ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಕೇಳ್ತಿದ್ದಾನೆ ಎಕ್ಸಾಂಪಲ್ ಯಾರೋ ಎಕ್ಸ್ ವೈ ಝಡ್ ಸ್ಟೂಡೆಂಟ್ ಕೇಳ್ತಾನೆ ಏನಂತ ಕೇಳ್ತಿದ್ದಾನೆ ಸರ್ ನಂದು ನಿನ್ನೆ ನೀಟ್ ರ್ಯಾಂಕ್ ಬಂತಲ್ಲ ನಂದು ಟೋಟಲ್ ಮಾರ್ಕ್ಸ್ 500 ಸರ್ ನಂಗೆ 8,50,000 ರ್ಯಾಂಕ್ ಬಂದಿದೆ ಸರ್ ನಂಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ಅಂತ ಕ್ವಶನ್ ಕೇಳಿದ ಆ ಸ್ಟೂಡೆಂಟ್ ಏನ್ ಮಾಡ್ಬೇಕು ಗೊತ್ತಾ ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲಾ ಗೌರ್ಮೆಂಟ್ MBBS ಕಾಲೇಜ್ ಇದೆ ಅದರದ್ದು ಕಟ್ ಆಫ್ ರಿಲೀಸ್ ಆಗಿರುತ್ತೆ ಆ ರಿಲೀಸ್ ನೋಡಿದ್ರೆ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಅಲ್ಲಿ ಒಂದು ಎಕ್ಸಾಂಪಲ್ ಹಾಸನ್ ಅಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಇದೆ ಆ ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಹೋದ ವರ್ಷ ಕೊನೆ ಸೀಟ್ ಯಾವ ರ್ಯಾಂಕಿಗೆ ಸಿಕ್ಕಿತ್ತು ದಟ್ ಈಸ್ ಕಾಲ್ಡ್ ಕಟ್ ಆಫ್ ಇಟ್ ಮೀನ್ಸ್ ಈ ವರ್ಷ ಆ ರ್ಯಾಂಕ್ ಜಾಸ್ತಿ ಇರೋರಿಗೆ ಕಷ್ಟ ಒಂದು 50-100 ಮೇಲೆ ಕೆಳಗೆ ಆಗುತ್ತೆ ಬಟ್ ಕಟ್ ಆಫ್ ವಿಲ್ ಗಿವ್ ಯು ದಟ್ ಕ್ಲಿಯರ್ ಪಿಕ್ಚರ್ ನಂಗೆ ಸಿಗುತ್ತಾ ಸಿಗಲ್ವಾ ಅಂತ ಸೊ ಎಕ್ಸಾಂಪಲ್ ಯಾರಾದ್ರು ಒಂದು ರ್ಯಾಂಕ್ 50,000 ಇದೆ ಅದು ಆರ್ ಬಿ ಕಾಲೇಜ್ ಅಲ್ಲಿ ಸಿ ಎಸ್ ಬ್ರಾಂಚಿಗೆ ಹೋಗ್ಬೋದಾ ಅಂತ ಕೇಳಿದ್ರೆ ಬಹಳ ಸಿಂಪಲ್ ನಾವೇನು ಹೇಳ್ಬೇಕಾಗಿಲ್ಲ ನೀವು ಕಟ್ ಆಫ್ ರ್ಯಾಂಕ್ ಡೌನ್ಲೋಡ್ ಮಾಡಿ PDF ಅದ್ರಲ್ಲಿ ಆರ್ ಬಿ ಕಾಲೇಜಿಗೆ ಹೋಗಿ ಸಿ ಎಸ್ ಹೋದ ವರ್ಷ ಯಾವ ರ್ಯಾಂಕಿಗೆ ಕಟ್ ಆಫ್ ಆಗಿತ್ತು ಅಂತ ಗೊತ್ತಾಗುತ್ತೆ ಹಂಗಾದ್ರೆ ನನ್ನ ರ್ಯಾಂಕ್ 50,000 ಇದೆ ಹೋದ ವರ್ಷ 2,500 ಸಿಕ್ಬಿಟ್ಟಿದೆ ನಾನು ಬಹಳ ದೂರ ಇದ್ದೀನಿ ನಂಗೆ ಆರ್ ಬಿ ಕಾಲೇಜ್ ಅಲ್ಲಿ ಸೀಟ್ ಸಿಗಲ್ಲ ಅಂತ ಅರ್ಥ ಐ ಥಿಂಕ್ ಇದು ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದೆ ತುಂಬಾ ಬಿಡಿಸಿ ಹೇಳಿದ್ದೀನಿ ನಾನು ಸರ್ BNYS ಬಗ್ಗೆ ಒಬ್ಬ ಸ್ಟೂಡೆಂಟ್ ಕಂಟಿನ್ಯೂಸ್ ಕೇಳ್ತಾರೆ ಈಗ ಸಿಇಟಿ ಪ್ರಕಾರ ಸಿಇಟಿ ಮೂಲಕವಾಗಿ BNYS ಅಂತ ಹೇಳಿದ್ರೆ ಬ್ಯಾಚುಲರ್ ಇನ್ ನ್ಯಾಚುರೋಪತಿ ಯೋಗ ಅಂಡ್ ಸಿದ್ಧಿ ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಏನಾಗುತ್ತೆ ಆಯುರ್ವೇದ ನೀಟ್ ರ್ಯಾಂಕ್ ಪ್ರಕಾರ ಬಂದು ಅನೌನ್ಸ್ ಆಗುತ್ತೆ ಅಥವಾ ಅಲಾಟ್ಮೆಂಟ್ ಆಗುತ್ತೆ ಆದ್ರೆ ಸಿಇಟಿ ಮೂಲಕವಾಗಿ ನಿಮಗೆ ಬ್ಯಾಚುಲರ್ ಇನ್ ಯೋಗ ಓಕೆ ನ್ಯಾಚುರೋಪತಿ ಅಂಡ್ ಸಿದ್ಧಿ ಇದು ಆಯುಷ್ ಕೋರ್ಸ್ಗಳಲ್ಲಿ ಮೂರು ಕೋರ್ಸ್ಗಳಿವೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಿಇಟಿ ಮೂಲಕನೇ ಅಲಾಟ್ ಆಗುತ್ತೆ ಬಟ್ ರಿಮೆಂಬರ್ ನೀವು ಆ ಕೋರ್ಸಿಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗಿ ಓಕೆ ಅಲ್ಲಿ ಕಟ್ ಆಫ್ ಕಡಿಮೆ ಇದೆ ನನಗೆ ಸೀಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಅನ್ನು ಕೊಟ್ಟು ಆನಂತರ ಅದು ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಕೆಳಗೆ ನಾವು ಹೋಗ್ಬಿಟ್ಟು ಆನಂತರ ರಿಪೆಂಟ್ ಆಗ್ಬೇಕು ಇಫ್ ಯು ಆರ್ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟೆಡ್ ಓಕೆ ಯು ಗೋ ಫಾರ್ ಇಟ್ ಓಕೆ ವಿದ್ಯಾರ್ಥಿಗಳು SNQ ಬಗ್ಗೆ ಕೇಳ್ತಾ ಇದ್ದಾರೆ SNQ ಅಂತ ಹೇಳಿದ್ರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು ಇದು ಎಂಜಿನಿಯರಿಂಗ್ ಕಾಲೇಜ್ಗಳಿಗೆ ಮಾತ್ರ ಸೀಮಿತವಾದದ್ದು ಓನ್ಲಿ ಫಾರ್ ಎಂಜಿನಿಯರಿಂಗ್ ಕೋರ್ಸಸ್ ಆಲ್ ಬ್ರಾಂಚಸ್ ಆದ್ರೆ ಆಲ್ ಎಂಜಿನಿಯರಿಂಗ್ ಕಾಲೇಜಸ್ ಅಂಡ್ ಆಲ್ ಬ್ರಾಂಚಸ್ ಓಕೆ ಸಿಇಟಿನವರು ಏನ್ ಮಾಡಿದ್ದಾರೆ ಮೆರಿಟ್ ಮತ್ತು ಕ್ಯಾಟಗರಿ ಅಂಡರ್ನಲ್ಲಿ ಸಾರಿ ಲೋ ಇನ್ಕಮ್ ಅಂಡರ್ನಲ್ಲಿ ಕ್ಯಾಟಗರಿ ಅಲ್ಲ ಲೋ ಇನ್ಕಮ್ ಯಾರ್ದು ಇನ್ಕಮ್ ಕಡಿಮೆ ಇದೆಯೋ ಯಾವುದೇ ಕ್ಯಾಟಗರಿ ಇರಲಿ ಆ ನಂತರ ಮೆರಿಟ್ ಜಾಸ್ತಿ ಇದೆಯೋ ಅವ್ರು ಏನ್ ಮಾಡಿದ್ರೆ ಅಗೇನ್ ಐ ಟೇಕ್ ಒನ್ ಎಕ್ಸಾಂಪಲ್ BBB ಏನೋ ಕಾಲೇಜ್ ನಲ್ಲಿ ಹುಬ್ಳಿ ಮೋಮರೆಡ್ಡಿ ಕಾಲೇಜ್ ನಲ್ಲಿ ಒಂದು ಯಾವ ಬ್ರಾಂಚ್ ಇದೆ ಈ ಬಾರಿ ನಾವು ಎಲೆಕ್ಟ್ರಿಕಲ್ ಬ್ರಾಂಚ್ ತಗೊಳ್ಳೋ ಎಲೆಕ್ಟ್ರಿಕಲ್ ಬ್ರಾಂಚಿಗೆ ಏನಾಗತ್ತೆ ಎಲ್ಲಾ ಬ್ರಾಂಚಿಗೂ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ ನಲ್ಲೂ 5% ಸೀಟ್ಸ್ ಓವರ್ ಅಂಡ್ ಅಬೌವ್ ಅಲ್ಲಿ ಇಂಟೇಕ್ 60 ಇದ್ರೆ ಆ 60ರಲ್ಲಿ 3-5% ಓಕೆ ಅಥವಾ 100 ಇದ್ರೆ 5 ಸೀಟ್ಸ್ ಯು ಶುಡ್ ರಿಮೆಂಬರ್ ದಟ್
5% ಸೀಟ್ಸ್ ಏನಾಗಿರ್ತದೆ ಹೆಚ್ಚುವರಿಯಾಗಿ ಎಎಸ್ ಸೀಟಿನವರು ಅಲ್ಲಿ ಕೊಟ್ಟಿರ್ತಾರೆ. ಆ ಸೀಟ್ಸ್ ಅನ್ನು ನೀವು ಅವೈಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ತಗೋಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್, ನೀವೇನೋ ಬೇರೆ ಹೆಚ್ಚುವರಿ ಏನು ಮಾಡಬೇಕಾಗಿಲ್ಲ, ನೀವು ಆಪ್ಷನ್ಸ್ ಅನ್ನ ಕೊಡಿ. ನಿಮ್ಮ ಆಪ್ಷನ್ ಕೊಟ್ಟಿರ್ತೀರ, ನೀವು ಬಿ ಬಿ ನಲ್ಲಿ ಒಂದು ಎಲೆಕ್ಟ್ರಿಕಲ್ ಬ್ರಾಂಚ್ ಇದೆ, ನೀವು ಸೀಟ್ ಅನ್ನ ಕೇಳಿರ್ತೀರ. ಬೈ ಚಾನ್ಸ್ ಏನಾದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಯ್ಕೆ ಏನೋ ಆಪ್ಷನ್ ಇದೆಯಲ್ಲ, ಅದು ಆ 5% ಒಳಗೆ ಬರ್ತಾ ಇದ್ರೆ ಅಲ್ಲಿ ಕೊಟ್ಟಂತ ಆಪ್ಷನ್ ಅನ್ನು ಕೊಟ್ಟಂತ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಮೆರಿಟ್ ಜಾಸ್ತಿ ಇತ್ತು, ನಿಮ್ಮ ಇನ್ಕಮ್ ಕಡಿಮೆ ಇದ್ದು ಆ 5% ಓವರ್ ಅಂಡ್ ಅಬೌವ್ ಇದೆಯಲ್ಲ, ಹೆಚ್ಚುವರಿಯಾಗಿದೆಯಲ್ಲ, ಆ 5% ಒಳಗಡೆನೆ ನೀವು ಎಲಿಜಿಬಲ್ ಇದ್ರೆ ನಿಮಗೆ ಎಸ್ ಎನ್ ಕ್ಯೂ ಕೋಟಾದ ಅಡಿಯಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆಗ್ಲಿಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮತ್ತೆ ನೆಕ್ಸ್ಟ್ ಇದೆಯಲ್ಲ, ನೆಕ್ಸ್ಟ್ ನಿಮ್ಮ ಮೆರಿಟ್ ಪ್ರಕಾರವಾಗಿ ಮತ್ತು ನಿಮ್ಮ ಯಾವುದು ಆಗ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗೋದಿಲ್ಲ, ಅದೇನು ಬಂದು ಹೇಳೋದಿಲ್ಲ ನಿಮಗೆ, ನಿಮಗೆ ಎಸ್ ಎನ್ ಕ್ಯೂ ನಲ್ಲಿ ಅಲಾಟ್ ಆಗಿದೆಲ್ಲ ಆಗಿಲ್ಲ ಅಂತೇಳಿ, ಯಾವ ಸೀಟ್ ಅಲಾಟ್ ಆಗಿದೆಯೋ ಅದಷ್ಟೇ ಅನೌನ್ಸ್ಮೆಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಸ್ ಎನ್ ಕ್ಯೂ ಆಗಿ ಸಪರೇಟ್ ಆಗಿ ಯಾವುದೇ ಆಪ್ಷನ್ ಇರೋದಿಲ್ಲ, ಯಾವುದೇ ಆಪ್ಷನ್ ಅನ್ನು ಕೊಡೋದು ಇರೋದಿಲ್ಲ. ನಿಮ್ಮ ಇನ್ಕಮ್ ಕಡಿಮೆ ಇದ್ದು ನಿಮ್ಮ ಮೆರಿಟ್ ಚೆನ್ನಾಗಿದ್ದು ನೀವು ಕೇಳಿದಂತಹ ಕಾಲೇಜಿಗೆ ಬ್ರಾಂಚ್ ನಲ್ಲಿ ಇಂಜಿನಿಯರಿಂಗ್ ಬ್ರಾಂಚ್ಗೆ ನೀವು ಆ 5% ಓವರ್ ಅಂಡ್ ಅಬೌವ್ ಸೀಟಿಗೆ ಅಲಾಟ್ ಏನೋ ಎಲಿಜಿಬಲ್ ಇದ್ರೆ ನಿಮಗೆ ಖಂಡಿತವಾಗಿಯೂ ಸಹಿತ ಆ ಸೀಟ್ ಅಲಾಟ್ ಆಗುತ್ತೆ. ಅದರಿಂದ ಉಪಯೋಗ ಏನು, ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಇಯರ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಅದರಿಂದ ಅನುಕೂಲ ಏನಂತ ಹೇಳಿದ್ರೆ ಅವರಿಗೆ ಟ್ಯೂಷನ್ ಫೀಸ್ ವೇವರ್ ಸ್ಕೀಮ್, ಅವರಿಗೆ ಯೂನಿವರ್ಸಿಟಿ ಅವರಿಗೆ ಏನು ಟ್ಯೂಷನ್ ಫೀಸ್ ಅನ್ನ ಒಂದು ಚಾರ್ಜ್ ಮಾಡ್ತಾ ಇದ್ರು ಅದಿರೋದಿಲ್ಲ. ಅವರು ಕಟ್ಟಬೇಕಾದಂತ ಗೌರ್ಮೆಂಟ್ಗೆ ಕಟ್ಟಬೇಕಾದಂತಹ ಫೀಸ್ ಬರೀ 4,000. ಗೊತ್ತಾಯ್ತಾ? ಬೇರೆಯವರು ಯಾವುದೇ ಕಾಲೇಜ್ ಇರಲಿ, ಗೌರ್ಮೆಂಟ್ ಕಾಲೇಜ್ ಇರಲಿ ಅಥವಾ ಪ್ರೈವೇಟ್ ಕಾಲೇಜ್ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಅವರು ಕಟ್ಟಬೇಕಾದಂತ ಫೀಸ್ ಏನಪ್ಪಾ ಅಂತ ಹೇಳಿದ್ರೆ ಓನ್ಲಿ 4,000. ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಒಂದು ರಿಮೈನಿಂಗ್ ಫೀಸ್, ಅವರಿಗೆ ಅವರು ಕಾಲೇಜ್ ಫೀಸ್ ಅನ್ನ ಎಲ್ಲರೂ ಕಟ್ಟಲೇಬೇಕಾಗತ್ತೆ, ದಟ್ ಈಸ್ ಇಮಟೀರಿಯಲ್. ಆದ್ರೆ ಉಳಿದ ಫೀಸ್ ಅನ್ನ ಯೂನಿವರ್ಸಿಟಿಗೆ ಅಥವಾ ಕಾಲೇಜ್ನವರಿಗೆ ಏನ್ ಮಾಡುತ್ತೆ, ಸರ್ಕಾರ ಕೊಡ್ತದೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆದ್ರೆ ಇಲ್ಲಿ ಕಂಡೀಷನ್ಸ್ ಇದೆ, ಎರಡು ಕಂಡೀಷನ್ ಇದೆ. ಏನಂತ ಹೇಳಿದ್ರೆ ಯಾರಿಗೆ ಎಸ್ ಎನ್ ಕ್ಯೂ ಸೀಟ್ ಅಲಾಟ್ ಆಗುತ್ತೋ ಅವರು ಒಂದು ನೀವು ಅದನ್ನ ಆಪ್ ಮಾಡ್ಕೊಂಡಿ ಅಂತ ಹೇಳಿದ್ರೆ ನೀವು ಅದನ್ನ ಓ ಆಯ್ತು ನನಗೆ ಎಸ್ ಎನ್ ಕ್ಯೂ ಸೀಟ್ ಅಲಾಟ್ ಆಗಿದೆ, ಐ ಆಮ್ ವೆರಿ ಹ್ಯಾಪಿ, ಐ ವಿಲ್ ಗೋ ಫಾರ್ ಅಡ್ಮಿಷನ್ ಅಂತ ಹೇಳಿ ಅಡ್ಮಿಷನ್ ಆದ್ರೆ ನಿಮಗೆ ಎರಡು ಕಂಡೀಷನ್ ಏನಂತ ಹೇಳಿದ್ರೆ ಕಾಲೇಜ್ ಬದಲಾವಣೆಗೆ ಆಗ್ಲಿ ಅಥವಾ ಕೋರ್ಸ್ ಬದಲಾವಣೆಗೆ ಅವಕಾಶ ಇರೋದಿಲ್ಲ. ಯಾವ ಕಾಲೇಜ್ನಲ್ಲಿ ನಿಮಗೆ ನೀವು ಒಂದು ಎಕ್ಸಾಂಪಲ್ ಹೇಳ್ತಾರೆ, ನೀವು ಒಂದು 46 ಆಪ್ಷನ್ಸ್ ಅನ್ನು ಕೊಟ್ಟಿದ್ದೀರಾ, 30ನೇ ಆಪ್ಷನ್ ನಿಮಗೆ ಏನಾಗುತ್ತೆ, ಒಂದು ಇಂಜಿನಿಯರಿಂಗ್ ಸೀಟ್ ನಿಮ್ಮ ಲಿಸ್ಟ್ ನಲ್ಲಿ ಇದ್ದದ್ದು ನೆನ್ಪಿಟ್ಕೊಳ್ಳಿ. ರಿಮೆಂಬರ್, ನಿಮ್ಮ ಲಿಸ್ಟ್ ನಲ್ಲಿ ಇರದೇ ಇರುವಂತಹ ಆಪ್ಷನ್ ಅನ್ನ ಅಥವಾ ಕಾಲೇಜ್ ಅನ್ನ ಅಥವಾ ಸೀಟ್ ಅನ್ನ ನಿಮಗೆ ಯಾವ ಕಾರಣಕ್ಕೂ ಕಂಪ್ಯೂಟರ್ ಅಲಾಟ್ ಮಾಡೋದಿಲ್ಲ. ಓಕೆ, ನಿಮ್ಮ ಎಲಿಜಿಬಿಲಿಟಿ ಪ್ರಕಾರವಾಗಿ ಮಾಡ್ತಾರೆ ಬಿಡೋರು ಅಂತ ಹೇಳಿದ್ರೆ ಯಾರು ಖಂಡಿತ ಮಾಡೋದಿಲ್ಲ. ಸರ್ ಹೇಳಿದ್ರು ನೀವು ಯಾವ್ದಕ್ಕೆ ಆರ್ಡರ್ ಮಾಡ್ತೀರೋ ಅದೇ ತಿಂಡಿ ಬರುತ್ತೆ ನಿಮ್ ಟೇಬಲ್ಗೆ, ದಾಟ್ ವುಡ್ ಬಿ ಸರ್ವ್ಡ್, ನಾಟ್ ದಿ ಅದರ್ ಒನ್ ವಿಚ್ ಇಸ್ ಇನ್ ದಿ ಸ್ಟಾಲ್. ಓಕೆ, ಹೋಟೆಲ್ ನಲ್ಲಿ ಇರೋದಿಲ್ಲ, ಕೊಡೋದಿಲ್ಲ ನಿಮಗೆ. ಹಾಗಾಗಿ ನಿಮಗೆ ನಿಮಗೆ ಬೇಕಾದ್ರೆ ಮಗು ಹಸುವಿಂದ ಅಳುವ ಹಾಗೆ ನೀವು ಅಳಬೇಕು, ನಿಮಗೆ ಆಹಾರ ಸಿಗಬೇಕು. ಸೊ ಇಲ್ಲಿ ಕೇಳಿದಂತಹ ಸೀಟು ನಿಮಗೆ ಎಸ್ ಎನ್ ಕ್ಯೂ ಸೀಟು ಕೋಟದ ಅಡಿಯಲ್ಲಿ ನಿಮಗೆ 30ನೇ ಆಪ್ಷನ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳುವ, ಯು ಆರ್ ವೆರಿ ಹ್ಯಾಪಿ, ಪೇರೆಂಟ್ಸ್ ಆರ್ ಮಚ್ ಮೋರ್ ಹ್ಯಾಪಿ, ನಿಮಗಿಂತ ಬಹಳಷ್ಟು ಖುಷಿ ಅವರಿಗೆ. ಯಾಕಂದ್ರೆ ಫೀಸ್ 4 ವರ್ಷಕ್ಕೂ ಸಹಿತ 4,000 ಕಟ್ಟಾ ಹೋಗ್ಬೇಕಾಗತ್ತೆ ಅವ್ರು. ಇದು ಒಂದೇ ವರ್ಷಕ್ಕಲ್ಲ, 60 × 4 ಎಷ್ಟು ವ್ಯತ್ಯಾಸ ಬೆಳೀತು, 16,000 ಅಲ್ಲಿ ನಿಮಗೆ ಗೌರ್ಮೆಂಟ್ ಫೀಸ್ 4 ವರ್ಷದ ಮುಗಿದು ಹೋಗ್ತದೆ. ಕಾಲೇಜ್ ಫೀಸ್ ಎಲ್ಲರಿಗೂ ಕಾಮನ್ ಇದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಆ ಸೀಟನ್ನ ಆಯ್ಕೆ ಮಾಡ್ಕೊಂಡು ನೀವು ಅಡ್ಮಿಷನ್ ಗೆ ಹೋದ್ರೆ ದೀಸ್ ಟು ಕಂಡೀಷನ್ಸ್ ಅಪ್ಲೈ, ಅದನ್ನ ನೆನ್ಪಿಟ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಏ ಕಾಲೇಜ್ ಚೆನ್ನಾಗಿಲ್ಲ ಅಥವಾ ಅಲ್ಲಿ ಊರು ಚೆನ್ನಾಗಿಲ್ಲ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಯು ವಿಲ್ ಲೂಸ್ ದ ಸ್ವೀಟ್. ಅಲ್ಲಿ ಬದಲಾವಣೆಗೆ ಆಗ್ಲಿ ಮತ್ತೊಮ್ಮೆ ಕೇಗ್ ಬರೋದಾಗ್ಲಿ ಇರೋದಿಲ್ಲ, ಒಮ್ಮೆ ಅಡ್ಮಿಷನ್ ಆದ್ಮೇಲೆ ಮುಗಿದೋಯ್ತು. ಒಮ್ಮೆ ನೀವು ಚಾಯ್ಸ್ ಒಂದನ್ನು ಕೊಟ್ಬಿಟ್ಟು ಅಡ್ಮಿಷನ್ ಆರ್ಡರ್ ತಗೊಂಡ್ರಿ, ಅಲ್ಲಿಗೆ ಮುಗಿದೋಯ್ತು. ಓಕೆ, ಇದು ಪ್ರೊಸೆಸ್ ಇದೆ. ಆ ನಂತರ ಮಕ್ಕಳು ಕೇಳ್ತಾ ಇದ್ದಾರೆ ಎಸ್ ಎನ್ ಕ್ಯೂ ಬಗ್ಗೆ ಮತ್ತೇನು ನಿಮಗೆ ಡೌಟ್ಸ್ ಇಲ್ಲ ಅಂತ. ಓವರ್ ಅಂಡ್ ಅಬೌವ್ 5% ಸೀಟ್ಸ್, 50 ಸೀಟ್ ಇದ್ರೆ 3, 2.5 ಇದ್ರೂ ಸಹಿತ 3 ಸೀಟ್ ಕೊಡ್ತಾರೆ. ಆದರೆ 100 ಇಂಟೇಕ್ ಇದ್ರೆ 5 ಸೀಟ್ ಕೊಡ್ತಾರೆ ಹೆಚ್ಚುವರಿಯಾಗಿ. ಇರುವಂತ ಇಂಟೇಕ್ 100 ಹಾಗೆ ಇರ್ತದೆ ಇಂಟ್ಯಾಕ್ಟ್ ಆಗಿ, ಆದ್ರೆ ಹೆಚ್ಚುವರಿಯಾಗಿ 5 ಸೀಟ್ ಅನ್ನ ಎಸ್ ಎನ್ ಕ್ಯೂ ಅಡಿಯಲ್ಲಿ ಕೊಡ್ತಾರೆ, ನೆನ್ಬಿಟ್ಕೊಳ್ಳಿ. ಪ್ಯಾರಾಮೆಡಿಕಲ್ ಕೋರ್ಸಸ್ ನಿಮಗೆ ಅದ್ರಲ್ಲಿ ಯಾವ್ದು ಬರ್ತದೆ, ಬಿ ಎಸ್ ಸಿ ನರ್ಸಿಂಗ್ ಬರ್ತದೆ,
ಲ್ಯಾಬ್ ಟೆಕ್ನಾಲಜಿ ಬರ್ತದೆ, ಫಿಸಿಯೋಥೆರಪಿ ಬರ್ತದೆ, ಓಕೆ ಎಕ್ಸ್ರೇ ಬರ್ತದೆ, ಇದೆಲ್ಲವೂ ಸಹಿತ ಪಿ ಯು ರ್ಯಾಂಕ್ ಪ್ರಕಾರವಾಗಿ ಸಿ ಇ ಟಿ ರ್ಯಾಂಕ್ ಪ್ರಕಾರವಾಗಿ ಕೊಡೋದಿಲ್ಲ. ಪಿ ಯು ಸಿ ಕೋರ್ಸ್ ಮಾಡಿದ್ರೆ ನೆನ್ಪಿಟ್ಕೊಡಿ, ಅಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಫಾರ್ ಎಕ್ಸಾಂಪಲ್, ಅದು ಎಸ್ ಎಲ್ ಸಿ ಮಾಡಿದವರಿಗೆ 3 ವರ್ಷ ಇದ್ರೆ, ಪಿ ಯು ಸಿ ಸೈನ್ಸ್ ಮಾಡಿದವ ವಿದ್ಯಾರ್ಥಿಗಳಿಗೆ 2 ವರ್ಷ. ನಿಮಗೆ ಅಲ್ಲಿ ಎಲಿಜಿಬಿಲಿಟಿ ಇದೆ, ಆದ್ರೆ ಯಾವಾಗ ಎಲಿಜಿಬಿಲಿಟಿ ಇದೆ ನೀವು ಅದಕ್ಕೆ ಅಪ್ಲೈ ಮಾಡಬೇಕು. ಸೆಪರೇಟ್ ಆಗಿ ನಮ್ಮ ಕೆ ಇ ವೆಬ್ಸೈಟ್ ನಲ್ಲಿ ನಿಮಗೆ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ಅನ್ನ ಇನ್ವೈಟ್ ಮಾಡಿರ್ತಾರೆ, ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಓಕೆ, ಅಲ್ಲಿ ನೀವು ನೇರವಾಗಿ ನಿಮ್ಮ ಡಾಕ್ಯುಮೆಂಟ್, ಅಲ್ಲಿ ಎಕ್ಸಾಮ್ ಇರುವುದಿಲ್ಲ, ನೇರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗ್ತೀರಾ, ಇದೇ ಡಾಕ್ಯುಮೆಂಟ್ಸ್ ಅನ್ನ ಅಲ್ಲಿಯೂ ಸಹಿತ ಪ್ರೊಡ್ಯೂಸ್ ಮಾಡ್ತೀರಾ. ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದ್ರೆ, ನೀವು ಪಿ ಯು ಸಿ ಸೈನ್ಸ್ ಮಾಡಿದ್ರೆ ಆ 3 ವರ್ಷದ ಕೋರ್ಸ್ ಅನ್ನ 2 ವರ್ಷದಲ್ಲಿ ಮುಗಿಸ್ಕೊಂಡು ಹೊರಾಗ್ತೀರಿ, ಬಿಕಾಸ್ ಯು ಆರ್ ಆಲ್ರೆಡಿ ಸೈನ್ಸ್ ಸ್ಟೂಡೆಂಟ್ಸ್, ಲ್ಯಾಬ್ ಮತ್ತೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ವಿಶೇಷ ಸವಲತ್ತಿದೆ. ಪಿ ಯು ಸಿ ಸಿ ಇ ಟಿ ರ್ಯಾಂಕ್ ಪ್ರಕಾರವಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಯಾವುದೇ ಇರಲಿ, ಅದು ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ, ನೆನ್ಪಿಟ್ಕೊ. ಓಕೆ ಸರ್, ಐ ಥಿಂಕ್ ವಿ ಅಡ್ರೆಸ್ ಆಲ್ ದ ಥಿಂಗ್ಸ್. ಮತ್ತೆ ಸ್ಟೂಡೆಂಟ್ಸ್ ಅದೇ ಕೇಳ್ತಾ ಇದಾರೆ, ಸರ್ ನನ್ಗೆ ನನ್ನ ಬ್ಯಾಂಕ್ ಎಷ್ಟು, ನನಗೆ ಈ ಪರ್ಟಿಕ್ಯುಲರ್ ಪ್ರೆಸಿಡೆನ್ಸಿ ಕಾಲೇಜ್ ಅಲ್ಲಿ ಸೀಟ್ ಸಿಗುತ್ತಾ, ಸೀಟ್ ಸಿಕ್ಕರೆ ಎಷ್ಟು ಫೀಸ್ ಆಗುತ್ತೆ ಅಂತ. 1.8 ಬಿಟ್ಕೊಳ್ಳಿ. ಇಂಜಿನಿಯರಿಂಗ್ ಸೀಟ್ಸ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಬಾಕಿ ಬೇರೆ ಕಾಲೇಜ್ ಫೀಸ್ ಬಗ್ಗೆ ಈಗ ಸದ್ಯಕ್ಕೆ ನನ್ನದ ಕಾಂಕ್ರೀಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಐ ಡೋಂಟ್ ವಾಂಟ್ ಟು ಲೈ, ಲೆಟ್ ಮಿ ಪುಟ್ ದಿಸ್ ವೆರಿ ಕ್ಲಿಯರ್. 3 ತರದ ಇಂಜಿನಿಯರಿಂಗ್ ಸೀಟ್ ಫೀಸ್ ಇರುತ್ತೆ. ಮೊದಲೇದು ಪ್ರೈವೇಟ್ ಕಾಲೇಜಸ್ ಅಂತ ಇರುತ್ತೆ, ಆ ಕಾಲೇಜ್ ಅಲ್ಲಿ ಗೌರ್ಮೆಂಟ್ ಒಂದು ಫೀಸ್ ಡಿಸೈಡ್ ಮಾಡುತ್ತೆ. 99.9% ಈ ಫೀ ಸ್ಟ್ರಕ್ಚರ್ ಹೋದ ವರ್ಷದ ಏನ್ ಫೀ ಸ್ಟ್ರಕ್ಚರ್ ಅದೇ ಕಂಟಿನ್ಯೂ ಆಗಿದೆ. ಸೊ ಯು ರಿಮೆಂಬರ್ ದ ಫೀ ಸ್ಟ್ರಕ್ಚರ್, ವಾಟ್ ಇಸ್ ದಟ್ ಸರ್? 66,000. ನಂಗೆ ಗೊತ್ತಿರೋಂಗೆ 65,000 ಅಂತ ಅನ್ಕೊಳ್ಳಿ, ಒಂದೇ 1,000 ಹೆಚ್ಚು ಕಡಿಮೆ ಆಗ್ಬೋದು. 65,000 ರುಪೀಸ್ 3 ತರದಲ್ಲಿರೋ ಒಂದನೇ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ, ಪ್ರೈವೇಟ್ ಕಾಲೇಜ್ ಅದು, ಅದರಲ್ಲಿ 65,000 ಎಕ್ಸಾಂಪಲ್ ಅನ್ಕೊಳ್ಳಿ, 65,000 ಅನೌನ್ಸ್ ಮಾಡ್ತಾರೆ. ಸೆಕೆಂಡ್ ಏಡೆಡ್ ಕಾಲೇಜ್, ಏಡೆಡ್ ಕಾಲೇಜ್ ಅಲ್ಲಿ ಫೀ ಸ್ಟ್ರಕ್ಚರ್ ಪ್ರೈವೇಟ್ ಕಾಲೇಜ್ಗಿಂತ ಜಾಸ್ತಿ, ಗೌರ್ಮೆಂಟ್ ಕಾಲೇಜ್ಗಿಂತ ಕಡಿಮೆ ಇರುತ್ತೆ. ಗೌರ್ಮೆಂಟ್ಗಿಂತ ಜಾಸ್ತಿ ಅದು, ಗೌರ್ಮೆಂಟ್ಗಿಂತ ಜಾಸ್ತಿ, ಪ್ರೈವೇಟ್ಗಿಂತ ಕಡಿಮೆ, ಅಂದ್ರೆ ಮಧ್ಯದ ಆವರೇಜ್ ತರ. ಏಡೆಡ್ ಲಾಸ್ಟ್ ಬಂದು ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್, ಗೌರ್ಮೆಂಟ್ ಸೀಟ್ ಅಲ್ಲಿ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಲಾಸ್ಟ್ 20,000 ಅಂತ ಮಾರ್ಜಿನ್ ಇಟ್ಕೊಳ್ಳಿ, 20,000. ಈಗ ನೀವು ಸೆಲೆಕ್ಟ್ ಮಾಡ್ತಿರುವಂತ ಸೀಟ್ ಏನಿದೆ ಅದು ಗೌರ್ಮೆಂಟ್ ಕಾಲೇಜಾ, ಪ್ರೈವೇಟ್ ಕಾಲೇಜಾ, ಅಥವಾ ಏಡೆಡ್ ಕಾಲೇಜಾ ಅಂತ ಡಿಸಿಷನ್ ತಗೋಬೇಕು. ಆ ಕಾಲೇಜ್ ಅಲ್ಲಿ ಎಷ್ಟು ಫೀಸ್ ಆಗುತ್ತೆ, ನಿಮಗೆ ಸೀಟ್ ಅಲಾಟ್ ಆದ ತಕ್ಷಣ ನಿಮ್ಮ ಪೇರೆಂಟ್ಸ್ ಗಳು ಆ ಸೀಟ್ ಆ ದುಡ್ಡು ಕಟ್ಟಿ ಫೀಸ್ ಪೇ ಮಾಡ್ಬೇಕಿರುತ್ತೆ ಸರ್. ಅದಕ್ಕೆ ನಿಮ್ಮ ಪೇರೆಂಟ್ಸ್ ಗಳು ಕೂಡ ಈಗ ಯಾರು ಪೇರೆಂಟ್ಸ್ ಗಳು ಆನ್ಲೈನ್ ಇದ್ದೀರಾ, ನೀವು ನೋಡ್ಕೊಳ್ಳಿ ನಿಮ್ಮ ಮಗನಿಗೆ ಯಾವ ತರ ಸೀಟ್ ಗಳನ್ನ ನೀವು ಚೂಸ್ ಮಾಡ್ತಿದ್ದೀರಾ ಅಷ್ಟು ಅಮೌಂಟ್ ನ ನೀವು ಈಗ ರೆಡಿ ಮಾಡ್ಕೋಬೇಕು. ಫಸ್ಟ್ ಸೀಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದ್ರೆ ಇಮಿಡಿಯೇಟ್ಲಿ ನೀವು ಬ್ಯಾಂಕ್ ಗಳಿಗೆ ಹೋಗಿ ಆ ಡಿಡಿ ತೆಗ್ಸಿ ಕೆ ಇ ಎ ಹೆಸರಲ್ಲಿ ನೀವು ದುಡ್ಡು ಟ್ರಾನ್ಸ್ಫರ್ ಮಾಡ್ಬೇಕು. ನೀವು ರೆಸಿಪ್ಟ್ ನ ತಗೊಂಡು ಹೋದ್ರೆ ಅಷ್ಟೇ ನೀವು ಸೆಲೆಕ್ಟ್ ಮಾಡಿರೋ ಸೀಟ್ ನಿಮಗೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಬೇರೆ ಪ್ರೈವೇಟ್ ಕಾಲೇಜ್ ಹಂಗೆ ನಿಮಗೆ ಕಂತಲ್ಲಿ ಕೊಡೋದು ಅಥವಾ ಇನ್ಸ್ಟಾಲ್ಮೆಂಟ್ ಇರೋದು ಆಮೇಲೆ ಕಟ್ಟಿದ್ರೆ ನಡೆಯುತ್ತೆ, ಈ ತರ ಯಾವುದು ಪ್ರೊಸೀಜರ್ ಇರಲ್ಲ. ಸೊ ಅದಕ್ಕೆ ಈಗ ನಾನು ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಅ ಕ್ವೆಶನ್ ವಿಚ್ ಇಸ್ ಅಡ್ರೆಸ್ಡ್ ಬೈ ಅ ಸ್ಟೂಡೆಂಟ್ ದಟ್ ಪ್ರೆಸಿಡೆನ್ಸಿ ಕಾಲೇಜ್ ಅಲ್ಲಿ ಸೀಟ್ ಎಸ್ ಆಗುತ್ತೆ ಅಂತ. ಪ್ರೆಸಿಡೆನ್ಸಿ ಕಾಲೇಜ್ ಇಸ್ ಅ ಪ್ರೈವೇಟ್ ಸೀಟ್, ಮಿನಿಮಮ್ 65,000 to 70,000 ಫೀಸ್ ನಿಮ್ಮ ತಂದೆಯವರು ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ಇವಾಗ ರೆಡಿ ಇಟ್ಕೋಬೇಕಾಗುತ್ತೆ. ದಟ್ಸ್ ಅನ್ ಆನ್ಸರ್ ಫಾರ್ ದಟ್. ನೈನ್ತ್ ಮತ್ತೊಂದು ಎಸ್, ಒಂದೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈಗ ನಾವು ಅಡ್ರೆಸ್ ಮಾಡೋದು ನೀವೆಲ್ಲರೂ ಲಾಸ್ಟ್ ಟೈಮ್ ಹೇಳ್ದಂಗೆ ಗಡಿಬಿಡಿ ಮಾಡಿ ತಪ್ಪು ಮಾಡಿದ್ವಿ. ಅದಕ್ಕೆ ನಿರಂಜನ್ ಸರ್ ಇವತ್ತು ಬೆಳಿಗ್ಗೆನೆ ರಿಮೈಂಡ್ ಮಾಡಿದ್ರು, ಟುಡೇ ಇಟ್ ಇಸ್ ಕಂಪಲ್ಸರಿ ಫಾರ್ ಅಸ್ ಟು ಗೋ ವಿತ್ ಲೈವ್ ಅಂತ ಫೀಸ್. ಸೊ ವಿ ಹ್ಯಾವ್ ಕಮ್ ಆನ್ ಲೈವ್. ಸೊ ನಾವು ಎಲ್ಲ ಡೀಟೇಲ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇನ್ನೊಮ್ಮೆ ನಾವು ಇನ್ನೊಂದ್ಸತಿ ನಿಮಗೆ ಲೈವ್ ಬಂದು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಏನಾದ್ರು ಸೆಲೆಕ್ಟ್ ಆದ್ರೆ ಏನೇನ್ ಮಾಡ್ಬೇಕು, ಸೀಟ್ ತಗೋಬೇಕಾ? ಹಾ ಸರ್, ಬಿಫೋರ್ ಅಲಾಟಿಂಗ್ ದ ಸೀಟ್, ಎಸ್ ಬಿಫೋರ್ ಯು ಸೀಟ್ ಗೌರ್ಮೆಂಟ್ ಇಂದ ಅಲಾಟ್ ಆಗೋಕ್ಕೂ ಮುಂಚೆ ಇನ್ನೊಂದ್ಸತಿ ನಾವು ಲೈವ್ ಬಂದು ನಿಮಗೆ ಸ್ಕ್ರೀನ್ ಮೇಲೆ ಇಂಟರ್ಫೇಸ್ ಕೂಡ ತೋರಿಸಕ್ಕೆ ವಿ ಶಲ್ ಮೇಕ್ ಅವರ್ ಪಾಯಿಂಟ್ ಫ್ರೆಂಡ್ಸ್. ನಾನು ಕೂಡ ಸ್ಕ್ರೀನ್ ಶಾಟ್ ತಗೊಂಬಂದು ಫಸ್ಟ್ ರೌಂಡ್ ಇದು ಆ ಸೀಟ್ ಸೆಲೆಕ್ಷನ್ ಮಾಡುವಾಗ ಎಲ್ಲಿ ಏನ್ ಕ್ಲಿಕ್ ಮಾಡಬೇಕು, ಎಡಿಟ್ ಮಾಡುವಾಗ ಹಿಂಗ ಅನ್ಸುತ್ತೆ, ಅದ್ರ ಬಗ್ಗೆ ಒಂದು ಆನ್ಲೈನ್ ಇಂಟರ್ಫೇಸ್ ಇನ್ನೊಂದು ಕ್ಲಾಸ್ ಕೊಡ್ತೀವಿ, ಅದು ನೀವೆಲ್ಲ ನೋಡ್ಕೊಂಡು ತಿಳ್ಕೊಂಡು. ನನ್ನ ಕಡೆಯಿಂದ ಒಂದು ಲಾಸ್ಟ್ ಇಂಪಾರ್ಟೆಂಟ್ ನೋಟಿಸ್ ಇದೆ ವೆಬ್ಸೈಟ್, ಪ್ಲೀಸ್ ಪೇ ಅಟೆನ್ಷನ್. ನೀವು ಇವಾಗ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಾಗ ನಿಮ್ಮ ಅಕ್ನಾಲೆಜ್ಮೆಂಟ್ ರೆಸಿಪ್ಟ್ ಏನಿತ್ತು ಅಲ್ಲಿ ಕೆಳಗಡೆ ಒಂದು ಸೀಕ್ರೆಟ್ ಕೀ ಇದೆ, ಮೈಂಡ್ ಯು ಒಂದು ಸೀಕ್ರೆಟ್ ಕೀ ಇದೆ. ನೀವುಗಳೆಲ್ಲ ಬಹಳ ಜನ ಈ ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ನ ಇಂಟರ್ನೆಟ್ ಸೆಂಟ್ರಲ್ ಹೋಗಿ ಮಾಡುವಾಗ ಸೀಕ್ರೆಟ್ ಕೀ ತುಂಬಾ ಹುಷಾರಾಗಿರಿ, ಅದು ಯಾರಿಗೂ ಗೊತ್ತಾಗಬಾರ್ದು, ತುಂಬಾ ಸೀಕ್ರೆಟ್ ಆಗಿ ಕಾನ್ಫಿಡೆನ್ಷಿಯಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಿ. ಯಾರಾದ್ರೂ ನಿಮಗೆ ಬೇಡ ಇದ್ದವರಿಗೆ ಅದು ನಿಮ್ಮ ಸೀಕ್ರೆಟ್ ಕೀ ಗೊತ್ತಾಗ್ಬಿಟ್ರೆ ಅವ್ರು ಏನಾದ್ರು ಅದನ್ನ ಮಿಸ್ ಯೂಸ್ ಮಾಡ್ಬೋದು. ಅದಕ್ಕೆ ನನ್ನ ರಿಕ್ವೆಸ್ಟ್ ಏನಿದೆ ಅಂದ್ರೆ, ನಿಮ್ಮ ಪಾಸ್ವರ್ಡ್ಸ್ ಈ ಕಾನ್ಫಿಡೆನ್ಶಿಯಾಲಿಟಿನ ಅದಕ್ಕೊಂದು ಸ್ಯಾಂಟಿಟಿ ಇದೆ, ಅದನ್ನ ಮ್ಯಾನೇಜ್ ಮಾಡಿ ಫ್ರೆಂಡ್ಸ್, ಅದನ್ನ ತುಂಬಾ ಬ್ರೀಚ್ ಮಾಡಬೇಡಿ. ಬಾಕಿ ಐ ಥಿಂಕ್ ವಿ ಹ್ಯಾವ್ ಗಿವನ್ ಆಲ್ ದ ಇನ್ಫಾರ್ಮೇಶನ್ ಸರ್, ಇಟ್ಸ್ ಟೈಮ್ ಫಾರ್ ಅಸ್ ಟು ಕನ್ಕ್ಲೂಡ್. ಸ್ಟೂಡೆಂಟ್ಸ್,
ಈಗ ನಿಮ್ಮ ಆಪ್ಷನ್ಸ್ ಎಂಟ್ರಿ ಡೇಟ್ ಅನ್ನ ಟೆಂಟೇಟಿವ್ ಆಗಿ 8th ಆಫ್ ದಿಸ್ ಮಂತ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇಟ್ಸ್ ವೆರಿ ಮಚ್ ಲೈಕ್ಲಿ ಟು ಎಕ್ಸ್ಟೆಂಡ್ ಯಾಕೆಂದ್ರೆ ಫಸ್ಟ್ ರೌಂಡ್ ನಲ್ಲಿ ನಿಮಗೆ ನೀಟ್ ರಿಸಲ್ಟ್ ಬಂದಿದೆ ಮತ್ತು ಆಪ್ಷನ್ ಎಂಟ್ರಿ ಇದು ಹೊಸದಾಗಿರೋದ್ರಿಂದ ಪ್ರೊಸೆಸ್ ಹೊಸದಾಗಿರೋದ್ರಿಂದ ಮತ್ತು ಪರ್ಮನೆಂಟ್ ಅಂದ್ರೆ ರಿಯಲ್ ಸೀಟ್ ಮೆಟ್ರಿಕ್ಸ್ ಗೌರ್ಮೆಂಟ್ ಇಂದ ಇನ್ನು ಅನೌನ್ಸ್ ಆಗಬೇಕಾಗಿರೋದ್ರಿಂದ ಅದು ಇಟ್ಸ್ ವೆರಿ ಮಚ್ ಲೈಕ್ಲಿ ಟು ಗೋ ಆಫ್ಟರ್ ಕಂಟಿನ್ಯೂ ಆಫ್ಟರ್ 10th ಆಲ್ಸೋ. ಸೊ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಮೇ ಬಿ ಟ್ಯೂಸ್ಡೇ 9th ಆಫ್ ದಿಸ್ ಮಂತ್ ವಿ ಆರ್ ಗೋಯಿಂಗ್ ಟು ಅಡ್ರೆಸ್ ಯು ಅಗೇನ್. ಓಕೆ, ಯಾಕೆ ಅಂತ ಹೇಳಿದ್ರೆ ನೀವು ಆಪ್ಷನ್ ಅನ್ನ ಕೊಟ್ಟಿರ್ತೀರ, ಅಷ್ಟೊಳಗೇನೆ ನೀವು ಕೊಟ್ಟಿರ್ತೀರ, ನಿಮ್ಮ ಆಪ್ಷನ್ಸ್ ಲಿಸ್ಟ್ ಅನ್ನ ನೀವು ಕೈಲಿ ಇಟ್ಕೊಳ್ಳಿ. ಓಕೆ, ಒಂದು ಪ್ರಿಂಟ್ ಅನ್ನು ತಗೊಳ್ಳಿ, ಆ ಪ್ರಿಂಟ್ ಕೊಟ್ಟಿದ್ದನ್ನ ನೀವು ಕೈಲಿ ಇಟ್ಕೊಳ್ಳಿ, ನಿಮ್ಮ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಡೌಟ್ಸ್ ಏನಾದ್ರೂ ಇದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಅದನ್ನ ನೀವು ಏನ್ ಮಾಡ್ಬೋದು ಫೋನ್ ನಲ್ಲಿ ಕೇಳ್ಬೋದು. ಬಟ್ ನಮಗೆ ಯಾವ್ದಾದ್ರು ಆ ಸಂದರ್ಭದಲ್ಲಿ ನೀವು ಫೋನ್ ಅಲ್ಲಿ ಕೇಳಿದ್ರೆ ಇಂಪಾರ್ಟೆಂಟ್ ಅನ್ಸುತ್ತೆ, ನಾವು ಲಿಸ್ಟ್ ಮಾಡ್ಕೊಂಡು ನಿಮಗೆ ಕಾಮನ್ ಆಗಿ ಅಡ್ರೆಸ್ ಮಾಡ್ತೇವೆ, ನಿಮ್ಮ ಡೌಟ್ಸ್ ಅನ್ನ ಏನಿದ್ರು ಸಹಿತ ಕ್ಲಿಯರ್ ಮಾಡ್ತೇವೆ. ಮತ್ತೆ ನೀವು ಲಾಗಿನ್ ಆಗಿ ನಿಮ್ಮ ನಿಮ್ಮ ಒಂದು ಏನನ್ನ ಆಯ್ಕೆಗಳನ್ನ ಬದಲಾವಣೆ ಮಾಡ್ಕೋಬಹುದು. ಓಕೆ, ಟೈಮ್ ಇದ್ರೆ, ಟೈಮ್ ಇರ್ತದೆ ಐ ಬಿಲೀವ್, ಯಾಕಂದ್ರೆ ಇಷ್ಟು ವರ್ಷದ ಒಂದು ಅನುಭವದ ಆಧಾರದ ಮೇಲೆ ಅದು 8th ಅಂತ ಹೇಳಿದ್ರೆ ಡೆಡ್ ಲೈನ್ ಇದೆ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಕ್ಲೋಸ್ ಬೈ 8th. ಓಕೆ, ಸೊ ನಾವು ಟೈಮ್ ಅನ್ನ ನೋಡಿಕೊಂಡು ವಿ ವಿಲ್ ಅನೌನ್ಸ್ ದಿ ಮೀಟಿಂಗ್. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ರೆ ನೀವು ಫೋನ್ ಮಾಡಿ ಕೇಳಿ. ರಿಮೆಂಬರ್ ಸ್ಟೂಡೆಂಟ್ಸ್, ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುವಂತಹ ಸಮಯ. ಇಲ್ಲಿವರೆಗೆ ಹಾರ್ಡ್ ವರ್ಕ್ ಅನ್ನ ಮಾಡಿದ್ದೀರಾ, ಯು ಹ್ಯಾವ್ ಟಾಯ್ಲ್ಡ್ ವೆರಿ ಲಾಟ್, ಪೇರೆಂಟ್ಸ್ ಸಾಕಷ್ಟು ಶ್ರಮ ಹಾಕಿದ್ದಾರೆ ನಿಮ್ಮ ಒಂದು ಒಳ್ಳೆಯದಕ್ಕಾಗಿ, ನಿಮ್ಮ ಒಂದು ಭವಿಷ್ಯಕ್ಕಾಗಿ. ಇದೆಲ್ಲವನ್ನ ನೀವು ಈಗ ಒಂದು ಬೆಳೆ ಬೆಳೆದು ನಿಂತಿದೆ, ಕಟಾವು ಮಾಡಿ ಮನೆಗೆ ತಗೊಂಡು ಬಾಕಿ. ಓಕೆ, ಸೊ ಯು ಹ್ಯಾವ್ ಟು ರೀಪ್ ದ ಹಾರ್ವೆಸ್ಟ್. ಸೊ ನಿಮಗೆ ಬೇಕಾದಂತಹ ಸೀಟ್ ಅನ್ನ ನೀವು ಕೇಳಿದೇನೆ, ನಿಮಗೆ ಬೇಕಾದಂತಹ ಒಂದು ಸಿಗಬಹುದಾದಂತಹ ಒಂದು ಆಪ್ಷನ್ಸ್ ಅನ್ನ ಕೊಡ್ದೇನೆ, ಅಂತಹ ಒಂದು ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಎಲಿಜಿಬಿಲಿಟಿ ಏನಿದೆಯೋ ಅದು ಖಂಡಿತವಾಗಿಯೂ ನಮ್ಮ KEA ಮೋಟೋನೇ ಅದಿದೆ. ಏನಂತ ಹೇಳಿದ್ರೆ ದ ಲಾಸ್ಟ್ ಆಫ್ ದಿ ಲಾಸ್ಟ್ ಕ್ಯಾಂಡಿಡೇಟ್ ಶುಡ್ ಗೆಟ್ ದ ಎಲಿಜಿಬಲ್ ಸೀಟ್ ಅಂತ ಹೇಳಿ. ಸೊ ನಮ್ಮ ಒಂದು ಗೌರ್ಮೆಂಟ್ ಕೂಡ ಬಹಳಷ್ಟು ಧಾರಾಳವಾಗಿ ವಿದ್ಯಾರ್ಥಿಗಳಿಗೆ ಅವರ ಓದಿಗೆ ಮತ್ತು ಅವರ ಒಂದು ಎಜುಕೇಶನ್ಗೆ ಸಪೋರ್ಟ್ ಮಾಡ್ತಾ ಇದೆ. ಆ್ಯಂಡ್ ಆಲ್ ಇನ್ಸ್ಟಿಟ್ಯೂಷನ್, ನಮ್ಮ ಸಿದ್ಧಗಂಗಾ ಇನ್ಸ್ಟಿಟ್ಯೂಷನ್ ಅಂತೂ ಸಹಿತ ಹಗಲು ರಾತ್ರಿ 24x7 ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಒಂದು ಭವಿಷ್ಯಕ್ಕಾಗಿ, ಮಕ್ಕಳ ಒಂದು ಒಳ್ಳೆಯದಕ್ಕಾಗಿ ಏನ್ ಮಾಡ್ತಾ ಇದೆ, ಎಲ್ಲಾ ಎಫರ್ಟ್ಸ್ ಅನ್ನ, ಎಲ್ಲಾ ಒಂದು ಖರ್ಚು ವೆಚ್ಚಗಳನ್ನ, ಎಲ್ಲಾ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಅಂತಹ ಸಂಸ್ಥೆಯ ಮಕ್ಕಳಿಗೆ ಏನಾಗಬಾರ್ದು, ತಮ್ಮ ಒಂದು ಇಗ್ನೋರೆನ್ಸ್ ಇಂದ ಆಗ್ಲಿ ಅಥವಾ ನೆಗ್ಲಿಜೆನ್ಸ್ ಇಂದ ಆಗ್ಲಿ, ನಾವು ಇನ್ಫಾರ್ಮೇಶನ್ ಕೊಡದೆ ಆಗ್ಲಿ ಏನಾಗಬಾರ್ದು ಅಂತ ಹೇಳಿದ್ರೆ, ಅವ್ರಿಗೆ ಸಿಗಬಹುದಾದಂತ ಒಂದು ಸೀಟು, ಒಳ್ಳೆಯ ಸೀಟು, ಒಳ್ಳೆಯ ಒಂದು ಕೋರ್ಸ್ ಮಿಸ್ ಆಗ್ಬಾರ್ದು. ಅದಕ್ಕೆ ನಿಮ್ಮ ಕಡೆಯಿಂದನೂ ಸಹಿತ ಒಂದು ಏನಾಗಬೇಕಾಗತ್ತೆ, ಪ್ರಯತ್ನಗಳು ಬೇಕಾಗತ್ತೆ. ನಾವು ವಿ ವಿಶ್ ಯು ದ ಆಲ್ವೇಸ್ ದ ಬೆಸ್ಟ್. ನಫೀಸರ್ ಅಂತೂ ಹಗಲು ರಾತ್ರಿ ನನಗಿಂತ ಜಾಸ್ತಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಹಿ ಇಸ್ ಆನ್ಸರಿಂಗ್ ಫೋನ್ ಕಾಲ್ಸ್. ಓಕೆ, ಹಿ ಇಸ್ ಟೇಕಿಂಗ್ ಕೇರ್ ಆಫ್ ಯು ಪೀಪಲ್. ಸೊ ಯು ಶುಡ್ ಬಿ ಗ್ರೇಟ್ಫುಲ್ ಟು ಹಿಮ್. ಜಯನ್ ಸರ್ ಅವರು, ನಫೀಸ್ ಸರ್ ಅವರು ನಿಮ್ಮ ಒಂದು ಭವಿಷ್ಯಕ್ಕಾಗಿ ಬಹಳಷ್ಟು ತಮ್ಮ ಸಮಯವನ್ನು ಕೊಡ್ತಾ ಇದ್ದಾರೆ. ಸೊ ಅವರಿಗೆ ಐ ಪರ್ಸನಲಿ ಥ್ಯಾಂಕ್ ಹಿಮ್, ಥ್ಯಾಂಕ್ ಜಯನ್ ಸರ್ ಆಲ್ಸೋ. ಅಫ್ಕೋರ್ಸ್ ವಿ ಆರ್ ಡೂಯಿಂಗ್ ಇಟ್ ಟುಗೆದರ್. ಆದರೂ ಸಹಿತ ಮಕ್ಕಳ ಜೊತೆಗೆ ಬಹಳಷ್ಟು ಒಳ್ಳೆ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡು, ಪೇರೆಂಟ್ಸ್ ಜೊತೆಗೆ ಒಳ್ಳೆ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡು, ಏನನ್ನು ಮರಿದೇನೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಬಹಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕೊಡ್ತಾ ಇದ್ದಾರೆ. ಆನಂತರ ನಮ್ಮ ಉದ್ದೇಶನೂ ಅದೇನೆ, ನೀವೆಲ್ಲರೂ ಸಹಿತ ಒಳ್ಳೆ ಸೀಟ್ ಅನ್ನು ತಗೊಂಡು ಒಳ್ಳೆ ಒಂದು ಕಡೆ ಓದಿ, ಒಳ್ಳೆ ಒಂದು ಫ್ಯೂಚರ್ನ ನೀವು ಬಿಲ್ಡಪ್ ಮಾಡ್ಕೊಂಡ್ರೆ, ಅಥವಾ ಒಳ್ಳೆ ಕಡೆ ಸೆಟ್ಲ್ ಆದ್ರೆ, ಅದಕ್ಕಿಂತ ಹೆಚ್ಚಿಗೆ ರಿವಾರ್ಡ್ಸ್ ಏನು ಬೇಕಾಗಿಲ್ಲ ನಮಗೆ. ಸೊ ಹಾಗೆ ಮಾಡ್ಲಿಕ್ಕೆ ಒಂದು ಅವಕಾಶ ಈಗಿದೆ. ಇನ್ನೊಂದು ವಿಷಯ ಹೇಳ್ಬಿಡ್ತೇನೆ ನಿಮಗೆ, ಏನಂತ ಹೇಳಿದ್ರೆ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ, ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು? ಮಾಕ್ ಅಲಾಟ್ಮೆಂಟ್ ಅಂದ್ರೆ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ. ಈಗ ಕೇಳಿದ್ ಒಳ್ಳೇದಾಯ್ತು, ವೆರಿ ಗುಡ್ ಕ್ವೆಶನ್ ಅಂಡ್ ವೆರಿ ಟೈಮ್ಲಿ ಕ್ವೆಶನ್. ಏನಂತ ಹೇಳಿದ್ರೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಈಗ ಬಿಟ್ಟಿದ್ದಾರೆ, ಅದು ಒಂದು ದಿವಸ ಕ್ಲೋಸ್ ಆಗುತ್ತೆ. ಸಪೋಸಿಂಗ್ 10th ಆಫ್ ದಿಸ್ ಮಂತ್ ಕ್ಲೋಸ್ ಆಗುತ್ತೆ ಅಂತ ತಿಳ್ಕೊಳ್ಳುವ, ನೀವು ನಿಮ್ಮ ಆಪ್ಷನ್ಸ್ ಅನ್ನ ಪ್ರತಿ ಕ್ಯಾಂಡಿಡೇಟ್ ಏನ್ ಮಾಡಿದ್ದಾರೆ, ತಮ್ಮ ಆಪ್ಷನ್ಸ್ ಅನ್ನು ಕೊಡ್ತಾರೆ. ಓಕೆ, ಆಪ್ಷನ್ಸ್ ಅನ್ನ ಕೊಟ್ಟಿದ್ದಂತ ಆಪ್ಷನ್ಸ್ ನಲ್ಲಿ ನಿಮಗೆ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರವಾಗಿ ಒಂದು ಸೀಟ್ ಅಲಾಟ್ ಆಗಿದೆ. ಓಕೆ ಅಂತ ಇಟ್ಕೊಳ್ಳುವ. ಓಕೆ, ಆ ಸೀಟು ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಅಣುಕು ಅಲಾಟ್ಮೆಂಟ್ ಅಂತ. ಓಕೆ, ಡಮಿ ಅಲಾಟ್ಮೆಂಟ್. ಓಕೆ, ಇದು ರಿಯಲ್ ಅಲ್ಲ. ಆದ್ರೆ 80% ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಸೇಮ್,
the same in the final allotment also. So neevu en madabodu iga ondu result anna kodtaro mock result anna kodtare avaga neevu matte nimma result anna nodibittu matte login aagabodu ondu divasa athwa eradu divasa maatra time kodtare nenpittukolli iga kotta hage varagattle time kodudilla aaga ondu divasa athwa eradu divasa time kodibittu matte neevu nimma options anna en madabodu edit maadkobodu illa nanage alert aada seat ओके रैंक प्रकार लास्ट इयर कट ऑफ रैंक प्रकार नोड़े नन इन कॉलेज कड़गे को कॉलेज रैंक प्रकार नानेनमे के मॉक अलॉटमेंट प्रकार नन इन अप दे ऑर्डर नानट्रे सीट आ सीट चांस अंत यू कैन चेंज युवर ऑप्शन एडिट युवर ऑप्शन गेमेंगे नहीं रीआर्डर अथवा चेंज मी अथवा आडी मत यदानी ಈಗ ಕೆಲವೊಂದು ಏನೋ ಆಪ್ಷನ್ಸ್ ಅನ್ನು ಎಂಟರ್ ಮಾಡಿ ಕ್ಲೋಸ್ ಆದ ಮೇಲೆ ನಿಮಗೆ ಅನಿಸ್ತು ಓ ಅದನ್ನ ಬಿಟ್ಬಿಟ್ಟಿದ್ದೆ ನಾನು ಡೋಂಟ್ ವರಿ ನಾವು ನೀವು ಅದನ್ನ ಆಡ್ ಮಾಡ್ಬೋದು ಈಗ ಬೇಕಾದ ಆರ್ಡರ್ ನಲ್ಲಿ ಕೊಡ್ಬೋದು ಅದನ್ನ ಮಾಡಿಬಿಟ್ಟು ನೀವೇನ್ ಮಾಡಬಹುದು ಆಪ್ಷನ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ನೆನ್ಪಿಟ್ಕೊಳ್ಳಿ ಇದು 80% ರಿಯಲ್ ಇದೆ ಅಂತ ಹೇಳಿದ್ರೆ ಅದೇ ಮತ್ತೆ ಸೀಟ್ ಅಲಾಟ್ ಆಗಬೇಕಂತ ಏನಿಲ್ಲ ಯಾಕೆಂದ್ರೆ ನೀವು ಚೇಂಜ್ ಮಾಡದಿದ್ರು ಸಹಿತ ಹಾಗೆ ಬಿಡ್ತಾನಪ್ಪ ನಾನು ಚೇಂಜ್ ಮಾಡೋದಿಲ್ಲ ಅದೇ ಸೀಟ್ ಅಲಾಟ್ ಆಗಿದೆ ಮತ್ತೆ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಅದೇ ಆಗುತ್ತೆ ಆದ್ರೆ ಬೇರೆಯವರು ಚೇಂಜ್ ಮಾಡಿರ್ತಾರಲ್ಲ ಆಪ್ಷನ್ಸ್ ಅನ್ನು ಹಾಗಾಗಿ ಏನಾಗುತ್ತೆ ನಿಮಗೆ ನಿಮ್ಮ ಒಂದು ಆ ಒಂದು ಆ ಕಂಪ್ಯೂಟರ್ ಏನು ಮತ್ತೆ ಒಂದು ಮಾಕ್ ಅಲಾಟ್ಮೆಂಟ್ ಸರಿ ರಿಯಲ್ ಅಲಾಟ್ಮೆಂಟ್ ಮಾಡಬೇಕಾದ್ರೆ ಬೇರೆಯವರು ನಿಮ್ಮ ಪ್ಲೇಸ್ ಅಲ್ಲಿ ಬಂದು ಕೂತಿದ್ರಿಂದ ಅವರಿಗೆ ಆ ಸೀಟ್ ಹೋಗಬಹುದು ನಿಮಗೆ ಡೌನ್ ದಿ ಆರ್ಡರ್ ಮತ್ತೆ ಎಲ್ಲರೂ ಸಿಗುತ್ತೆ ಸೋ ರಿಮೆಂಬರ್ ಓಕೆ ನಿಮಗೆ ಬೇಕಾದ ಆಪ್ಷನ್ಸ್ ಅನ್ನು ನೀವು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇಸ್ ನಾಟ್ ಫೈನಲ್ ಅದನ್ನ ನೋಡ್ಕೊಂಡು ಮತ್ತೆ ಆಪ್ಷನ್ಸ್ ಅನ್ನು ಚೇಂಜ್ ಮಾಡ್ಕೊಂಡು ನಿಮ್ಮ ಲಿಸ್ಟ್ ಅನ್ನು ರಿಆರ್ಡರ್ ಓಕೆ ಸೋ ಇಷ್ಟನ್ನ ಹೇಳ್ತಾ ನೀವು ಯಾವುದೇ ಕಾರಣಕ್ಕೂ ಓಕೆ ಒಳ್ಳೆ ಸೀಟ್ ಅನ್ನು ಮಿಸ್ ಮಾಡ್ಕೋಬೇಡಿ ಏನಾದರೂ ಇದ್ರೆ ನೀವು ಕಾಲ್ ಮಾಡಿ ಓಕೆ ಈ ಸಂದರ್ಭದಲ್ಲಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನು ಕ್ಲಿಯರ್ ಮಾಡ್ಕೊಂಡು ಓಕೆ ರ್ಯಾಂಕ್ ಎಷ್ಟಕ್ಕೆ ನಿಂತಿತ್ತು ಏನು ಅನ್ನೋ ಇನ್ಫಾರ್ಮೇಶನ್ ನಮಗೆ ಕೇಳಬೇಕು ಯಾಕೆಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಏನಾಗಿದೆ ನಿಮಗೆ ವೆಬ್ಸೈಟ್ ನಲ್ಲಿ ಇದೆ ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಹೋಗುವಾಗ ಓಕೆ ಇಮಿಡಿಯೇಟ್ ಓಪನ್ ಆಗಲ್ಲ ಆಪ್ಷನ್ ಎಂಟ್ರಿ ಪೇಜ್ ಓಕೆ ಫಸ್ಟ್ ರೌಂಡ್ ಆದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದ ಇಮಿಡಿಯೇಟ್ ಆಗಿ ನಾವು ನಿಮಗೆ ಹೇಳ್ತೇವೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿ ನಿಮಗೆ ಟೈಮ್ ಟು ಟೈಮ್ ನಾವು ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೇವೆ ವಿಲ್ ಬಿ ಇನ್ ಟಚ್ ವಿತ್ ಯು ಆದ್ರೆ ಕಟ್ ಆಫ್ ರ್ಯಾಂಕ್ ಎಷ್ಟಿದ್ ನಿಂತಿತ್ತು ಅಂತ ನಮಗೆ ಕೇಳಿದ್ರೆ ನಮ್ಮ ಹತ್ರ ಆಫ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರೋದಿಲ್ಲ ನೀವೇನ್ ಮಾಡಬೇಕು ನೀವು ಸ್ವಲ್ಪ ಕೆಲಸ ಮಾಡಬೇಕಲ್ಲ ಎಲ್ಲವನ್ನೂ ನಾವೇ ಊಟ ಮಾಡಿಸಿದ್ರೆ ನೀವು ಜಿಗಿಯೋದಷ್ಟೇ ನಿಮ್ ಕೆಲಸ ಅಲ್ಲ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಯು ಕೀಪ್ ಆನ್ ಬ್ರೌಸಿಂಗ್ ಅಥವಾ ವಿಸಿಟಿಂಗ್ ಕೆ ಎ ವೆಬ್ಸೈಟ್ ಬೇರೆ ಬೇರೆ ಇನ್ಫಾರ್ಮೇಶನ್ ಇದೆ ಓಕೆ ಮುಂದಿನ ಪ್ರೊಸೆಸ್ ಏನಿದೆ ಅಂತ ಗೊತ್ತೇ ಇದೆ ನಿಮಗೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಹೇಳಿ ಎವ್ರಿ ಡೀಟೇಲ್ ಈಸ್ ಗಿವನ್ ಟು ಯು ಇನ್ ದ ಬ್ರೋಷರ್ ಓಕೆ ನಮ್ಮ ಬ್ರೋಷರ್ ಈ ಬ್ರೋಷರ್ ನಲ್ಲಿ ಕೊಟ್ಟಿದ್ದಾರೆ ಉದಾಹರಣೆ ಸಮೇತವಾಗಿ ಕೊಟ್ಟಿದ್ದಾರೆ ಯಾವ ರೀತಿ ನೀವು ರ್ಯಾಂಡಮ್ ಆಗಿ ಸೀಟ್ ಸೆಲೆಕ್ಷನ್ ಮಾಡಬೇಕು ಅಥವಾ ಆಪ್ಷನ್ಸ್ ಅನ್ನು ಕೊಡಬೇಕು ಒಂದಾದ್ಮೇಲೆ ಒಂದು ಕೋರ್ಸಿಗೆ ನೀವು ಹೇಗೆ ಕೊಡಬೇಕು ವೆಟರ್ನರಿ ಎಗ್ರಿ ಒಂದು ಎಂಜಿನಿಯರಿಂಗ್ ಎಲ್ಲ ಮಿಕ್ಸ್ ಮಾಡಿ ಹೇಗೆ ಕೊಡ್ಬೋದು ನಿಮಗೆ ಸ್ಟ್ರೀಮ್ ಸೆಂಟ್ರಿಕ್ ಅಥವಾ ಕಾಲೇಜ್ ಸೆಂಟ್ರಿಕ್ ಅಥವಾ ಕೋರ್ಸ್ ಸೆಂಟ್ರಿಕ್ ಏನಿದ್ದೀರಾ ನೋಡ್ಬಿಟ್ಟು ಆ ಪ್ರಕಾರವಾಗಿ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಇದೆ ಸೊ ಕಟ್ ಆಫ್ ರ್ಯಾಂಕ್ ಅನ್ನ ನೀವು ನೋಡ್ಕೊಳ್ಳಿ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಇದೆ ಬಿಫೋರ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಇದೆ ಅದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಫಸ್ಟ್ ರೌಂಡ್ ಆದ್ಮೇಲೆ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾದ್ರೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾದ್ರೆ ಫಸ್ಟ್ ರೌಂಡ್ ಕಟ್ ಆಫ್ ರ್ಯಾಂಕ್ ಏನು ಅಂತ ಕೊಡ್ತಾರೆ ಗೊತ್ತಾಯ್ತಲ್ಲ ಸೆಕೆಂಡ್ ರೌಂಡಿಗೆ ಮತ್ತೆ ಸೀಟ್ ಮೆಡಿಕ್ಸ್ ಬೇರೆ ಅನೌನ್ಸ್ ಆಗುತ್ತೆ ಯಾವ್ದು ಅಡ್ಮಿಷನ್ ಆಗಿದಾರೋ ಆ ಸೀಟ್ಗಳು ಹೋಗ್ಬಿಡ್ತದೆ ಯಾರು ಹೋಲ್ಡ್ ಮಾಡ್ಕೊಂಡಿದಾರೆ ಆ ಸೀಟ್ ಅನ್ನು ತೋರಿಸೋದಿಲ್ಲ ನಿಮಗೆ ಓಕೆ ಅವ್ರು ಕೈ ಬಿಟ್ಟಾಗ ಮಾತ್ರ ಸೆಕೆಂಡ್ ರೌಂಡ್ ಅಲ್ಲಿ ಅವ್ರು ಬೇರೆ ಏನಾದ್ರು ಚೇಂಜ್ ಮಾಡ್ಕೊಂಡು ಆಪ್ಷನ್ ನ ಚೇಂಜ್ ಮಾಡ್ಕೊಂಡು ಅವರಿಗೆ ಸೀಟ್ ಏನೋ ಅಲರ್ಟ್ ಆಗಿದ ಸೀಟ್ ಅವ್ರು ಕೈ ಬಿಟ್ಟಾಗ ಮಾತ್ರ ನೆಕ್ಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಸಿಗತ್ತೆ ಅದು ಕಂಪ್ಯೂಟರ್ ಮಾಡ್ತದೆ ಆ ಕೆಲಸವನ್ನು ನಿಮ್ಮ ಕೆಲಸ ಏನಪ್ಪ ನಿಮಗೆ ಬೇಕಾದ ಕಾಲೇಜಿನ ಸೀಟ್ ಅನ್ನ ನೀವು ಕೇಳೋದಷ್ಟೇ ಓಕೆ ಎಲಿಜಿಬಿಲಿಟಿ ಡಿಸೈಡ್ ಮಾಡೋದು ಯಾವುದು ಕಟ್ ಆಫ್ ಮತ್ತು ಕಂಪ್ಯೂಟರ್ ಹಾಗಾಗಿ ನೀವೇನ್ ಮಾಡ್ಬೇಕು ಈಗ ಕಟ್ ಆಫ್ ರ್ಯಾಂಕ್ ಅನ್ನ ನೀವು ನೋಡ್ಕೊಳ್ಳಿ ಓಕೆ ಸೆಕೆಂಡ್ ರೌಂಡಿಗೆ ಮತ್ತೆ ಸೆಪರೇಟ್ ಆಗಿ ಕಟ್ ಆಫ್ ರ್ಯಾಂಕ್ ಬಿಡ್ತಾರೆ ಆ ನಂತರ ಸೀಟ್ ಮೆಡಿಕ್ಸ್ ಅನ್ನು ಬಿಡ್ತಾರೆ ಅದನ್ನ ಅವಾಗ ಕ್ಯಾಲ್ಕುಲೇಟ್ ಓಕೆ ಸೊ ಐ ಪರ್ಸನಲಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟಾಫ್ ಮೆಂಬರ್ಸ್ ಆಲ್ಸೋ ಐ ಕಾಂಗ್ರಾಚುಲೇಟ್ ಆಲ್ ದ ಸಿಇಟಿ ಅಂಡ್ ನೀಟ್ ಓಕೆ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ನೀವೀಗ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮನ್ನ ನಾವು ಕ್ಯಾಂಡಿಡೇಟ್ಸ್ ಅಂತ ಕರಿಬೇಕಾಗುತ್ತೆ ಸ್ಟೂಡೆಂಟ್ಸ್ ಆಗಿ ಉಳಿಯೋದಿಲ್ಲ ಈಗ ನೀವು ವಿದ್ಯಾರ್ಥಿ ಇದ್ದವರು ಅಭ್ಯರ್ಥಿ ಆಗ್ಬಿಡ್ತೀರಾ
ಓಕೆ ನಮಗೆ ಒಂದು ಕ್ಯಾಂಡಿಡೇಟ್ ಆಗ್ತೀರಾ ಸೊ ಐ ವಿಶ್ ಆಲ್ ದ ಕ್ಯಾಂಡಿಡೇಟ್ಸ್ ವೆರಿ ಬೆಸ್ಟ್ ಓಕೆ ಇನ್ ಓಕೆ ಈ ಪ್ರೊಸೆಸ್ ಇದು ಒಂದು ನಾನ್ ಇಂಟ್ರಾಕ್ಟಿವ್ ಆನ್ಲೈನ್ ಆಪ್ಷನ್ ಎಂಟ್ರಿ ಅಂಡ್ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ ಇಟ್ಸ್ ಅ ವಂಡರ್ಫುಲ್ ಪ್ರೊಸೆಸ್ ಎನ್ಐಸಿನವರು ಇದನ್ನ ಡೆವಲಪ್ ಮಾಡಿದ್ದಾರೆ ನಫೀಸ್ ಅಂತವರು ಇದನ್ನ ಅನಲೈಸ್ ಮಾಡ್ತಾ ಇದ್ದಾರೆ ಗೊತ್ತಾಯ್ತಲ್ಲ ಇದು ಬಹಳಷ್ಟು ಒಳ್ಳೆ ಪ್ರೊಸೆಸ್ ಇದೆ ನಿಮ್ಮ ಮನೆ ಬಾಗಿಲಿಗೆ ಮನೇಲಿ ಕೂತ ಹಾಗೇನೆ ನೀವು ಸೀಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಆನಂತರ ಅಡ್ಮಿಷನ್ ಹೋಗ್ಬೋದು ಐ ವಿಶ್ ಯು ಆಲ್ ದ ಬೆಸ್ಟ್ ಓಕೆ I think on that note, with the blessings of Nirenjan sir, we shall conclude this online meeting. There are a lot of doubts are there, which are not with respect to the agenda of this meeting. So, where all doubts kalu comment ke bage, ya where bage doubts kalu kiltira, adan offline nimige information telisakke try martiven sir. Until we meet you next time from the Siddhganga College, this year Nafeez signing off. Thank you very much for joining in, guys. Please watch this video carefully. Take all your confirm all your doubts, then you go for the option interview. I personally wish and pray that all of you get your desired professional course. God bless you all. Take care. Bye-bye.